ॐ योऽन्तः प्रविश्य मम वाचमिमां प्रसुप्तां सञ्जीवयत्यखिलशक्तिधरस्वधाम्ना अन्यांश्च हस्तचरणश्रवणत्वगादीन् प्राणान्नमो भगवते पुरुषाय तुभ्यं हयग्रीव हयग्रीव हयग्रीवेति यो वदेत् तस्य निःसरते वाणी जह्नुकन्या प्रवाहवत् बुद्धिर्बलम् इशो धैर्यं निर्भयत्वमरोगता अजाड्यं वाक्पटुत्वं च हनूम स्मरणाद्भवेत् सद्गुणो घाकरानहं वादिराजगुरोन् वन्दे हयग्रीवदयाश्रयान् पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे ॐ नारायणं सुरगुरुं जगदेकनाथं भक्तप्रियं सकललोकनमस्कृतं च त्रैगुण्यवर्जितमजं विभुमाद्यमीशं वन्दे भवघ्नमरासुरसिद्धवन्द्यं नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरये श्रीगुरुभ्यो नमः वैशम्पायनरु जनमे महाभारतद ಕಥೆಯನ್ನು ತಿಳಿಸ್ಕೊಂಡು ಹೋಗ್ತಾ ಇದ್ದಾರೆ ಅದರಲ್ಲಿ ಪಾಂಡವರು ವನವಾಸದಲ್ಲಿದ್ದಾಗ ನಡೆದ ಘಟನೆ ಏನಿದೆ ಅದನ್ನು ವಿವರಿಸ್ಕೊಂಡು ಹೋಗ್ತಾ ಇದ್ದಾರೆ ಕಾಮ್ಯಕವನದಲ್ಲಿ ಪಾಂಡವರು ಇರಬೇಕಾದರೆ ಅಂದರೆ ಧರ್ಮರಾಜ ಭೀಮಸೇನ ನಕುಲ ಸಹದೇವರು ಅರ್ಜುನ ಈಗಾಗಲೇ ಸ್ವರ್ಗಲೋಕಕ್ಕೆ ಹೋಗಿದ್ದಾನೆ ಇಂದ್ರನ ಬಳಿ ಆ ಸಂದರ್ಭದಲ್ಲಿ ನಾರದರು ಬಂದರು ನಾರದರು ಬಂದು ತೀರ್ಥಯಾತ್ರೆಯನ್ನು ಮಾಡು ತೀರ್ಥಯಾತ್ರೆಯನ್ನು ಯಾವ ರೀತಿ ಮಾಡಬೇಕು ಇದರಿಂದ ಏನು ಫಲ ಅದನ್ನೆಲ್ಲ ತಿಳಿಸ್ಕೊಂಡು ಹೋದರು ನಿಮ್ಮನ್ನು ತೀರ್ಥಯಾತ್ರೆಗೆ ಕರ್ಕೊಂಡು ಹೋಗಲಿಕ್ಕೋಸ್ಕರ ಲೋಮಶರು ಬರ್ತಾರೆ ಅಂತ ಅದಕ್ಕೆ ಸರಿಯಾಗಿ ಲೋಮಶರು ಕೂಡ ಬಂದರು ಆ ಲೋಮಶರೊಟ್ಟಿಗೆ ಪಾಂಡವರು ತಾವು ತೀರ್ಥಯಾತ್ರೆಗೆ ಹೊರಟಿದ್ದಾರೆ ದ್ರೌಪದಿಯನ್ನು ಕೂಡ ಕರ್ಕೊಂಡು ಇನ್ನು ತಮ್ಮ ಏನು ತುಂಬ ಮಂದಿ ಬ್ರಾಹ್ಮಣರು ಯತೆಗಳಲ್ಲಿ ಏನಿದ್ರು ಅವರನ್ನು ಹಸ್ತಿನ ಪುರಕ್ಕೆ ಕಳಿಸಿ ಎಷ್ಟು ಬೇಕೋ ಅಷ್ಟೇ ಮಂದಿಯನ್ನು ತಾವು ಒಟ್ಟಿಗೆ ಕರ್ಕೊಂಡು ಹೊರಟಿದ್ದಾರೆ ನಾನಾ ವಿಧವಾದ ತೀರ್ಥಕ್ಷೇತ್ರಗಳನ್ನು ಸಂದರ್ಶನವನ್ನು ಮಾಡ್ತಾ ಭಾರತದ ಪೂರ್ವ ಭಾಗ ಪಶ್ಚಿಮ ಭಾಗ ಉತ್ತರ ಭಾಗ ಈ ದಕ್ಷಿಣ ಭಾಗ ಇವುಗಳಲ್ಲೆಲ್ಲ ಯಾವ್ಯಾವ ತೀರ್ಥಗಳಿದೆ ಅದನ್ನೆಲ್ಲ ತಾವು ಸೇವಿಸ್ತಾ ಅಂದರೆ ತೀರ್ಥಕ್ಷೇತ್ರಕ್ಕೆ ಹೋಗುವುದಂದರೆ ಮಹಾಭಾರತ ಬಹಳ ಸ್ಪಷ್ಟ ಹೇಳ್ತದೆ ಒಂದೊಂದು ಕ್ಷೇತ್ರದಲ್ಲಿ ಉಪವಾಸವನ್ನು ಮಾಡುವುದು ದಾನಾದಿಗಳನ್ನು ಮಾಡುವುದು ಪಿತೃಗಳ ಕಾರ್ಯವನ್ನು ಮಾಡುವಂಥದ್ದು ಧ್ಯಾನ ತಪಸ್ಸು ಮುಂತಾದವುಗಳನ್ನು ಮಾಡುವುದು ಈ ರೀತಿ ಪ್ರತಿಯೊಂದು ಕ್ಷೇತ್ರದಲ್ಲೂ ತಾವು ಆ ರೀತಿ ಮಾಡ್ತಾ ಮಾಡ್ತಾ ಹೋಗ್ತಾ ಇದ್ದಾರೆ ಅದರೊಂದಿಗೆ ಇನ್ನೊಂದು ಕೆಲಸವನ್ನು ಈ ಪಾಂಡವರು ಮಾಡಿದ್ದು ಇಲ್ಲಿ ವನಪರ್ವದಲ್ಲಿ ಹೇಳುವುದಿಲ್ಲ ಆದರೆ ಮುಂದೆ ಗೊತ್ತಾಗತ್ತೆ ನಮಗೆ ಆ ಕ್ಷೇತ್ರಗಳಲ್ಲಿ ಕೆಲವು ಕಡೆ ದುಷ್ಟರು ಕೂತಿದ್ರಂತೆ ರಾಕ್ಷಸರು ದೈತ್ಯರು ಆ ಕ್ಷೇತ್ರವನ್ನು ಹಾಳು ಮಾಡ್ಲಿಕ್ಕೋಸ್ಕರ ಕೂತಿದ್ರಂತೆ ಇವರು ಆಯಾ ತೀರ್ಥಕ್ಷೇತ್ರವನ್ನು ತಾವು ಸಂಚರಿಸ್ತಾ ಸಂಚರಿಸ್ತಾ ತಮ್ಮನ್ನು ಮಾತ್ರ ಪವಿತ್ರ ಮಾಡಿಕೊಂಡಿದ್ದಲ್ಲ ಮತ್ತು ಆ ತೀರ್ಥಕ್ಷೇತ್ರಗಳನ್ನು ಪವಿತ್ರ ಮಾಡ್ತಾ ಹೋದರು ಹೇಗೆ ಅಂತೇಳಿದರೆ ಒಂದು ಇವರು ಮುಳುಗುವುದರಿಂದ ಮುಂತಾದ್ರಿಂದ ಯಾವತ್ತು ತೀರ್ಥಕ್ಷೇತ್ರಗಳು ಯಾವತ್ತೂ ಪವಿತ್ರ ಹೇಗಾಗಿರ್ತದೆ ಅಂದರೆ ಮೊದಲೇ ಅವುಗಳು ಪವಿತ್ರ ಇರ್ತದೆ ಆದರೆ ದುಷ್ಟರು ಬಂದು ಯಾರು ಪಾಪಿಗಳಿದ್ದಾರೆ ಪಾಪಿಗಳು ಸ್ನಾನ ಮಾಡಿ ಅಥವಾ ಅಲ್ಲಿ ತಾವು ಮುಳುಗಿ ಆ ನೀರನ್ನು ಮತ್ತೆ ಅಪವಿತ್ರ ಮಾಡುವ ಸಂದರ್ಭ ಇದೆ ಅಂಥ ಸಂದರ್ಭದಲ್ಲಿ ಮತ್ತೆ ಪುಣ್ಯಾತ್ಮರು ಬಂದು ಅಲ್ಲಿ ಮುಳುಗಿದಾಗ ಆ ತೀರ್ಥ ಮತ್ತೆ ಶುದ್ಧ ಆಗ್ತದೆಂತೆ ಅದಕ್ಕೋಸ್ಕರ ಪಾಂಡವರು ಹೋಗ್ತಾ ಇದ್ದಾರೆಲ್ಲ ತೀರ್ಥಕ್ಷೇತ್ರಗಳಲ್ಲಿ ಆ ರೀತಿ ಹೋಗ್ತಾ ಅಲ್ಲಿರುವಂತಹ ದುಷ್ಟರೇನಿದ್ದಾರೆ ಅವರನ್ನೆಲ್ಲ ಸಂಹಾರ ಮಾಡ್ತಾ ತೀರ್ಥಕ್ಷೇತ್ರಗಳನ್ನು ಶುದ್ಧಕರಿಸ್ತಾ ಶುದ್ಧೀಕರಿಸ್ತಾ ಮುಂದೆ 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 ಹೋಗ್ತಾರೆ ನೋಡಿ ನಿಜವಾಗ್ಲೂ ಪಾಂಡವರು ಜೂಜಿನಲ್ಲಿ ಸೋತು ತೀರ್ಥಯಾತ್ರೆಗೆ ಹೊರಟದ್ದಿರಬಹುದು ಆದರೆ ಅದರ ಹಿಂದೆ ದೊಡ್ಡ ಲೋಕೋದ್ಧಾರ ಇದೆ ಯಾಕೆ ಅಂತ ಹೇಳಿದರೆ ಇವತ್ತು ಕೂಡ ನಾವು ಎಷ್ಟೋ ಕಡೆ ನೋಡ್ತೇವೆ ಇಲ್ಲಿ ಪಾಂಡವರು ಬಂದಿದ್ದಾರೆ ಇಲ್ಲಿ ಪಾಂಡವರು ಈ ತೀರ್ಥದಲ್ಲಿ ಸ್ನಾನ ಮಾಡಿದ್ದಾರೆ ಆ ತೀರ್ಥದಲ್ಲಿ ಸ್ನಾನ ಮಾಡಿದ್ದಾರೆ ಅಂತ ಹೀಗೆ ಇಡೀ ಭಾರತ ಭೂಮಿಯನ್ನು ಪವಿತ್ರಗೊಳಿಸ್ಲಿಕ್ಕೋಸ್ಕರ ತಾವೇ ರೀತಿ ತೀರ್ಥಕ್ಷೇತ್ರ ಯಾತ್ರೆಯನ್ನು ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಹಾಗೆ ಹೋಗಬೇಕಾದ್ರೆ ಪ್ರಭಾಸ ಕ್ಷೇತ್ರದ ಹತ್ರ ಹೋಗ್ತಾರೆ ಅಂದರೆ ಗುಜರಾತ್ ಪ್ರಭಾಸ ಅಲ್ಲಿಗೆ ಹೋದಾಗ ಓ ಪಾಂಡವರು ಇಲ್ಲಿಗೆ ಬಂದಿದ್ದಾರೆ ಅನ್ನುವುದು ಕೃಷ್ಣನಿಗೆ ಗೊತ್ತಾಗುತ್ತೆ ದ್ವಾರಕ ದ್ವಾರಕೆಯಲ್ಲಿರುವ ಕೃಷ್ಣನಿಗೆ ಕೃಷ್ಣ ಬಲರಾಮ ಸಾತ್ಯಕಿ ಯಾದವರು ಎಲ್ಲರೂ ಬರ್ತಾರೆ ಪಾಂಡವರನ್ನು ಎದುರುಗೊಳ್ಳಿಕ್ಕೋಸ್ಕರ ಪಾಂಡವರನ್ನು ಎದುರುಗೊಂಡು ಪಾಂಡವರ ಹತ್ರ ಎಲ್ಲ ಮಾತಾಡಿಸ್ಬೇಕಾದ್ರೆ ಬಲರಾಮ ನೋಡ್ತಾನೆ ಬಲಭದ್ರನಿಗೆ ಆ ಧರ್ಮರಾಜನ ಒಂದು ಅವಸ್ಥೆಯನ್ನು ನೋಡಲಿಕ್ಕೆ ಆಗೋಲ್ಲ ನಿಜವಾಗಲೂ ಕೂಡ ರಾಜಸು ಯಾಗವನ್ನು ಮಾಡಿದಂತಹ ಧರ್ಮರಾಜ ಇಡೀ ಭೂಮಂಡಲಕ್ಕೆ ಒಡೆಯನಾದ ಧರ್ಮರಾಜ ಈ ರೀತಿ ಮಡಿ ತೊಟ್ಟುಕೊಂಡು ಜಟೆಯನ್ನು ಕಟ್ಟಿಕೊಂಡು ಒಬ್ಬ ಋಷಿಯ ವೇಷದಲ್ಲಿ ಒಬ್ಬ ಸಾಮಾನ್ಯ ಕಾಡಾಡಿಯ ವೇಷದಲ್ಲಿ ಹೋಗ್ತಾ ಇದ್ದಾನೆ ಅಂತ ಹೇಳಿದ್ರೆ ಏನಿದ್ರೆ ಅರ್ಥ ಧರ್ಮಕ್ಕಾಗಿದರೆ ಬೆಲೆ ಇಲ್ವಾ ಅಂಥೇಳಿ ಬಲಭದ್ರನಿಗೆ ಭಾರಿ ಕೋಪ ಬರುತ್ತದೆ ಕೋಪ ಬಂದು ಅವನು ಹೇಳ್ತಾನೆ ಅಲ್ಲ ಈ ಧೃತರಾಷ್ಟ್ರನಿಗೆ ಅಷ್ಟಾದರೂ ಗೊತ್ತಾಗೋದು ಬೇಡವಾ ಈಗಾಗಲೇ ಕಣ್ಣು ಕಳ್ಕೊಂಡಿದ್ದಾನೆ ಹುಟ್ಟಿನಿಂದಲೇ ಕಣ್ಣು ಕುರುಡ ಅವನು ನಾನು ಕುರುಡುತನ ನನಗೆ ಹ್ಯಾಗ ಬಂತು ಅಂತ ಯೋಚನೆ ಮಾಡಬೇಕೋ ಬೇಡವ ಅವನು ನಾನಿವಾಗ ಕುರುಡು ಹೇಗೆ ಆಗಿದ್ದೇನೆ ಅಂದರೆ ಯಾವುದೋ ಜನ್ಮದಲ್ಲೇನೋ ಮಾಡಿದ್ದು ಪಾಪ ಪಾಪದ ಫಲವಾಗಿ ಈ ಜನ್ಮದಲ್ಲಿ ಕಣ್ಣು ಕಳ್ಕೊಂಡಿದ್ದೇನೆ ಅಂತ ಗೊತ್ತಾಗಬೇಕೋ ಬೇಡವ ಅವನಿಗೆ ಈ ಜನ್ಮದಲ್ಲಿ ಮತ್ತೆ ನಾನು ಪಾಪ ಮಾಡಬಾರದು ಅಧರ್ಮ ಮಾಡಬಾರ್ದು ಈ ದುಷ್ಟರಾದ ಮಕ್ಕಳ ಜೊತೆ ಸೇರಿಕೊಳ್ಬಾರ್ದು ಅವನಿಗೆ ಗೊತ್ತಾಗಬೇಕು ಬಡವು ಅಷ್ಟು ಗೊತ್ತಾಗ್ತಾ ಇಲ್ವ ಅಲ್ಲ ಅವನಿಗೆ ಅನ್ಯಾಯ ಮಾಡ್ತಾ ಇದ್ದಾನಲ್ವ ಧರ್ಮರಾಜಾದಿಗಳಿಗೆ ಅಂತ ಈ ರೀತಿ ಭಾಳ ಕೋಪದಿಂದ ಮಾತಾಡ್ತಾನೆ ಅದಕ್ಕೆ ಸಾಧ್ಯಕ್ಕೆ ಹೇಳ್ತಾನೆ ಬಲಭದ್ರ ಬರೀ ನಾವು ಕೂಗಾಡಿದರೆ ಪ್ರಯೋಜನ ಇಲ್ಲ ಮತ್ತೇನುಂದರೆ ನಮ್ಮ ಸಾಮರ್ಥ್ಯ ತೋರಿಸ್ಬೇಕು ಪಾಂಡವರ ಅನಾಥರಲ್ಲ ಪಾಂಡವರ ಸಹಾಯಕರಲ್ಲ ಮತ್ತು ಪಾಂಡವರ ಪಾಲಿಗೆ ನಾವಿದ್ದೇವೆ ಅಂತ ತೋರಿಸ್ಬೇಕು ಅದಕ್ಕೆ ಅಂದರೆ ಈಗಲಿಂದ ಈಗಲೇ ಯುದ್ಧಕ್ಕೆ ಹೋಗೋಣ ಅಂತ ಹೇಳ್ತಾನೆ ಕೌರವರ ಮೇಲೆ ಈಗಲಿಂದ ಇಲ್ಲೇ ಯುದ್ಧಕ್ಕೆ ಹೋಗೋಣ ಯಾರು ಬರ್ತಾರೋ ಬರಲಿ ಎಲ್ಲರನ್ನು ಮುಗಿಸಿಬಿಡೋಣ ಎಲ್ಲರನ್ನು ಯುದ್ಧದಲ್ಲಿ ಸೋಲಿಸಿ ಧೃತರಾಷ್ಟ್ರನ್ನು ಕೂಡ ಮುಗಿಸಿ ರಾಜ್ಯದಲ್ಲಿ ಸ್ಥಾಪನೆಯನ್ನು ಮಾಡೋಣ ಪಾಂಡವರನ್ನು ಒಂದೊಮ್ಮೆ ಪಾಂಡವರು ಬರಲಿ ಕೇಳಲಿಲ್ಲ ಅಂತ ಹೇಳಿದ್ರೆ ನಮ್ಮ ಅಭಿಮನ್ಯು ಇದ್ದಾನಲ್ವಾ ಅಭಿಮನ್ಯು ಪಾಂಡವರ ವಿನ ತಾನೆ ಅದಕ್ಕಾಗಿ ಅಭಿಮನ್ಯುವನ್ನು ಕೂರಿಸೋಣ ಪಾಂಡವರು ವನವಾಸ ಅಜ್ಞಾತವಾಸ ಮುಗಿಸ್ಕೊಂಡು ಬರುವ ತನಕ ಅಭಿಮನ್ಯು ರಾಜ್ಯಭಾರವನ್ನು ಮಾಡಲಿ ಆಮೇಲೆ ಪಾಂಡವ ರಾಜಭಾರವನ್ನು ಮಾಡಲಿ ಆದರೆ ದುರ್ಯೋಧನಾದಿಗಳು ಯಾಕೆ ಬಿಡಬೇಕು ದುಷ್ಟರಿಗೆ ಅಂತ ಹೇಳಿ ಸಾತ್ಯಕಿ ತಾನು ಕೂಡ ಸಿದ್ಧನಾಗಿ ನಿಂತ ಯುದ್ಧಕ್ಕೆ ಆದರೆ ಕೃಷ್ಣ ತಡಿತಾನೆ ಇಲ್ಲ ಇಲ್ಲ ನೀವು ಈ ರೀತಿ ಯಾಕಂದರೆ ಈ ಮಾತುಗಳನ್ನಲ್ಲಿ ಈಗಾಗಲೇ ಹೇಳಿ ಆಗಿದೆ ಅಂತ ಹೇಳ್ತಾನೆ ದುಷ್ಟೋದ್ಯುಮ್ನ ದೃಪದ ಮುಂತಾದ ರಾಜರುಗಳು ಈ ಮಾತು ಹೇಳಿಯಾಗಿದೆ ಆದರೆ ಧರ್ಮರಾಜ ಅದನ್ನು ಕೇಳೋಲ್ಲ ಪಾಂಡವರು ಯಾವತ್ತೂ ತಮ್ಮ ತೋಳಿನ ಬಲದಿಂದ ಸಂಪಾದನೆ ಮಾಡಿದ ರಾಜ್ಯದಲ್ಲೇ ತಾವು ಇರಲಿಕ್ಕೆ ಇಷ್ಟಪಡ್ತಾರೆ ಹೊರತು ಇನ್ನೊಬ್ಬರು ಸಂಪಾದನೆ ಮಾಡಿ ಕೊಟ್ಟದ್ದಲ್ಲಿ ಯಾವತ್ತೂ ಇರಲಿಕ್ಕೆ ಇಷ್ಟಪಡಲ್ಲ ಅವರು ಆ ಕಾರಣದಿಂದಾಗಿ ಅಜ್ಞಾತವಾದ ವನವಾಸ ಮುಗಿಸಿದ ಮೇಲೆ ಆಮೇಲೆ ಯುದ್ಧ ಆಮೇಲೆ ಪಾಂಡವರು ತಮ್ಮ ಸಾಮ್ರಾಜ್ಯವನ್ನು ಪಡಿತಾರೆ ಅಲ್ಲಿ ತನಕ ನೀವು ಯುದ್ಧ ಮಾಡಿದ್ರೂ ಕೂಡ ಅದು ವ್ಯರ್ಥವೇ ಅಂತ ಕೃಷ್ಣ ಹೇಳ್ತಾನೆ ಈ ಮಾತು ಕೇಳಿ ಧರ್ಮರಾಜನಿಗೆ ಭಾರಿ ಖುಷಿಯಾಯಿತು ಧರ್ಮರಾಜ ಹೇಳ್ತಾನೆ ಹೌದು ಹೌದು ಕೃಷ್ಣ ಹೇಳಿ ಸರಿ ನಿಜವಾಗ್ಲೂ ನನ್ನನ್ನು ಅರ್ಥ ಮಾಡಿಕೊಂಡಿರುವ ಕೃಷ್ಣ ಮಾತ್ರ ಇನ್ಯಾರು ನನ್ನನ್ನು ಸರಿಯಾಗಿ ಅರ್ಥ ಮಾಡ್ಕೊಂಡಿಲ್ಲ ಅಂತ ಹೇಳ್ತಾನೆ ಯಾಕೋಸ್ಕರ ಅಂದರೆ ಅದಕ್ಕೆ ಕೃಷ್ಣ ಹೇಳಿ ಸತ್ಯ ನಾನು ಆಮೇಲೆ ಯುದ್ಧ ಮಾಡು ಯಾವಾಗ ಅಂದರೆ ಕೃಷ್ಣ ಯಾವಾಗ ಯುದ್ಧ ಮಾಡು ಅಂತ ಹೇಳ್ತಾನೆ ಅವಾಗ ನಾನು ಯುದ್ಧ ಮಾಡ್ತೇನೆ ಅಲ್ಲಿ ತನಕ ನಾನು ಯುದ್ಧ ಮಾಡೋದಿಲ್ಲ ನನಗೆ ಕೃಷ್ಣನ ಮೇಲೆ ಸಂಪೂರ್ಣ ನಂಬಿಕೆ ನೋಡಿ ಇದು ಧರ್ಮರಾಜ ನನ್ನ ಕಡೆಯ ತನಕವೂ ಕೂಡ ಮೇಲಕ್ಕೇರಿಸಿದೆ ಈ ನಂಬಿಕೆ ದೇವರಲ್ಲಿ ಇಡಬೇಕು ಯಾವುದೇ ಸಂದರ್ಭದಲ್ಲಿಯೂ ಕೂಡ ದೇವರು ನನಗೆ ಕೆಟ್ಟದ್ದನ್ನು ಮಾಡೋಲ್ಲ ಅಂದರೆ ನೋಡಿ ಯಾವುದೇ ವ್ಯಕ್ತಿ ಬೇರೆ ಸಾಮಾನ್ಯ ವ್ಯಕ್ತಿಗಾಗಿದ್ದರೆ ಕೃಷ್ಣನ ಮೇಲೆ ಸಂಶಯ ಬರ್ತಾ ಇತ್ತು ಯಾಕಂದರೆ ನಾವು ಕೃಷ್ಣನ ನಂಬಿದ್ದೇವೆ ಕೃಷ್ಣನ ನಂಬಿ ಈ ರೀತಿ ಕಾಡಲ್ಲಿ ಓಡಾಡ್ತಾ ಇದ್ದೇವಲ್ವ ರಾಜ್ಯ ಕಳ್ಕೊಂಡು ಕೋಶ ಕಳ್ಕೊಂಡು ಈ ರೀತಿ ಒಡ್ದ ನಾವು ಓಡಾಡ್ತಾ ಇದ್ದೇವಲ್ವ ಬಡತನದಲ್ಲಿ ಓಡಾಡ್ತಾ ಇದ್ದೇವಲ್ವ ಅಲ್ಲ ಕೃಷ್ಣ ಎದುರಲ್ಲೇ ಇದ್ದಾನೆ ಸುಮ್ಮನೆ ನೋಡ್ಕೊಂಡು ಕೂತಿದ್ದಾನಲ್ವ ಇಂಥ ದೇವರನ್ನ ಆಶ್ರಯಿಸಿ ಏನು ಪ್ರಯೋಜನ ನಾವು ದೇವರನ್ನ ಆಶ್ರಯಿಸಿದರೆ ನಮ್ಮ ಕಷ್ಟ ಕಷ್ಟಪೇರು ಬರಬಾರ್ದು ಅಂತ ಇವತ್ತು ಒಂದು ವಿಗ್ರಹದ ಮುಂದೆ ಹೋಗಿ ಪ್ರಾರ್ಥನೆ ಮಾಡ್ಕೊಳ್ತೇವೆ ಇದು ಅದರಲ್ಲಿ ಸಾಕ್ಷಾತ್ ಕೃಷ್ಣನೇ ಇದ್ದಾನೆ ಕೃಷ್ಣ ಇದ್ರೂ ನಮ್ಮ ಕಷ್ಟ ಪರಿಹಾರ ಮಾಡಿಲ್ವಲ್ಲ ಇಂಥ ದೇವರನ್ನ ಇಟ್ಕೊಂಡು ಏನು ಮಾಡೋಣ ಅಂತ ಯಾರಿಗಾದರೂ ಸಂಶಯ ಬಂದೇ ಬರ್ತದೆ ಆದರೆ ನೋಡಿ ಧರ್ಮರಾಜ ನಿಜವಾದ ಭಕ್ತ ಅದಕ್ಕಾಗಿ ದೇವರ ಬಗ್ಗೆ ಯಾವತ್ತೂ ಕೆಟ್ಟದ್ದನ್ನು ಎಣಿಸುವವನಲ್ಲ ಇದು ನೋಡಿ ಭಕ್ತರ ಲಕ್ಷಣ ಅದಕ್ಕಾಗಿ ಹೇಳ್ತಾನೆ ಕೃಷ್ಣನ ಮೇಲೆ ನನ್ನ ಸಂಪೂರ್ಣ ನಂಬಿಕೆ ಕೃಷ್ಣ ಯಾವಾಗ ಯುದ್ಧ ಮಾಡು ಅಂತ ಹೇಳ್ತಾರೆ ಆಮೇಲೆ ನಾನು ಯುದ್ಧ ಮಾಡ್ತೇನೆ ಅಲ್ಲಿ ತನಕ ಯುದ್ಧ ಮಾಡುವುದಿಲ್ಲ ನೀವೆಲ್ಲ ಈ ರೀತಿ ಇಷ್ಟು ಅಭಿಮಾನವನ್ನು ತೋರಿಸ್ತಾ ಇದ್ದೀರಲ್ವ ಅದೇ ನನಗೆ ಸಂತೋಷದ ವಿಷಯ ನೀವಿನ್ನೆಲ್ಲ ನಿಮ್ಮ ನಿಮ್ಮ ಜಾಗಕ್ಕೆ ಹೋಗಿ ಅಂತ ಧರ್ಮರಾಜನೇ ಹೇಳ್ತಾನೆ ಕಡೆಗೆ ಬಲರಾಮ ಸಾತ್ಯಕಿ ಕೃಷ್ಣ ಮುಂತಾದವರೆಲ್ಲ ಬೀಳ್ಕೊಂಡು ತಾವು ದ್ವಾರಕ್ಕೆ ಹೋದರು ಪಾಂಡವರಾದರೂ ಅಲ್ಲಿಂದ ತಾವು ಗುಜರಾತ್ ಅಲ್ಲಿಂದ ಮುಂದೆ ಉತ್ತರದ ಕಡೆಗೆ ಹೋದರು ಉತ್ತರದ ಕಡೆಗೆ ಹೋಗಿ ಉತ್ತರದಲ್ಲಿ ತಾವು ಹರಿದ್ವಾರ ಅಲ್ಲಿ ಹೋ ಅಲ್ಲಿಂದ ಮುಂದೆ 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 ಹೋಗ್ತಾರೆ ಅಲ್ಲಿಂದ ಮುಂದೆ ಹೋಗ್ತಾ ಹಿಮಾಲಯದ ಬಳಿಗೆ ಹೋಗ್ತಾರೆ ಹಿಮಾಲಯದ ಬಳಿ ಹೋಗಿ ಹಿಮಾಲಯದಲ್ಲಿರುವಂತಹ ವಿಶಾಲ ಬದರಿ ನಾವಿವತ್ತೇನು ಬದರಿ ಅಂತ ಹೇಳ್ತೇವೆ ಆ ಬದರಿಯನ್ನು ಹೋಗಿ ಮುಟ್ತಾರೆ ವಿಶಾಲಾಂ ಬದರೀಂ ಯತ್ರ ನರನಾರಾಯಣಾಶ್ರಮ ತಂ ತಥಾಧ್ಯ ಯಕ್ಷೈ ಅಲ್ಲ ಎಲ್ಲಿ ಯಾವತ್ತು ಯಕ್ಷರು ಮುಂತಾದವರು ಇರ್ತಾರೆ ಅಂದರೆ ಕಾಣದ ಹಾಗೆ ಅಪ್ಸರೆಯರು ಯಕ್ಷರು ಇವರೆಲ್ಲ ತಿರುಗಾಡ್ತಾ ಇರ್ತಾರಂತೆ ವಿಶಾಲ ಬದರಿ ಅಲ್ಲಿಗೆ ಹೋದರು ಆ ವಿಶಾಲ ಬದರಿಗೆ ಹೋಗಿ ಅಲ್ಲಿ ಬದರಿ ನಾರಾಯಣನ ಒಂದು ಸ್ಥಾನ ಏನಿದೆ ಅಲ್ಲಿ ತಾವು ನಾರಾಯಣನ ಆರಾಧನೆಯನ್ನು ಮಾಡಿ ನಂತರ ಅಲ್ಲಿ ಕೆಲವು ದಿನ ಇದ್ದು ಅಲ್ಲಿಂದ ಮುಂದೆ ಹೊರಟರು ಉತ್ತರದ ಕಡೆಗೆ ಅಲ್ಲಿಂದ ಮುಂದೆ ಹೊರಟಾಗ ಯಾಕಂದರೆ ನೋಡಿ ಉತ್ತರದ ಇವತ್ತು ನಾವೇನು ಬದರಿ ಅಂತ ಕೇಳಿದ್ದೇವೆ ವಿಶಾಲ ಬದರಿ ಈ ವಿಶಾಲ ಬದರಿಯ ತನಕ ಎಲ್ಲರೂ ಹೋಗುತ್ತಾರೆ ಆದರೆ ಅಲ್ಲಿಂದ ಮುಂದೆ ಮಾತ್ರ ಹೋಗುವುದು ಕಷ್ಟ ಅದಕ್ಕೆ ಧರ್ಮರಾಜ ಹೇಳ್ತಾನೆ ನಚಯ ನವತಾಂ ಶಕ್ಯೋ ಗಂಟು ದೇಶೋ ವೃಕೋದರ ನನ್ಶಂಸೇನ ಲುಬ್ಧೇನ ನಾ ಪ್ರಶಾಂತೇನ ಭಾರತ ಭೀಮಸೇನಿಗೆ ಧರ್ಮರಾಜ ಹೇಳ್ತಾನೆ ಭೀಮಸೇನ ಇನ್ನು ಮುಂದೆ ಹೋಗುವುದು ಕಷ್ಟ ಯಾಕಂತ ಹೇಳಿದರೆ ಇನ್ನು ಮುಂದೆ ಯಾವ ವಾಹನವೂ ಹೋಗುವುದಿಲ್ಲ ಯಾವ ವಾಹನದಲ್ಲಿ ಇಲ್ಲಿ ವಿಶಾಲ ಬದರಿಯವರೆಗೆ ವಾಹನದಲ್ಲಿ ಹೋಗುವುದು ಕಷ್ಟ ಇತ್ತು ಹಿಂದೆ ನಡ್ಕೊಂಡೇ ಹೋಗಬೇಕಿತ್ತು ಹೊರತು ವಾಹನ ಹೋಗ್ತಾ ಇರಲಿಲ್ಲ ಅದಕ್ಕಿಂತ ಮುಂಚೆ ವಾಹನದಲ್ಲಿ ಹೋಗಲಿಕ್ಕಾಗೋಲ್ಲ ಅಷ್ಟು ಮಾತ್ರ ಅಲ್ಲ ಯಾರು ಪಾಪಿಗಳಿದ್ದಾರೆ ಪಾಪಿಗಳಿಗೆ ಇನ್ನು ಮುಂದೆ ಹೋಗ್ಲಿಕ್ಕಾಗೋಲ್ಲ ಅಂತ ಹೇಳ್ತಾರೆ ಇನ್ನು ಮುಂದೆ ಅಗಮ್ಯವಾದ ಪ್ರದೇಶ ತತ್ರ ಸರ್ವೇ ಗಮಿಷ್ಯಾಮೋ ಭೀಮಾರ್ಜುನ ಅರ್ಜುನ ಗವೇಷಿಣಃ ಸಾಯುಧಾ ಬದ್ಧ ನಿಸ್ತ್ರಂಶ ಸಾರ್ಧಂ ವಿಪ್ರೇರ್ ಮಹಾವ್ರತೈ ಇನ್ನು ಮುಂದೆ ನಾವು ಹೋಗಿ ಮುಂದೆ 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 ಅರ್ಜುನನನ್ನು ನೋಡಬೇಕಾಗಿದೆ ಇವರೆಲ್ಲರಿಗೂ ಕೂಡ ಅರ್ಜುನ ಎಲ್ಲಿದ್ದಾನೆ ಅರ್ಜುನನ್ನು ನೋಡಬೇಕು ಅರ್ಜುನ ನೋಡಬೇಕು ಅಂತ ಅದಕ್ಕೋಸ್ಕರ ಇನ್ನು ಮುಂದೆ ಹೋಗೋಣ ಇನ್ನು ಮುಂದೆ ಹೋಗಬೇಕಾದ್ರೆ ತುಂಬ ತಪಶ್ಶಕ್ತಿ ಇರಬೇಕು ತಪಶಕ್ತಿ ಇದ್ದರೆ ಮಾತ್ರ ಇನ್ನು ಮುಂದೆ ಹೋಗ್ಲಿಕ್ಕಾಗತ್ತೆ ಅಂತ ಹೇಳ್ತಾನೆ ಧರ್ಮರಾಜ ಯಾರಿಗೆ ತಪಶಕ್ತಿ ಇಲ್ಲ ಯಾರೂ ಮಹಾವ್ರತಗಳನ್ನು ಮಾಡಿಲ್ಲ ಅಂಥವರಿಗೆ ಮುಂದೆ ಹೆಚ್ಚೆ ಹೇಳ್ಲಿಕ್ಕಾಗೋಲ್ಲ ಮಕ್ಷಿಕಾ ದಂಶಮಶಕಾನ್ ಸಿಂಹಾನ್ ವ್ಯಾಘ್ರಾನ್ ಸರೀಸೃಪಾನ್ ಸೃಪಾನ್ ಪ್ರಾಪ್ನೋ ತನಿಯ ತಪ್ಪಾರ್ಥ ನಿಯತಸ್ಥಾನ ಪಶ್ಯತಿ ಇನ್ನು ಮುಂದೆ ಹೋಗಬೇಕಾದ್ರೆ ಧರ್ಮರಾಜ ಪಾಳ ಸ್ಪಷ್ಟೆ ಯಾರಿಗೆ ತಪಸ್ಸಿಲ್ಲ ತಪಸ್ಸು ಇಲ್ಲದೇ ಇರುವಂತಹ ವ್ಯಕ್ತಿ ದುರ್ಬಲನಾದ ವ್ಯಕ್ತಿ ಇನ್ನು ಮುಂದೆ ಹೋಗಬೇಕಾದ್ರೆ ಸಿಂಹವನ್ನು ನೋಡ್ತಾನೆ ಹುಲಿಯನ್ನು ನೋಡ್ತಾನೆ ನೊಣವನ್ನು ನೋಡ್ತಾನೆ ಸೊಳ್ಳೆಯನ್ನು ನೋಡ್ತಾನೆ ಇವುಗಳನ್ನೆಲ್ಲ ಇಂಥವುಗಳನ್ನೆಲ್ಲ ನೋಡ್ತಾರೆ ಯಾರು ಅಂತೇಳಿದರೆ ಯಾರು ಪಾಪಿಗಳಿದ್ದಾರೆ ಯಾರಲ್ಲಿ ಅತ್ಯಂತ ಕಠಿಣವಾದ ತಪಶ್ಶಕ್ತಿ ಇಲ್ಲ ಅಂಥವ್ರು ಯಾರಿಗೆ ಅತ್ಯಂತ ಕಠಿಣವಾದ ತಪಶ್ಶಕ್ತಿ ಇದೆ ಅಂಥವ್ರು ಇವ್ ಯಾವುದನ್ನು ನೋಡಲ್ಲ ಅಂತ ಹೇಳ್ತಾರೆ ಅವರಿಗೆ ಇದ್ಯಾವುದೂ ಕಾಣಲ್ಲ ಸೊಳ್ಳೆ ನೊಣ ಮುಂತಾದವುಗಳು ಏನೂ ಇಲ್ಲ ಹುಲಿ ಸಿಂಹ ಮುಂತಾದವುಗಳೇನೂ ಇಲ್ಲ ಆ ರೀತಿ ಮುಂದೆ ಅವರು ಸೀದಾ ಹೋಗ್ತಾರೆ ಅಂತ ಹೇಳ್ತಾರೆ ತೇ ವಯಂ ನಿಯತಾತ್ಮಾನ ಪರ್ವತಂ ಗಂಧಮಾದನಂ ಪ್ರವೇಕ್ಷ ಮಹ ಅದಕ್ಕೋಸ್ಕರ ನಾವಿವಾಗ ಮನಸ್ಸಿನ ನಿಯಂತ್ರಣ ಉಳ್ಳವರಾಗಿ ಒಳ್ಳೆಯ ಇಂದ್ರಿಯ ನಿಗ್ರಹ ಉಳ್ಳವರಾಗಿ ತಪಸ್ಸಿನಿಂದ ಕೂಡಿದವರಾಗಿ ಇನ್ನು ಮುಂದೆ ನಾವು ಹೋಗೋಣ ಅಂತ ಹೇಳಿ ಹೊರಟ್ರಂತೆ ಎಲ್ಲಿ ಹೊರಟಿದ್ದಾರೆ ಅಂದರೆ ನೋಡಿ ಹಿಮಾಲಯದಿಂದ ಉತ್ತರಕ್ಕೆ ಹಿಮಾಲಯದಿಂದ ಉತ್ತರಕ್ಕೆ ಹೋದರೆ ಅಂದರೆ ಇವತ್ತು ಹಿಮಾಲಯದಿಂದ ಉತ್ತರಕ್ಕೆ ಹೋದರೆ ಚೀನಾ ಸಿಗತ್ತೆ ನಮಗೆ ಆದರೆ ಇದಕ್ಕೋಸ್ಕರವೇ ಧರ್ಮರಾಜ ಹೇಳಿದ ನಾವು ಇವಾಗ ಯಾವ ಜಾಗಕ್ಕೆ ಹೋಗ್ತೇವೆ ಆ ಜಾಗಕ್ಕೆ ಪುಣ್ಯಾತ್ಮರಲ್ಲದೆ ಬೇರೆ ಯಾರೂ ಹೋಗ್ಲಿಕ್ಕಾಗೋಲ್ಲ ಅದು ಸಾಮಾನ್ಯ ತಪಸ್ಸಲ್ಲ ಕಠಿಣವಾದ ತಪಸ್ಸಿದ್ರೆ ಮಾತ್ರ ಸಾಧ್ಯ ಇಲ್ಲದಿದ್ರೆ ಹೋಗ್ಲಿಕ್ಕಾಗೋಲ್ಲ ಅಂತ ಸ್ಪಷ್ಟವಾಗಿ ಹೇಳಿದೆ ಧರ್ಮರಾಜ ಅದಕ್ಕೋಸ್ಕರ ಭೀಮಸೇನನಿಗೆ ಹೇಳ್ತಾನೆ ಭೀಮಸೇನ ನೀನು ದ್ರೌಪದಿಯನ್ನು ನೋಡ್ಕೊಂಡು ಇಲ್ಲೇ ಇರು ಅಂತ ಇಲ್ಲಿಂದ ಕೆಳಗೆ ಹೋಗು ಕೆಳಗೆ ಹೋಗಿ ಗಂಗಾದ್ವಾರ ಅಂತ ಹೇಳಿದರೆ ಹರಿದ್ವಾರ ಹರಿದ್ವಾರದಲ್ಲಿರು ಮತ್ತು ಇವರೊಟ್ಟಿಗೆ ಇನ್ನೂ ಕೆಲಸವರಲ್ಲಿ ಕೆಲವರು ದಾಸದಾಸಿಯರಿದ್ದಾರೆ ಅಡಿಗೆಯವರು ಕೆಲವರು ಬ್ರಾಹ್ಮಣರು ನಾವು ಕೂಡ ಬರ್ತೇವೆ ಎಂದ ಹಿಂದೆ ಬಂದಿದ್ದಾರಲ್ವ ಅವರೆಲ್ಲರೂ ಕೂಡ ಇದ್ದಾರೆ ಇವರನ್ನೆಲ್ಲ ವಾಪಸ್ ಕಳಿಸಿಬಿಡು ಅಂತ ಹೇಳ್ತಾನೆ ಇವರನ್ನೆಲ್ಲ ವಾಪಸ್ ಕಳಿಸು ಇವರೆಲ್ಲ ಹರಿದ್ವಾರದಲ್ಲಿರಲಿ ನೀನು ದ್ರೌಪದಿಯನ್ನು ಕರ್ಕೊಂಡು ಯಾಕಂದರೆ ಇನ್ನು ಮುಂದೆ ದ್ರೌಪದಿಗೆ ಬರಲಿಕ್ಕಾಗೋಲ್ಲ ಯಾಕಂದ್ರೆ ತುಂಬ ಕಠಿಣವಾದ ಜಾಗ ದ್ರೌಪದಿಗೆ ನಡಿಲಿಕ್ಕಾಗೋಲ್ಲ ತುಂಬ ಕಷ್ಟ ಆಗ್ತದೆ ಅವಳಿಗೆ ಅದಕ್ಕೋಸ್ಕರ ನೀನು ಅವಳನ್ನು ನೋಡಿಕೊಂಡಿರು ಸಹದೇವನು ಕೂಡ ಬರೋದು ಬೇಡ ಅವನು ಅಲ್ಲೇ ಇರಲಿ ಯಾಕಂದರೆ ಅವನು ಸಣ್ಣವನು ಅವನಿಗೆ ಬರಲಿಕ್ಕಾಗೋಲ್ಲ ಮತ್ತು ನಾನು ಹಾಗೂ ಲೋಮಶರು ಹಾಗೂ ನಕುಲ ನಾವು ಮೂರು ಜನ ಮೇಲಕ್ಕೆ ಹೋಗ್ತೇವೆ ಮೇಲಕ್ಕೆ ಹೋಗಿ ಬರ್ತೇವೆ ನಾವು ಅಂತ ಹೇಳ್ತಾರೆ ಯಾಕಂದರೆ ಇವಾಗ ನನಗೊಂದು ಹೊಸ ಉತ್ಸಾಹ ಬರ್ತಾಯಿದೆ ಹಿಮಾಲಯದ ಮೇಲೆ 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 ಹೋಗಬೇಕು ಅಂತ ಉತ್ಸಾಹ ಬರ್ತಾ ಇದೆ ನನಗೆ ಅದಕ್ಕೋಸ್ಕರ ನಾವು ಹೋಗ್ತೇವೆ ಅಂತ ಹೇಳ್ತಾರೆ ಅದಕ್ಕೆ ಭೀಮಸೇನೆ ಹೇಳ್ತಾನೆ ಇಲ್ಲ ಅಣ್ಣ ನಾವು ಕೂಡ ಬರ್ತೇವೆ ನೀನೇನು ಯೋಚನೆಯನ್ನು ಮಾಡಲಿಕ್ಕೆ ಹೋಗಬೇಡ ಯಾಕಂದರೆ ನೀವಾಗೇನು ಹೇಳ್ತಾ ಇದೆಯಾ ಇಲ್ಲ ನಾವು ಮೂರು ಜನ ಹೋಗ್ತೇವೆ ಅಂತ ಈಗಲೇ ನಿನಗೆ ಅರ್ಜುನನನ್ನು ಕಳ್ಕೊಂಡು ಇಲ್ಲ ತುಂಬ ದುಃಖ ಪಡ್ತಾ ಇದೆಯಾ ಅಂದರೆ ಈಗಾಗಲೇ ಅರ್ಜುನ ಹೋಗಿ ಐದು ವರ್ಷ ಆಗ್ತಾ ಬರ್ತಾ ಇದೆ ಅಷ್ಟು ದಿನ ಆಗೋಗಿದೆ ನೋಡಿ ಅಂತ ನೀನು ಇವಾಗ ದುಃಖ ಪಡ್ತಾ ಇದೆಯಾ ಇನ್ನು ನಮ್ಮನ್ನು ಕೂಡ ಬಿಟ್ಟು ಹೋದೆ ನೀನು ಅಂತ ಹೇಳಿದ್ರೆ ನಿನಗೆ ದುಃಖ ಆಗದೇ ಇರುತ್ತಾ ಓ ದ್ರೌಪದಿಯನ್ನು ಬಿಟ್ಟು ನನ್ನನ್ನು ನಕು ಸಹದೇವನನ್ನು ಬಿಟ್ಟು ಹೋದರೆ ಖಂಡಿತವಾಗಿ ನೀನ್ನೂ ಮಾನಸಿಕವಾಗಿ ಕುಗ್ಗಿ ಹೋಗ್ತೀಯಾ ಅದಕ್ಕಾಗಿ ನಿನ್ನೊಟ್ಟಿಗೆ ನಾನು ಬರಲೇಬೇಕು ಅಷ್ಟಲ್ಲದೆ ಇನ್ನು ಮುಂದಿನ ದಾರಿ ಏನೆಂದು ತುಂಬ ದುರ್ಗಮವಾದದ್ದು ಅಲ್ಲಿ ಏನೇನು ದುಷ್ಟರಿದ್ದಾರೋ ಗೊತ್ತಿಲ್ಲ ಆ ದುಷ್ಟರೆಲ್ಲ ನಿನಗೇನು ಮಾಡ್ತಾರೋ ಗೊತ್ತಿಲ್ಲ ಅದಕ್ಕಾಗಿ ನಿನ್ನ ರಕ್ಷಣೆಯ ಹೊಣೆಗಾರಿಕೆ ನನಗಿದ್ದೇ ಇದೆ ಅದಕ್ಕಾಗಿ ನಾನು ನಿನ್ನೊಟ್ಟಿಗೆ ಬಂದೇ ಬರ್ತೇನೆ ಇನ್ನು ನಿನಗೆ ಇವಾಗ ತುಂಬ ಯೋಚನೆ ಆಗಿರೋದು ದ್ರೌಪದಿಯದ್ದು ದ್ರೌಪದಿ ಬಗ್ಗೆ ನೀನೇನು ಯೋಚನೆ ಮಾಡಬೇಡ ಅಂತ ಹೇಳ್ತಾಳೆ ಯಾಕೆಂತ ಹೇಳಿದ್ರೆ ದ್ರೌಪದಿಗೆ ಒಂದೊಮ್ಮೆ ಆಗದೇ ಇದ್ದರೆ ನಾನು ಎತ್ಕೊಂಡು ಹೋಗ್ತೇನೆ ದ್ರೌಪದಿಯನ್ನು ದ್ರೌಪದಿಯನ್ನು ನಕುಲ ಸಹದೇವರನ್ನ ನಾನು ಎತ್ಕೊಂಡು ಹೋಗ್ತೇನೆ ಅದರ ಬಗ್ಗೆ ನೀನೇನು ಯೋಚನೆಯನ್ನು ಮಾಡಲಿಕ್ಕೆ ಹೋಗಬೇಡ ಅಂತ ಧರ್ಮರಾಜ ಈ ಧರ್ಮರಾಜನಿಗೆ ಭೀಮಸೇನ ಹೇಳಿದ ಅದನ್ನು ಕೇಳಿ ಧರ್ಮರಾಜನಿಗೆ ತುಂಬ ಖುಷಿ ಆಯಿತು ನಿನಗೆ ಮಂಗಳಾಗಲಿ ಮಂಗಳಾಗಲಿ ನಿನಗೆ ಒಳ್ಳೆಯದಾಗಲಿ ದೇವರು ಒಳ್ಳೇದು ಮಾಡಲಿ ಅಂತ ಹೇಳ್ತಾನೆ ಯಾಕಂತ ಹೇಳಿದರೆ ಎಷ್ಟು ಒಳ್ಳೆ ಮಾತಾಡಿದೆಯಲ್ವ ನನಗೆ ಎಷ್ಟೋ ಜವಾಬ್ದಾರಿ ಕಮ್ಮಿ ಆಯಿತು ನನಗೆ ಮನಸ್ಸಿನಲ್ಲಿ ತುಂಬ ಕೊರಗಿರುವುದೇ ದ್ರೌಪದಿಯದ್ದು ಯಾಕಂತ ಹೇಳಿದ್ರೆ ದ್ರೌಪದಿಗೆ ನಾನು ತುಂಬ ಅನ್ಯಾಯ ಮಾಡಿಬಿಟ್ಟಿದ್ದೇನೆ ತುಂಬ ಅನ್ಯಾಯ ಮಾಡಿಬಿಟ್ಟಿದ್ದೇನೆ ಅದನ್ನು ನೋಡಿ ಪಾಪ ಮಾಡಲಿಕ್ಕೇನೋ ಮಾಡಿದೆ ಜೂಜಲ್ಲಿ ಸೋತ್ಬಿಟ್ಟ ಆದರೆ ಆಮೇಲೆ ತುಂಬ ಕೊರಗಿದ್ದಾನೆ ಯಾಕಂದರೆ ಅವಳನ್ನು ಎಳ್ಕೊಂಡು ಬಂದು ಅವಳಿಗೆ ಆ ರೀತಿ ಅವಮಾನ ಮಾಡಿದ್ದು ಇದೆಲ್ಲ ತುಂಬ ನೋವಾಗ್ಬಿಟ್ಟಿದೆ ಅವನಿಗೆ ಅದಕ್ಕೋಸ್ಕರ ಇನ್ನೂ ನನಗೆ ಎಷ್ಟು ಪಾಪ ಅವಳಿಗೆ ಕಷ್ಟ ಕೊಡೋದು ದ್ರೌಪದಿಗೆ ಅವಳ ಅಂತಃಪುರ ಬಿಟ್ಟು ಹೊರಗೆ ಬಂದವಳಲ್ಲ ಬಿಸಿಲಿಗೆ ಒಂದು ದಿನ ಬಂದವಳಲ್ಲ ಅವಳು ಮಳೆಯಲ್ಲಿ ಒಂದು ದಿನ ನೆಂದವಳಲ್ಲ ಅಂಥವಳನ್ನು ಈ ರೀತಿ ನಾನು ಕರ್ಕೊಂಡು ಬರ್ತಾ ಇದ್ದೇನಲ್ವ ಅದಕ್ಕೋಸ್ಕರ ನನಗೆ ತುಂಬ ದುಃಖ ಆಗುತ್ತಾ ಇದೆ ಇವಾಗ ನೀನು ಕರ್ಕೊಳ್ತೀಯಾ ಅಂತ ಹೇಳಿದರೆ ನನಗೆ ತುಂಬ ಖುಷಿಯಾಯಿತು ಅಂತ ಹೇಳ್ತಾನೆ ಬಹಳ ಸಂತೋಷ ಆಯಿತು ನನಗೆ ನೀವು ಒಳ್ಳೇದು ಮಾಡಲಿ ಅಂತ ದ್ರೌಪದಿ ಅಲ್ಲ ಇದ್ದವಳು ನೆಗಾಟ್ಲಂತೆ ನೆಗಾಟ್ಲು ಹೇಳಿದ್ಲಂದರೆ ನನ್ನ ಬಗ್ಗೆ ನೀವೇನು ಯೋಚನೆ ಮಾಡಬೇಡಿ ನಾನು ಬರ್ತೇನೆ ನನಗೇನು ತೊಂದರೆ ಇಲ್ಲ ನಾನು ಬರ್ತೇನೆ ಅಂಥೇಳಿ ದ್ರೌಪದಿ ತಾನೇ ಹೇಳಿದ್ರಂತೆ ಆಮೇಲೆ ಅಲ್ಲಿಂದ ತಾವು ಮೇಲಕ್ಕೆ ಹೊರಟರು ಅಗಮ್ಯವಾದ ಪ್ರದೇಶ ಅಂದರೆ ಯಾರಿಗೆ ಪುಣ್ಯ ಇಲ್ಲ ಯಾರಿಗೆ ತಪಸ್ಸಿ ಇಲ್ಲ ಅವರಿಗೆ ಕಾಣಲಿಕ್ಕೆ ಸಾಧ್ಯ ಇಲ್ಲ ಅಂಥ ಜಾಗಗಳು ಅದರಿಂದಾಗಿಯೇ ಇವತ್ತು ಈ ಜಾಗಗಳನ್ನು ನೀವು ಯಾವುದೇ ಮ್ಯಾಪಿನಲ್ಲಿ ನೋಡಲಿಕ್ಕಾಗಲ್ಲ ಅಥವಾ ಈ ಜಾಗಗಳೇನಿದೆ ಇದನ್ನು ನೀವು ಯಾವುದೇ ಸ್ಯಾಟಲೈಟ್ ಮುಂತಾದವುಗಳಿಂದ ನೋಡಲಿಕ್ಕಾಗಲ್ಲ ಯಾಕಂದರೆ ಇದು ಕೇವಲ ಪುಣ್ಯದಿಂದ ಮಾತ್ರ ದೊರಕುವಂತಹ ಹೋಗ್ಲಿಕ್ಕೆ ಸಾಧ್ಯ ಇರುವಂತಹ ಜಾಗಗಳು ಅದನ್ನು ಮಹಾಭಾರತ ಬಹಳ ಸ್ಪಷ್ಟವಾಗಿ ಹೇಳ್ತಾರೆ ಲೋಮೇಶ್ವರು ಬಹಳ ಸ್ಪಷ್ಟವಾಗಿ ಹೇಳ್ತಾರೆ ಅದಕ್ಕೆ ಧರ್ಮರಾಜ ಅದಕ್ಕೆ ಹೇಳ್ತಾರೆ ಧರ್ಮರಾಜ ಇನ್ನು ಮುಂದೆ ನೀವು ತುಂಬ ಮನಸ್ಸಿನ ನಿಯಂತ್ರಣ ಬೇಕು ತುಂಬ ತಪಸ್ಸು ಬೇಕಾಗ್ತದೆ ತುಂಬ ಮನಸ್ಸಿನ ನಿಯಂತ್ರಣ ಬೇಕಾಗ್ತದೆ ಹಾಗಿದ್ದರೆ ಮಾತ್ರ ಇನ್ನು ಮುಂದೆ ಹೆಜ್ಜೆ ಇಡ್ಲಿಕ್ಕೆ ಸಾಧ್ಯ ಇಲ್ದಿರ ಆಗೋಲ್ಲ ನಿಮಗೆ ಅಂತ ಹೇಳಿಬಿಟ್ರು ಲೋಮೇಶ್ವರು ಹಾಗಾಗಿ ಇವರು ಹೊರಟರು ಯಾಕಂದರೆ ಎಲ್ಲರೂ ಇವರು ಪುಣ್ಯಾತ್ಮರೆ ಪಾಂಡವರು ಮಾತ್ರ ತಾವು ಹೊರಟಿದ್ದಾರೆ ಅಂದರೆ ಬಿ ಅರ್ಜುನ ಇಲ್ಲ ಇವರು ಹೊರಟಿದ್ದಾರೆ ಮೇಲೆ 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 ಹೋಗ್ತಾರೆ ಅಂದರೆ ಹಿಮಾಲಯವನ್ನು ದಾಟಿದರು ಹಿಮಾಲಯವನ್ನು ದಾಟಿದರೆ ಸಿಗುವಂಥದ್ದು ಕಿಂಪುರುಷ ಖಂಡ ಆ ಕಿಂಪುರುಷ ಖಂಡವನ್ನು ದಾಟಿದರು ಆಮೇಲೆ ಸಿಗುವಂಥದ್ದು ಹೇಮಕ್ಕೂಟ ಪರ್ವತ ಅಂತ ಆ ಹೇಮಕೂಟ ಪರ್ವತವನ್ನು ದಾಟಿ ಅಂದರೆ ಉತ್ತರಕ್ಕೆ ಉತ್ತರಕ್ಕೆ ಎತ್ತರಕ್ಕೆ ಉತ್ತರಕ್ಕೆ ಎತ್ತರಕ್ಕೆ ಹೋಗ್ತಾ ಇದ್ದಾರೆ ನೋಡಿ ಅದು ಬರೀ ಉತ್ತರಕ್ಕೆ ಮಾತ್ರ ಅಲ್ಲ ಎತ್ತರಕ್ಕೆ ಹೋಗ್ತಾ ಇದ್ದಾರೆ ಎತ್ತರದಿಂದ ಎತ್ತರಕ್ಕೆ ಅಂದರೆ ನಾವೇನಿವ ಚೀನಾ ಅಂತೇಳಿದರೆ ಹಿಮಾಲಯದಿಂದ ಮತ್ತೆ ಕೆಳಗಿಳಿತೇವೆ ಅಥವಾ ಹಿಮಾಲಯದ ಹತ್ತಿರವೇ ಅದೇ ಒಂದು ಲೆವೆಲಲ್ಲೇ ಬರುತ್ತೆ ಅದಕ್ಕಿಂತ ಎತ್ತರ ಅಲ್ಲ ಇದಾಗಲ್ಲ ಇದು ಎತ್ತರ 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 ಹೋಗುವಂಥದ್ದು ಅಲ್ಲಿಂದ ಹೇಮಕೂಟ ಪರ್ವತ ಹೇಮಕೂಟವನ್ನು ದಾಟಿದರೆ ಮತ್ತೆ ಹರಿವರ್ಷ ಅಂದರೆ ಇವತ್ತು ಪ್ರಹ್ಲಾದ ಇದ್ದಾನಲ್ಲಿ ಅಂತ ಹೇಳ್ತಾರೆ ಹರಿವರ್ಷದಲ್ಲಿ ರಾಜ್ಯಭಾರವನ್ನು ಮಾಡ್ತಾ ಆ ಹರಿವರ್ಷವನ್ನು ದಾಟಿದರೆ ನಂತರ ಇರುವಂಥದ್ದು ಅದು ನಿಷಧ ಪರ್ವತ ಇವೆಲ್ಲ ಏನಂತ ಎರಡೆರಡು ಸಾವಿರ ಯೋಜನೆ ಎಲ್ಲ ಹಿಮಾಲಯದಷ್ಟೇ ಗಾತ್ರದಲ್ಲಿ ದೊಡ್ಡದು ಅವು ನಿಷದ ಪರ್ವತವನ್ನು ದಾಟಿ ನಂತರ ಮುಂದೆ ಹೋಗಿದ್ದಾರಂತೆ ಮುಂದೆ ಹೋದರೆ ಸಿಗುವಂಥದ್ದು ಮೇರು ಪರ್ವತ ಅಂದರೆ ಭೂಮಿಯ ಮಧ್ಯಭಾಗದಲ್ಲಿ ಇರುವಂತಹ ಬಂಗಾರದ ಪರ್ವತ ಸಮಸ್ತ ದೇವತೆಗಳಿಗೆ ಆಶ್ರಯವಾಗಿರುವಂತಹ ಪರ್ವತ ಅದು ಮೇರು ಪರ್ವತ ಆ ಮೇರುಪರ್ವತಕ್ಕೆ ಸೂರ್ಯ ಚಂದ್ರ ಮುಂತಾದವರೆಲ್ಲ ಸುತ್ತುತ್ತಾ ಇದ್ದಾರೆ ಅಂತ ವೇದಶಾಸ್ತ್ರಗಳು ಹೇಳ್ತಾರೆ ಆ ಮೇರು ಪರ್ವತಕ್ಕೆ ಪ್ರದಕ್ಷಿಣೆಯನ್ನು ಮಾಡ್ತಾ ಇವರು ಹೋಗಿ ಉತ್ತರ ಕುರು ವರ್ಷ ಆ ಕಡೆ ಇರುವಂಥದ್ದು ಅದರಿಂದ ಬಂದು ಈ ಕಡೆ ತಾವು ಪೂರ್ವ ಭಾಗಕ್ಕೆ ಬಂದರು ಪೂರ್ವಭಾಗಕ್ಕೆ ಬಂದರೆ ಅಲ್ಲೇ ಸಿಗುವಂಥದ್ದು ನಿಜವಾದ ಕೈಲಾಸ ಪರ್ವತ ನಿಜವಾಗಿಯೂ ಕೂಡ ಕೈಲಾಸ ಪರ್ವ ಇರುವಂಥದ್ದು ಅಲ್ಲಿ ಮೇರು ಪರ್ವತದ ಸಮೀಪದಲ್ಲಿ ಹೊರತು ಇಲ್ಲಲ್ಲ ನಾವಿವತ್ತೆಲ್ಲ ಹಿಮಾಲಯದಲ್ಲಿ ಕೈಲಾಸ ಪರ್ವತ ಅಂತ ನೋಡ್ತೇವೆ ಅದೊಂದು ಸಣ್ಣ ಒಂದು ಅಷ್ಟೇ ನಿಜವಾಗಿಯೂ ಕೂಡ ಮಹಾಭಾರತ ಹೇಳುತ್ತದೆ ಈ ಕೈಲಾಸ ಪರ್ವತ ಏನಿದೆ ಕೈಲಾಸ ಪರ್ವತದ ಎತ್ತರ ಎಷ್ಟಿದೆ ಅಂದರೆ ಆರು ಯೋಜನೆ ಇದೆಯಂತೆ ಎತ್ತರವೇ ಆರು ಯೋಜನೆ ಸಾಮಾನ್ಯವಾಗಿ ಒಂದು ಯೋಜನಾ ಅಂತ ಹೇಳಿದ್ರೆ ನಾಲ್ಕು ಕಿಲೋಮೀಟರ್ ಅಂತ ಇವತ್ತಿಟ್ಕೊಳ್ಳೋದು ಸಾಮಾನ್ಯವಾದ ಲೆಕ್ಕಾಚಾರ ನಾಲ್ಕು ಕಿಲೋಮೀಟರ್ ಇನ್ನು ಅದನ್ನು ಯೋಜನೆ ಮಾಡ್ಕೊಂಡು ಹೋಗಬೇಕು ಹೆಚ್ಚು ಕಮ್ಮಿ ಏನು ಬೇಡ ಒಂದು ಕಿಲೋಮೀಟರ್ ಅಂತ ಇಟ್ಕೊಂಡ್ರೂ ಕೂಡ ಒಂದು ಯೋಜನೆ ಅಂದರೆ ಆರು ಕಿಲೋಮೀಟರ್ ಎತ್ತರ ಇದೆ ಅದರಿಂದಾಗಿ ಈಗ ಯಾವುದು ಪ ಕೈಲಾಸ ಪರ್ವತ ಅಂತ ಹೇಳ್ತೇವೆ ಇದಲ್ಲ ನಿಜವಾಗಲೂ ಕೈಲಾಸ ಪರ್ವತ ಇರುವುದು ಅಲ್ಲಿ ಮೇರು ಪರ್ವತದ ಸಮೀಪದಲ್ಲಿ ಅಲ್ಲಿ ಯಕ್ಷರು ಗಂಧರ್ವರು ಸಾಕ್ಷಾತ್ ಶಿವ ಅಲ್ಲೇ ಇರುವಂಥದ್ದು ಆ ಹಿಮಾಲಯ ಪರ್ವತದಲ್ಲಿ ಅಲ್ಲಿಗೆ ಹೋಗಿದ್ದಾರಂತೆ ಅಲ್ಲಿಂದ ಮುಂದೆ ಮಂದರ ಪರ್ವತ ಅಂದರೆ ಆ ಮೇರು ಪರ್ವತ ಏನಿದೆ ಮೇರು ಪರ್ವತಕ್ಕೆ ತಾಕಿ ಅದಕ್ಕೆ ಸಪೋರ್ಟಿಂಗ್ ಮೌಂಟೇನ್ಸ್ ಅಂತ ನಾಲ್ಕಿದೆ ಅಂದರೆ ಮೇರು ಪರ್ವತ ವಿಚಿತ್ರವಾಗಿರುವಂಥದ್ದು ಅದು ಮೇಲೆ ಅಗಲ ಬರ್ತಾ 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 ಕೆಳಗೆ ತಾನು ಸಪುರ ಆಗ್ತಾ ಬರ್ತದೆ ಸಳ್ಳ ಅಂದರೆ ಸಣ್ಣ ಸಣ್ಣ ಸಣ್ಣದಾಗ್ತಾ ಬರ್ತದೆ ಅದಕ್ಕೆ ಅದಕ್ಕೆ ಆ ಕಡೆ ಅಂದರೆ ಬುಗುರಿ ಬುಗುರಿಯಾಗೆ ಇರುವಂಥದ್ದು ಅದಕ್ಕೆ ನಾಲ್ಕು ಕಡೆಗೆ ಆಧಾರವಾಗಿ ನಾಲ್ಕು ಪರ್ವತಗಳೇ ಇದೆ ಅವಷ್ಟಂಬ ಪರ್ವತಗಳು ಅಂತ ಕರೀತಾರೆ ಅದರಲ್ಲಿ ಪೂರ್ವ ಭಾಗದಲ್ಲಿ ಇರುವಂತಹ ಪರ್ವತವೇ ಮಂದರ ಪರ್ವತ ಯಾವ ಮಂದರ ಪರ್ವತವನ್ನು ತಂದೆ ಸಮುದ್ರ ಮಥನದಲ್ಲಿ ಇಟ್ಟರೋ ಕ್ಷೀರಸಾಗರದಲ್ಲಿ ಅದೇ ಮಂದರ ಪರ್ವತ ಆ ಮಂದರ ಪರ್ವತದತ್ರ ಇವರು ಹೋಗಿದ್ದಾರಂತೆ ಆ ಮಂದರ ಪರ್ವತ ಹೋಗಿ ಆ ಮಂದರ ಪರ್ವತದಿಂದ ಮುಂದೆ ಹೋದರೆ ಅಲ್ಲಿ ಸಿಗುವಂಥದ್ದೇ ಗಂಧಮಾದನ ಪರ್ವತ ಅಂದರೆ ಗಂಧಮಾದನ ಪರ್ವತ ಅಂತ ಹೇಳಿದ್ರೆ ಸಾಮಾನ್ಯವಾಗಿ ಇವತ್ತು ಅನೇಕ ಮುಂದೆ ತಿಳಿದಿರುವುದೇನು ಅಂತ ಹೇಳಿದರೆ ಹಿಮಾಲಯ ಪರ್ವತದಲ್ಲಿ ಇರುವಂಥದ್ದು ಎಲ್ಲೋ ಒಂದು ಜಾಗ ಅದು ಅಂತ ಗಂಧಮಾದನ ಪರ್ವತ ಅಂತ ಖಂಡಿತ ಹಿಮಾಲಯದಲ್ಲಿರೋ ಅದರಲ್ಲೂ ಕೂಡ ವಿಶೇಷವಾಗಿ ಹೇಳ್ತಾರೆ ಮುಂದೆ ಇಲ್ಲಿ ಬರುವ ಘಟನೆ ಇದನ್ನೆಲ್ಲ ನೋಡಿದರೆ ಭೀಮಸೇನ ಹೂ ತರ್ಲಿಕ್ಕೆ ಹೋಗ್ತಾನೆ ಸೌಗಂಧಿಕಾ ಪುಷ್ಪ ಇದೆಲ್ಲ ಏನಿದ್ರೆ ವ್ಯಾಲಿ ಆಫ್ ಫ್ಲವರ್ ಅಂತ ಇವತ್ತೇನು ಹಿಮಾಲಯದಲ್ಲಿ ಬದರಿಗೆ ಹೋಗಬೇಕಾದ್ರೆ ನಮಗೆ ಸಿಗುತ್ತೆ ಗೋವಿಂದಘಾಟ್ ಘಾಟ್ ಅಲ್ಲಿ ವ್ಯಾಲಿ ಆಫ್ ಫ್ಲವರ್ ಅಂತ ಅಂದರೆ ವರ್ಷದಲ್ಲಿ ಎರಡು ತಿಂಗಳು ವಿಧವಾದ ಹೂಗಳಲ್ಲಿ ಅರಳಿ ನಡೀತದೆ ಅಲ್ಲಿಗೆ ಹೋದದ್ದು ಅಂತ ಆದರೆ ಖಂಡಿತ ಮಹಾಭಾರತದಲ್ಲಿ ಅದನ್ನೇ ಹೇಳೋಲ್ಲ ಮಹಾಭಾರತದಲ್ಲಿ ಹೇಳುವಂತಹ ಗಂಧಮಾದನ ಪರ್ವತ ಬೇರೆ ಅದನ್ನು ಸ್ಪಷ್ಟವಾಗಿ ಮಧ್ವಾಚಾರ್ಯರು ಹೇಳ್ತಾರೆ ಅದು ಮೇರು ಪರ್ವತದ ಪೂರ್ವ ಭಾಗಕ್ಕಿರುವಂತಹ ಪರ್ವತ ಗಂಧಮಾದನ ಪರ್ವತ ಆ ಗಂಧಮಾದನ ಪರ್ವತದ ಬಳಿಗೆ ಹೋಗುತ್ತಾ ಇದ್ದಾರೆ ಇವರು ಹನುಮಂತ ಹಿಂದೆ ಏನು ತಗೊಂಬಂದ ಸಂಜೀವಿನಿ ಪರ್ವತ ಅಂದರೆ ಸಂಜೀವಿನಿ ರಾಮಾಯಣ ಕಾಲದಲ್ಲಿ ಅಲ್ಲಿಂದ ತಂದದ್ದು ಆ ಗಂಧಮಾದನ ಪರ್ವತದಿಂದ ತಂದದ್ದು ಅಲ್ಲಿಗೆ ಹೋಗ್ತಾ ಇದ್ದಾರಂತೆ ಆ ಗಂಧಮಾದನ ಪರ್ವತಕ್ಕೆ ಈ ಗಂಧಮಾದನ ಪರ್ವತದಲ್ಲಿ ಒಂದು ಬದರಿ ಇದೆ ಅದೇ ಉತ್ತರ ಬದರಿ ಅಂತ ಕರೀತಾರೆ ಅದನ್ನು ಇಲ್ಲಿ ನರನಾರಾಯಣ ಆಶ್ರಮ ಇದೆ ಅಂದರೆ ನಾವೇನಿಲ್ಲ ಬದ್ರಿ ನಾರಾಯಣ ಅಂತ ನೋಡ್ತೇವೆ ಬದ್ರಿ ನಾರಾಯಣನ ವಿಗ್ರಹ ಇಲ್ಲಿ ವಿಶಾಲ ಬದರಿಯಲ್ಲಿ ನೋಡ್ತೇವೆ ಆದರೆ ಇದೇ ನಾರಾಯಣನೇ ಅಂದರೆ ನಾರಾಯಣ ಋಷಿ ನರನಾರಾಯಣರು ಸಾಕ್ಷಾತ್ತಾಗಿ ಅಲ್ಲಿದ್ದಾರೆ ಗಂಧನ ಗಂಧಮಾದನ ಪರ್ವತದಲ್ಲಿದ್ದಾರೆ ಸಾಕ್ಷಾತ್ ಆಗಿದ್ದಾರೆ ಅದು ನಿಜವಾದ ಬದರಿ ಅದಕ್ಕೆ ಉತ್ತರ ಬದರಿ ಅಂತ ಹೇಳ್ತಾರೆ ಅಲ್ಲಿಯೇ ವೇದವ್ಯಾಸರು ಇವತ್ತು ಸಾಕ್ಷಾತ್ ಆಗಿದ್ದಾರಲ್ಲಿ ಋಷಿಮುನಿಗಳಿಗೆ ಇವತ್ತು ಪಾಠವನ್ನು ಹೇಳ್ತಾ ಸಾಕ್ಷಾತ್ ಆಗಿದ್ದಾರಲ್ಲಿ ವೇದವ್ಯಾಸರು ನಾರಾಯಣ ಋಷಿಗಳಿದ್ದಾರಲ್ಲಿ ಇವತ್ತಿಗೂ ಕೂಡ ಅಲ್ಲಿಗೆ ಪಾಂಡವರು ಹೋದರು ಬೇರೆಯವರಿಗಾದರೆ ಸಾಧ್ಯ ಇಲ್ಲ ಪಾಂಡವರು ಅಂತಹ ಪುಣ್ಯಾತ್ಮರಾದ್ದರಿಂದ ಅಂತಹ ತಪಶಕ್ತಿ ಅವರು ಹೋದ್ರು ಅದು ಹೇಗೆ ಹೋದರು ಹಾಗೆ ಅಲ್ಲ ಅದರಿಂದ ದೊಡ್ಡ ಕಥೆ ಇದೆ ಇವರು ಯಾವಾಗ ಮೇಲಕ್ಕೆ ಮೇಲಕ್ಕೆ ಹೋಗುತ್ತಾ ಇದ್ದಾರೆ ತುಂಬ ಸುಸ್ತಾಗಿ ಹೋಯ್ತಂತೇಳಿ ದ್ರೌಪದಿಗೆ ಹಿಮಾಲಯವನ್ನು ಏರುದೇ ಕಷ್ಟ ಯಾಕಂದರೆ ಒಂದು ಕಡೆ ಆಕ್ಸಿಜನ್ ಕಮ್ಮಿ ಆಮ್ಲಜನಕ ಕಮ್ಮಿ ಎತ್ತರ ಎತ್ತರ ಅವಳಿಗೆ ಮೊದಲು ಮೊದಲು ಕೂತ್ಕೊಂಡ್ಲಂತೆ ಕೂತ್ಕೊಂಡು ಸ್ವಲ್ಪ ತಾನು ಕಾಲನ್ನೆಲ್ಲ ಈ ರೀತಿ ತಿಕ್ಕಿಕೊಳ್ತಾ ಸ್ವಲ್ಪ ಮುಂದೆ ಹೋದಲು ಹೋದಲು ಆದರೆ ಹೆಚ್ಚು ನಡಿಲಿಕ್ಕಾಗಲೇ ಇಲ್ಲವಂತೆ ಅವಳಿಗೆ ಮೂರ್ಛೆ ತಪ್ಪಿ ಬಿದ್ದುಬಿಟ್ಲಂತೆ ದ್ರೌಪದಿ ಅದನ್ನು ನೋಡಿ ಧರ್ಮರಾಜ ಕಂಗಾಲಾಗೋದ ಅವನಿಗೆ ಮೊದಲೇ ದ್ರೌಪದಿಯನ್ನು ಅವಳಿಗೆ ಒಂಥರ ಮುಖ ತೋರಿಸಲಿಕ್ಕೆ ಅವನ ನಾಚಿಕೆ ಯಾವಾಗ ಜೂಜಾಯಿತು ಜೂಜ್ ಆದಮೇಲಿಂದಾಗಿ ದ್ರೌಪದಿಗೆ ಮುಖ ತೋರಿಸ್ಲಿಕ್ಕೆ ಒಂಥರ ನಾಚಿಗೆ ಧರ್ಮರಾಜನಿಗೆ ಯಾಕಂದರೆ ಅವನಿಗೆ ತಾನು ತಪ್ಪಿತಸ್ಥ ಅಂತ ಬಂದುಬಿಡ್ತದ ಅವನಿಗೆ ಈಗಂತೂ ಯಾವ ಕೆಳಗೆ ಬಿದ್ದಲು ಕೂಡಲೇ ಬಂದಂತೆ ಬಂದವನೇ ಅವಳನ್ನು ತನ್ನ ತೊಡೆ ಮೇಲೆ ಮಲಗಿಸ್ಕೊಂಡು ಅವಳನ್ನು ತಾನು ಮುಟ್ತಾನೆ ಮುಟ್ತಾ ತಾನು ಅಯ್ಯೋ ಅಂತ ಗೊಳೋ ಅಂತ ಅಳ್ತಾನಂತೆ ಧರ್ಮರಾಜ ಅಯ್ಯೋ ಈ ರೀತಿ ಆಗಿಬಿಡ್ತಲ್ವಾ ನನ್ನಿಂದಾಗಿ ದ್ರೌಪದಿಗೆ ಈ ರೀತಿ ಆಯ್ತಲ್ವಾ ಈ ರೀತಿ ಆಯ್ತಲ್ವಾ ಅಂತ ಅಳ್ತಾನೆ ಅದು ಇವಳು ಕೆಳಗೆ ಬೀಳ್ತಾ ಇರಬೇಕಾದ್ರೆ ಸಹದೇವ ಬಂದು ಕೂಡಲೇ ಹಿಡ್ಕೊಂಡಂತೆ ಧರ್ಮರಾಜ ತಾನು ಮಲಗಿಸ್ಕೊಂಡ ಏನು ಭೀಮಸೇನ ಅರ್ಜುನ ಆ ಭೀಮಸೇನ ನಕುಲ ಸಹದೇವ ಇವರೆಲ್ಲರೂ ಕೂಡ ಅವಳನ್ನು ಪೂಸಿಸ್ತಾ ಇದ್ದಾರೆ ಅಂದರೆ ಅವಳಿಗೆ ಇಲ್ಲಿ ಚಳಿ ಹಿಡಿದು ಏನೋ ಅಂತ ಆವಾಗ ಲೋಮಶರು ಬಂದರು ಧೌಮ್ಯರೆಲ್ಲ ಬಂದ್ರಂತೆ ಬಂದು ನಾನಾ ವಿಧವಾದಂತಹ ರಾಕ್ಷೋಘ್ನ ಮಂತ್ರಗಳೇನಿದೆ ಅವುಗಳನ್ನೆಲ್ಲ ಪಠನೆ ಮಾಡಿದ್ರಂತೆ ನಾನಾ ವಿಧವಾದ ಮಂತ್ರಗಳನ್ನು ಪಠನೆ ಮಾಡಿ ಈ ಕಡೆ ಧರ್ಮರಾಜಾದಿಗಳೇನಿದ್ದಾರೆ ಅವರ ಕೈ ಸ್ಪರ್ಶ ಇದರಿಂದಾಗಿ ದ್ರೌಪದಿ ಮೇಲಕ್ಕೆ ಸ್ವಲ್ಪ ಎದ್ಲಂತೆ ದ್ರೌಪದಿ ಎದ್ದ ಮೇಲೆ ಧರ್ಮರಾಜ ಹೇಳ್ತಾನೆ ಇನ್ನೂವಳಿಗೆ ಆಗೋದಿಲ್ಲ ಏನು ಮಾಡೋಣ ಏನು ಮಾಡೋಣ ಅಂತ ಅದಕ್ಕೆ ಭೀಮಸೇನೆ ಹೇಳ್ತಾನೆ ನೀನೇನು ಯೋಚನೆ ಮಾಡಬೇಡ ಅನ್ನ ಯಾಕಂದರೆ ಈ ಸಂದರ್ಭದಲ್ಲಿ ನನ್ನ ಮಗ ಇದ್ದಾನೆ ಅಂತ ಹೇಳ್ತಾನೆ ನನ್ನ ಮಗ ಘಟೋತ್ಕಚ ಇದ್ದಾನೆ ಘಟೋತ್ಕಚನನ್ನು ಕರೆದರೆ ಈ ಕ್ಷಣದಲ್ಲಿ ಬಂದು ಎಲ್ಲ ಕೆಲಸ ಮುಗಿಸ್ಬಿಡ್ತಾನೆ ಆಯ್ತು ಹಾಗೆ ಮಾಡು ಹಾಗೆ ಮಾಡು ಅಂತ ಹೇಳ್ತಾರೆ ಧರ್ಮರಾಜ ಭೀಮಸೇನ ತನ್ನ ಮಗ ಘಟೋತ್ಕಚನನ್ನು ಸ್ಮರಣೆ ಅಷ್ಟೇ ಸ್ಮರಣೆ ಮಾಡಿಕೊಂಡು ಕೂಡಲೇ ಘಟೋತ್ಕಚ ಎದುರಿಗೆ ಹಾಜರಿದ್ದಾನಂದೆ ಅಂದರೆ ನೋಡಿ ಅವನ ಜಾತಿಯಲ್ಲಿ ರಾಕ್ಷಸ ಇರಬಹುದು ಆದರೆ ಗುಣದಲ್ಲಿ ದೇವ ಗುಣ ಅವನದು ಹೇಗೆ ಅಂತ ಬಹಳ ಸುಂದರವಾಗಿ ಮಹಾಭಾರತ ಹೇಳ್ತದೆ ಬಂದಂತೆ ಬಂದ ಕೂಡಲೇ ಧರ್ಮರಾಜನಿಗೆ ನಮಸ್ಕಾರ ಮಾಡಿದ ಭೀಮಸೇನ ನಮಸ್ಕಾರ ಮಾಡಿದ ಅಲ್ಲಿದ್ದ ಯಾರು ಬ್ರಾಹ್ಮಣರು ಕೆಲವರು ಈ ಲೋಮಶರು ಧೌಮ್ಯರು ಅವರೆಲ್ಲರಿಗೂ ನಮಸ್ಕಾರವನ್ನು ಮಾಡಿದ ನಮಸ್ಕಾರವನ್ನು ಮಾಡಿ ಯಾಕೋಸ್ಕರ ನಾನು ನನ್ನನ್ನು ಕರೆದ್ರಪ್ಪ ನನ್ನಿಂದ ಏನಾಗಬೇಕಾಗಿದೆ ಅಂದರೆ ನೋಡಿ ಮಾತೃದೇವೋ ಭವ ಪಿತೃದೇವೋ ಭವ ಅಂದರೆ ಯಾವ ರೀತಿ ಮಾತೃ ಭಕ್ತಿ ಇವತ್ತೇನೆಂದರೆ ಕರೆದ್ರೂ ಬರೋಲ್ಲ ಮಕ್ಕಳು ಇನ್ನು ನೆನೆಸ್ಕೊಳ್ಳೋದು ಹೋಗಲಿ ಕರೆದ್ರೂ ಬರೋಲ್ಲ ಬಂದರೂ ಒಂದುಗಟ್ಟೆ ಬಿಟ್ಟು ಬರೋದು ಆದರೆ ನೋಡಿ ಘಟೋದ್ಗಜ ಯಾವ ರೀತಿ ಅಂದರೆ ನೆನೆಸಿಕೊಂಡು ಅಷ್ಟೇ ಎದ್ರಲ್ಲಿ ಬಂದು ನಿಂತ ಎದರಲ್ಲಿ ಬಂದು ನಿಂತು ಏನಾಗಬೇಕು ಹೇಳಿ ಅಂತ ಹೇಳ್ತಾನೆ ಅದಕ್ಕೆ ಭೀಮಸ್ ಏನು ಹೇಳ್ತಾನೆ ನೋಡು ಘಟೋದ್ಗಜ ನಿನ್ನ ಚಿಕ್ಕಮ್ಮ ಅಂದರೆ ದ್ರೌಪದಿ ತುಂಬ ಆಯಾಸಗೊಂಡಿದ್ದಾಳೆ ಆ ದ್ರೌಪದಿಯನ್ನು ನೀನು ಕರ್ಕೊಂಡು ಹೋಗಬೇಕು ಎತ್ಕೊಂಡು ಹೋಗ್ಬೇಕು ನೀನಂದ ಅದಕ್ಕೆ ಘಟೋದ್ಕಜ ಹೇಳ್ತಾನೆ ಅಪ್ಪ ನೀವೇನು ಯೋಚನೆ ಮಾಡಬೇಡಿ ಬರೀ ದ್ರೌಪದಿಯನ್ನು ಮಾತ್ರ ಅಲ್ಲ ನಿಮ್ಮೆಲ್ಲರನ್ನೂ ಕೂಡ ಎತ್ಕೊಂಡು ಹೋಗ್ತಾರೆ ಅಂತ ಹೇಳ್ತಾನೆ ನಾನು ಆಗ ನನ್ನ ಈ ಸಹಚರ ರಾಕ್ಷಸರೇನಿದ್ದಾರೆ ನಾವೆಲ್ಲರೂ ನಿಮ್ಮನ್ನು ಮೇಲಕ್ಕೆ ಎತ್ಕೊಂಡು ಹಾರ್ಕೊಂಡು ಹೋಗ್ತೇವೆ ಆಕಾಶದಲ್ಲಿ ಆಕಾಶ ಮಾರ್ಗದಲ್ಲಿ ನೀವು ಕೆಳಗೆ ಎಲ್ಲ ಸೌಂದರ್ಯ ಏನಿದನ್ನೆಲ್ಲ ನೋಡ್ತಾ ಹೋದ್ರಿ ನಿಮಗೇನು ಕಷ್ಟ ಕೊಡೋಲ್ಲ ಅಂತ ಇಷ್ಟಲ್ಲದೆ ಘಟೋದ್ಕಜ ಇನ್ನೂ ಹೇಳ್ತಾರೆ ನಾನು ನಿಧಾನವಾಗಿ ಹೋಗ್ತೇನೆ ಅಂತ ಯಾಕಂದರೆ ವೇಗವಾಗಿ ಇವತ್ತು ದ್ರೌಪದಿಗೆ ಭಯ ಆಗಿಬಿಟ್ರೆ ಅದಕ್ಕೋಸ್ಕರ ಚಿಕ್ಕಮ್ಮನನ್ನು ನಾನು ಹೊತ್ಕೊಂಡು ನಿಧಾನವಾಗಿ ಹೋಗ್ತೇನೆ ನೀವೇನು ಯೋಚನೆ ಮಾಡಬೇಡಿ ಅಂತ ಹೇಳಿ ದ್ರೌಪದಿಯನ್ನು ತನ್ನ ಬೆನ್ನ ಮೇಲೆ ಕೂರಿಸ್ಕೊಂಡಂತೆ ಚಿಕ್ಕಮ್ಮನನ್ನು ಹಾಗೆ ಉಳಿದ ಎಲ್ಲ ರಾಕ್ಷಸರೇನಿದ್ದಾರೆ ಇವರು ಭೀಮಸೇನನ್ನ ನಕುಲ ಸಹದೇವ ಧರ್ಮರಾಜ ಇವರೆಲ್ಲರನ್ನು ಬೆನ್ನಿನ ಮೇಲೆ ಕೂರಿಸ್ಕೊಂಡ್ರಂತೆ ಲೋಮಶರಾದರೂ ತಾವು ನಾನು ಹಾಗೆ ಬರ್ತೇನೆ ಅಂತ ತಾವು ಆ ಮೇಲೆ ಆಕಾಶ ಮಾರ್ಗದಲ್ಲಿ ತಮ್ಮ ತಪಶಕ್ತಿಯಿಂದ ಯೋಗ ಶಕ್ತಿಯಿಂದ ಹಾಗೆ ತಾವು ಬಂದರಂತೆ ಹೀಗೆ ತಾವು ಮೇಲೆ ಏರಿ ಹೋಗಿದ್ದಾರಂತೆ ಈಗಂತೂ ದ್ರೌಪದಿಗೆ ಮೊದಲು ತುಂಬ ಸುಸ್ತಾಗಿತ್ತಲ್ವ ಇವಾಗ ಖುಷಿಯೋ ಖುಷಿಯಂತೆ ಏನು ಕೆಳಗೆ ಆ ಸೌಂದರ್ಯವನ್ನು ನೋಡಿಕೊಂಡು ನೋಡಿಕೊಂಡು ಹೋಗ್ತಾಳೆ ಏನು ಆ ಪ್ರಕೃತಿಯ ಸೌಂದರ್ಯ ಆ ನದಿಗಳು ಆ ಬೆಟ್ಟ ಆ ಪರ್ವತ ಆ ಪ್ರಾಣಿಗಳು ಪಕ್ಷಿಗಳು ಅಲ್ಲಿ ಸಿಗುವ ಕೈಲಾಸ ಪರ್ವತ ಇವುಗಳಲ್ಲೆಲ್ಲ ನೋಡಿಕೊಂಡು ಆನಂದ ಪಟ್ಕೊಂಡು ಹೋಗ್ತಾ ಇದ್ದಾರಂತೆ ಘಟೋತ್ಕಜ ಈ ರೀತಿ ಇವರನ್ನು ಎಲ್ಲಿ ಗಂಧಮಾದನ ಪರ್ವತದ ಹತ್ರ ತಲುಪಿಸಬೇಕಿತ್ತೋ ಆ ಗಂಧಮಾದನ ಪರ್ವತದ ಹತ್ರ ತಲುಪಿಸಿದ ತಲುಪಿಸಿ ನಂತರ ಅಪ್ಪನ ಆಜ್ಞೆಯನ್ನು ದೊಡ್ಡಪ್ಪನ ಆಜ್ಞೆಯನ್ನು ಪಡೆದು ತಾನು ಹೊರಟ ಇವರಾದರೂ ಪಾಂಡವರಾದರೂ ಆ ಗಂಧಮಾದನ ಪರ್ವತದಲ್ಲಿರುವಂತಹ ಬದರಿಕಾಶ್ರಮ ಏನಿದೆ ಆ ಬದರಿಕಾಶ್ರಮವನ್ನು ಪ್ರವೇಶ ಮಾಡ್ತಾರಂತೆ ನಿಜವಾಗ್ಲೂ ಕೂಡ ಅದು ಎಂಥ ಬದರಿಕಾಶ್ರಮ ಅಂತೇಳಿದರೆ ಪಾಪಿಗಳಿಗೆ ಯೋಚನೆ ಮಾಡಲಿಕ್ಕೂ ಸಾಧ್ಯ ಇಲ್ಲ ಅಂತ ಹೇಳ್ಸುತ್ತೆ ಮಹಾಭಾರತ ಯಾರಿಗೆ ಪಾಪ ಇದೆ ಅವರ ಅದ್ರ ಹತ್ರನೂ ಬರಲಿಕ್ಕಾಗಲ್ಲ ಕೇವಲ ಪುಣ್ಯಾತ್ಮರಿಗೆ ಮಾತ್ರ ಬರಲಿಕ್ಕೆ ಸಾಧ್ಯ ಅಲ್ಲಿ ಏನು ಅಂತ ಹೇಳಿದ್ರೆ ಅಲ್ಲಿರುವವರೆಲ್ಲರೂ ಋಷಿಮುನಿಗಳು ಪುಣ್ಯಾತ್ಮರು ಯಾವಾಗಲೂ ದೇವರ ಸೇವೆ ಮಾಡ್ತಾ ಇರುವಂಥವರು ವೇದವ್ಯಾಸರ ಸೇವೆ ಬದರಿನಾರಾಯಣನ ಸೇವೆ ಯಾವಾಗಲೂ ಮಾಡ್ತಾ ಧ್ಯಾನ ಮಾಡ್ತಾ ಇರುವಂಥವ್ರು ಅದಕ್ಕಾಗಿ ಹೇಳ್ತಾರೆ ಅಪರಸ್ಪರ ಮಸ್ತರ ಪ್ರಜಂ ವಾಸ್ತವಿಕವಾಗಿ ಅಲ್ಲಿ ಒಬ್ಬರನ್ನೊಬ್ಬರಿಗೆ ಕಂಡ್ರಾಗೋಲ್ಲ ದ್ವೇಷ ಅಸೂಯೆ ಸಿಟ್ಟು ಆಸೆ ಮಾತ್ಸ ಇದೇನಿಲ್ವಂತೆ ಅನ್ಯೋನ್ಯವಾಗಿರ್ತಾರಂತೆ ಪ್ರತಿಯೊಬ್ಬರು ಅನ್ಯೋನ್ಯವಾಗಿರ್ತಾರಂತೆ ಅಷ್ಟಲ್ಲದೆ ಈ ಯಾವತ್ತು ಸಿಕ್ಕಾಪಟ್ಟೆ ತಿನ್ನುವಂಥದ್ದು ನಿದ್ರೆ ಮಾಡಿಕೊಂಡಿರುವಂಥ ಇವುಗಳಿಗೆಲ್ಲ ಅವಕಾಶವೇ ಇಲ್ಲ ಅಲ್ಲಿ ಮತ್ತು ಯಾರು ಸಾಧನೆಯನ್ನು ಮಾಡ್ತಾ ಇದ್ದಾರೆ ಸಾಧನೆಯನ್ನು ಮಾಡ್ತಾ ಇರುವಂತಹ ಭಗವಂತನ ಭಕ್ತರಾದ ವೇದವ್ಯಾಸರ ನಾರಾಯಣನ ಭಕ್ತರಾದವರೇ ಅಲ್ಲಿರುವಂಥದ್ದು ಅಲ್ಲಿಯ ಮರಗಿಡಗಳೂ ಕೂಡ ಅಷ್ಟೇ ಅದೆಂಥ ಮರಗಿಡಗಳು ಅಂದರೆ ಎಲ್ಲ ಋತುವಿನಲ್ಲಿಯೂ ಕೂಡ ತಾನು ಎದ್ದಿರ್ತದಂತೆ ಅಂಥ ಮರಗಳಂತೆ ಚೆನ್ನಾಗಿರ್ತಾವಂತೆ ಹಿಮ ಹಿಮ ಬಿದ್ದಿದೆಯಂತೆ ಆ ಎಲ್ಲ ಮರಗಳೇ ನಿಜವಾಗ್ಲೂ ಅದಕ್ಕೆ ಬದರಿ ಮರ ವಿಶೇಷವಾಗಿರುವಂಥದ್ದು ಅದಕ್ಕೆ ಅದಕ್ಕೆ ಬದರಿ ಅಂತ ಬದರಿ ವೃಕ್ಷ ಅದರಿಂದ ಕೂಡಿರುವಂಥದ್ದು ಆ ಮರಗಳಾದರೆ ಯಾವ ರೀತಿ ಇದೆ ಅಂದರೆ ಅವು ಸೂರ್ಯನನ್ನು ಮುಚ್ಚಿಬಿಟ್ಟಿದೆಯಂತೆ ಅಂದರೆ ಸೂರ್ಯನ ಬೆಳಕು ಬರದಷ್ಟು ಅಷ್ಟು ದಟ್ಟವಾದ ಕಾಡಿದೆಯಂತೆ ಅಲ್ಲಿ ಅಂತಹ ಕಾಡು ಅಲ್ಲೇ ಗಂಗೆ ಹರಿತಾಳಂತೆ ಆಕಾಶ ಗಂಗೆ ಆಕಾಶ ಗಂಗೆ ಅಲ್ಲಿ ಹರ್ಕೊಂಡು ಬರ್ತಾಳಂತೆ ಅವಳು ಹರ್ಕೊಂಡು ಬರುವುದು ಕೇಳತ್ತಂತೆ ಅಲ್ಲಿ ಜುಳು 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 ಸೊನಿ ಕೇಳಿಸ್ತದಂತೆ ಆಕಾಶದಿಂದ ಇಳುಕೊಂಡು ಬರ್ತಾಳಂತೆ ಗಂಗೆ ಅಂತಹ ಗಂಗೆಯ ತಡದಲ್ಲಿ ಇರುವಂಥ ಬದರಿಕಾಶ್ರಮ ಆ ಬದರಿಕಾಶ್ರಮವನ್ನು ಇವರು ಸೇರಿ ಅಲ್ಲಿರುವಂಥ ಋಷಿಮುನಿಗಳೇನಿದ್ದಾರೆ ಅವರನ್ನು ಕಂಡು ಅವರ ಆಶೀರ್ವಾದವನ್ನು ಪಡೆದರಂತೆ ಅಂದರೆ ಇವರು ದೇವತಾಂಶರಾದ್ದರಿಂದ ಅಲ್ಲಿಗೆ ಹೋದ ಸಾ ಹೋಗ್ಲಿಕ್ಕೆ ಸಾಧ್ಯ ಆಯಿತಷ್ಟೇ ಎಲ್ಲಿರೋ ಹೋಗ್ಲಿಕ್ಕಾಗೋಲ್ಲ ಜನಸಾಮಾನ್ಯರಿಗೆ ಹೋಗ್ಲಿಕ್ಕಾಗೋಲ್ಲ ಈ ಜಾಗವನ್ನು ಬದರಿಕಾಶ್ರಮವನ್ನು ಅಂದರೆ ನೋಡಿ ಮತ್ತೆ ಇತಿಹಾಸದಲ್ಲಿ ಮಧ್ವಾಚಾರ್ಯರು ಈ ಜಾಗಕ್ಕೆ ಹೋಗಿದ್ದು ಉಲ್ಲೇಖ ಬರ್ತದೆ ಆದರೆ ಅದು ಯಾವ ಜಾಗ ಏನು ಕಥೆ ಅಂತ ಅದರ ವಿವರಣೆ ನಮಗೆ ಮಹಾಭಾರತದಲ್ಲಿ ಸಿಗುತ್ತೆ ಗಂಧಮಾದನ ಪರ್ವತದ ಸಮೀಪದಲ್ಲಿರುವಂತಹ ಈ ಬಹ ಬದರಿಕಾಶ್ರಮ ಅಲ್ಲಿಗೆ ಹೋಗಿದಾರಂತೆ ಅಲ್ಲಿ ಆ ನಾರಾಯಣನನ್ನು ಕಂಡು ಅಂದರೆ ನಾರಾಯಣ ಋಷಿಯನ್ನು ಕಂಡು ನರನನ್ನು ಕಂಡು ನರನಾರಾಯಣ ಇವತ್ತು ತಪಸ್ ಮಾಡ್ತಾ ಇದ್ದಾರೆ ಅಲ್ಲಿ ಅವರ ಆಶೀರ್ವಾದವನ್ನು ಪಡೆದು ಅಲ್ಲಿಯೇ ತಾವು ತಪ್ಪಲಿನಲ್ಲಿ ವಾಸ ಮಾಡ್ತಾ ಇದ್ದಾರಂತೆ ಪಾಂಡವರು ಅಲ್ಲಿರುವ ಋಷಿಮುನಿಗಳೇನಾದ ಅವರೊಟ್ಟಿಗೆ ತಾವು ಎಲ್ಲ ತತ್ವಚಿಂತನೆ ಅಂದರೆ ದೇವರ ಬಗ್ಗೆ ತಿಳ್ಕೊಳ್ತಾ ಆರಾಮವಾಗಿ ತಾವು ಸಂಚಾರ ಮಾಡ್ತಾ ಇದ್ದಾರಂತೆ ಹೀಗೆ ಮಾಡ್ತಾ ಇರಬೇಕಾದ್ರೆ ಒಮ್ಮೆ ಭೀಮಸೇನ ದ್ರೌಪದಿ ಇವರಿಬ್ಬರು ತಾವು ಹೀಗೆ ಸಂಚಾರ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಅಂತ ಅಲ್ಲೇ ಆ ಗಂಧಮಾದನ ಪರ್ವತ ಏನಿದೆ ಅದರ ಬಳಿಯೇ ಹೋಗ್ತಾ ಇರಬೇಕಾದ್ರೆ ಅಲ್ಲೇ ಅದು ಸ್ವಲ್ಪ ದೂರದಲ್ಲಿ ಒಂದು ಸರೋವರ ಆ ಸರೋವರದಲ್ಲಿ ಒಂದು ಗರುಡ ಏನಿದೆ ನಾನು ಗರುಡ ಬಂದಿದ್ದನಂತೆ ಯಾಕಂತ ಹೇಳಿದರೆ ಅಲ್ಲಿ ಹಾವನ್ನು ಹಿಡ್ಕೊಂಡು ಹೋಗಲಿಕ್ಕೆ ಅವನಿಗೆ ಆಹಾರ ಹಾವು ಆ ಹಾವನ್ನು ಹಿಡ್ಕೊಂಡು ತಾನು ಮೇಲಕ್ಕೆ ಹಾರಬೇಕಾದರೆ ಅವನ ರೆಕ್ಕೆ ಏನಿದೆ ರೆಕ್ಕೆ ಬಡಿತಕ್ಕೆ ಸಿಲುಕಿ ಆ ಸರೋವರದಲ್ಲಿ ಕಮಲಗಳ ಅರಳಿ ನಿಂತಿದೆಯಂತೆ ಬಹಳ ಸುಂದರವಾದ ಕಮಲ ಆ ಕಮಲದಲ್ಲಿ ಒಂದು ಕಮಲ ತಾನು ಹಾರಿಕೊಂಡು ಆ ಗಾಳಿಗೆ ಸಿಲುಕಿ ಸೀದಾ ದ್ರೌಪದಿ ಭೀಮಸೇನೆಯಲ್ಲಿದ್ದು ಅಲ್ಲಿಗೆ ಬಂದು ಬಿತ್ತಂತೆ ಆ ಕಮಲವನ್ನು ನೋಡ್ತಾಳಂತೆ ಅದು ಹೇಗಿದೆ ಕಮಲ ಅಂದರೆ ಬಂಗಾರದ ಕಮಲ ಅದು ಬಂಗಾರದ ಕಮಲ ಬಂಗಾರದ ಕಮಲ ಹೇಳಿದ್ರೆ ನೋಡ್ಲಿಕ್ಕೆ ಮಾತ್ರ ಚೆಂದ ಇವತ್ತು ನಾವು ನೋಡ್ತೇವಲ್ವ ಅಂದರೆ ಹಾಗಲ್ಲ ಅದು ಬಣ್ಣ ಬಂಗಾರದ ಬಣ್ಣ ಅದಕ್ಕಾಗಿ ಇವತ್ತಷ್ಟೋ ಜನ ಇವತ್ತು ಬದರಿಯಲ್ಲಿ ಒಂದು ಬ್ರಹ್ಮ ಕಮಲ ಅಂತ ಸಿಗುತ್ತದೆ ನೀವು ಬದ್ರಿಯಲ್ಲಿ ಮೇಲೆ ಹೋದರೆ ಬ್ರಹ್ಮಕಮಲ ಅಂತ ಈ ಬ್ರಹ್ಮಕಮಲಕ್ಕಾಗಿ ಭೀಮಸೇನು ಹೋದದ್ದು ಅಂತ ಹೇಳ್ತಾರೆ ಬ್ರಹ್ಮಕಮಲ ಅಲ್ಲ ಇದು ಬೇರೆ ಯಾಕಂದ್ರೆ ನೋಡಿ ಇದರ ಬಂಗಾರದ ಬಣ್ಣ ಇದು ಅದನ್ನು ಬಹಳ ಸ್ಪಷ್ಟವಾಗಿ ಮಹಾಭಾರತ ಹೇಳ್ತದೆ ಅಷ್ಟು ಮಾತ್ರ ಅಲ್ಲ ಭಾರೀ ಪರಿಮಳ ಅಂತೆ ಅದು ಸಿಕ್ಕಾಪಟ್ಟೆ ಪರಿಮಳ ಅಂತೆ ಆ ಹೂವು ಆ ಇನ್ನೊಂದೇನು ವೈಶಿಷ್ಟ್ಯ ಅಂತೇಳಿದರೆ ಅದು ಬೆಳಗುತ್ತಾ ಇದೆಯಂತೆ ಅದು ಆ ಕಮಲ ಬೆಳಗುತ್ತದಂತೆ ಒಳ್ಳೆ ಫಳಫಳ ಹೊಳಿತದಂತೆ ಅದು ಅಂತಹ ಕಮಲ ಒಳ್ಳೆ ಪರಿಮಳದಿಂದ ಕೂಡಿದಂತಹ ಕಮಲ ಅದು ಆ ಕಮಲವನ್ನು ನೋಡಿ ದ್ರೌಪದಿಗೆ ಇನ್ನಿಲ್ಲದ ಖುಷಿಯಾಯ್ತಂತೆ ಖುಷಿಯಾಗಿ ಭೀಮಸೇನನ ಹತ್ರ ಹೇಳ್ತಾಳೆ ಭೀಮಸೇನ ನನಗೆ ಇಂಥ ಕಮಲ ತುಂಬ ಬೇಕು ಅಂತ ಯಾಕಂದರೆ ನಾನು ಕಾಮ್ಯ ಕವನ ಆ ಮೊದಲೇಲ್ಲಿದ್ದು ಅಲ್ಲಿಗೆ ಹೋಗಬೇಕಾದ್ರೆ ಇದನ್ನು ಹಿಡ್ಕೊಂಡು ಹೋಗಬೇಕು ಅದಕ್ಕೆ ಈ ಒಂದು ಕಮಲವನ್ನು ನಾನು ಧರ್ಮರಾಜನಿಗೆ ಕೊಡ್ತೇನೆ ನನಗೆ ಇನ್ನೂ ಇಂಥ ಕಮಲವನ್ನು ತಂದು ಕೊಡ್ತೀಯಾ ಅಂತ ಕೇಳ್ತಾನೆ ಭೀಮಸೇನ ಹೇಳ್ತಾನೆ ಆ ಖಂಡಿತ ತಂದು ಕೊಡ್ತೇನೆ ಅಂತ ಯಾಕಂದರೆ ನೀನು ಬಯಸಿದ್ದೇ ಕಮ್ಮಿ ಮತ್ತು ಇಲ್ಲಿವರೆಗೆ ನಿನ್ನ ಮನಸ್ಸಿಗೆ ತುಂಬ ಬೇಜಾರು ಮಾಡಿಬಿಟ್ಟಿದ್ದೇವೆ ಅದಕ್ಕೋಸ್ಕರ ಅಂದರೆ ನೋಡಿ ಹೆಂಡತಿ ಅಂತ ಹೇಳಿದ್ರೆ ಎಷ್ಟು ಪ್ರೀತಿ ಇಂಥ ಪಾಂಡವರಿಗೆ ಯಾಕಂದರೆ ಅವಳು ಆ ರೀತಿ ಇದ್ಲು ಮುಂದೆ ಹೇಳ್ತಾಳೆ ಅವಳು ಯಾವ ರೀತಿ ಐದು ಮಂದಿ ಗಂಡಂದಿರಿಗೂ ಕೂಡ ಎಷ್ಟು ಅಚ್ಚುಮೆಚ್ಚಾಗಿದ್ಲು ದ್ರೌಪದಿ ಅದಕ್ಕೆ ಏನು ಕಾರಣ ಅದನ್ನು ದ್ರೌಪದಿಯೇ ಮುಂದೆ ಹೇಳ್ತಾಳೆ ಇಲ್ಲಿ ವನಪರ್ವದಲ್ಲಿಯೇ ಹೇಳ್ತಾಳೆ ಯಾಕಂದರೆ ಆ ರೀತಿ ಇದ್ದವಳು ಅದಕ್ಕೋಸ್ಕರ ಭೀಮಸೇನ ಆಯಿತು ಖಂಡಿತ ನಾನಂತೇಳಿ ತಾನು ಹೊರಟ ತಾನೊಬ್ಬನೇ ಹೊರಟ ಆ ಎಲ್ಲಿಂದ ಆ ಕಮಲ ಬಂತು ಆ ಕಮಲ ಬಂದದ ದಿಕ್ಕಿಗೆ ತಾನು ಹುಡ್ಕೊಂಡು 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 ಹೊರಟ ದ್ರೌಪದಿ ಆದಲೂ ಮತ್ತೆ ತಾನು ಧರ್ಮರಾಜ ಇದ್ದಲ್ಲಿಗೆ ಬಂದಂತೆ ಹೋಗಬೇಕಾದ್ರೆ ನಾನಾ ವಿಧವಾದ ಚಿಂತನೆಯನ್ನು ಮಾಡಿಕೊಂಡು ಭೀಮಸೇನ ಹೋಗುತ್ತಾ ಇದ್ದಾನೆ ನಾನಿವಾಗ ಬಂದೆ ಅಂದರೆ ಧರ್ಮರಾಜ ಏನು ತಿಳ್ಕೊಳ್ತಾನೆ ಏನು ಎಲ್ಲೋದಾ ಎಲ್ಲೋದಾ ಅಂತ ಪಾಪ ದ್ರೌಪದಿ ತುಂಬ ಕಷ್ಟಪಟ್ಟಿದ್ದಾಳೆ ಅವಳಿಗೆ ತಾನು ಖುಷಿ ಕೊಡಬೇಕು ಅಂತ ಹೇಳಿ ತಾನು ಮುಂದೆ 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 ಹೋಗ್ತಾ ಇದ್ದಾನಂತೆ ಹೋಗುತ್ತಾ ಖುಷಿಯೋ ಖುಷಿ ಭೀಮಸೇನಿಗೆ ಆ ಖುಷಿಯಿಂದ ಸಿಂಹ ಘರ್ಜನೆಯನ್ನು ಮಾಡ್ತಾನಂತೆ ಸಿಂಹ ಘರ್ಜನೆಯನ್ನು ಮಾಡ್ತಾ ಆ ಕಾಡಿನಲ್ಲಿ ಸಿಗುವಂಥ ಪ್ರಾಣಿಗಳೇನಿದ್ದಾವೆ ಆ ಪ್ರಾಣಿಗಳನ್ನು ಹೊಡಿತಾ ಅವುಗಳ ಆಟಾಟದ ಮುಂದೆ 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 ಹೋಗ್ತಾನಂತೆ ಆ ಗಂಧ ಮಾದನ ಪರ್ವತ ಏನಿದೆ ಅದರ ಬಳಿ 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 ಹೋಗ್ತಾ ಇರಬೇಕಾದ್ರೆ ಅವನ ಆ ಏನಿದೆ ಆ ಘರ್ಜನೆಯನ್ನು ಕೇಳಿ ತತಃಂಖಸ್ವರಂ ಶ್ರುತ್ವ ನರ್ದೀಶಂಚ ಮುಹುರ್ಮುಹುಹು ಶಂಖವನ್ನು ಧ್ವನಿ ಮಾಡ್ತಾ ಇದ್ದಾನಂತೆ ಅವನ ಬಳಿ ದೊಡ್ಡ ಶಂಖ ಇದೆ ಆ ಶಂಖವನ್ನು ಧ್ವನಿ ಮಾಡ್ತಾ ಇದ್ದಾನಂತೆ ಶಂಖವನ್ನು ಧ್ವನಿ ಮಾಡ್ತಾ ಸಿಂಹನಾದವನ್ನು ಮಾಡ್ತಾ ಮುಂದೆ ಹೋಗ್ತಾ ಇದ್ದರೆ ವೃಕ್ಷಾಣಾಂ ಭಜ್ಯಮಾನ ಶಬ್ದಂ ತದಾಗಿರೋ ಗಂಧಮಾದನ ಪಾರ್ಶ್ವಸ್ಥೋ ಇವನ ಆ ಧ್ವನಿಗೆ ಮರಗಳು ಸೀಳಿಕೊಂಡು ಹೋಗ್ತಾ ಇದ್ದಾನಂತೆ ಭೀಮಸೇನ ಧ್ವನಿಗೆ ಅದಕ್ಕೆ ಭೀಮನಾದ ಭೀಮನಾದ ಅವನದ್ದು ಆ ಸಂದರ್ಭದಲ್ಲಿ ಆ ಗಂಧಮಾದನ ಪರ್ವತದ ಒಂದು ಪಾರ್ಶ್ವದಲ್ಲಿ ಅಂದರೆ ಒಂದು ಬದಿಯಲ್ಲಿ ಒಂದು ಕದಳಿವಲ ಅಂದರೆ ಬಾಳೆ ಬಾಳೆ ತೋಟ ಆ ಬಾಳೆ ತೋಟಕ್ಕೆ ತಾಕಿರುವ ಕಾಡು ಅಲ್ಲಿ ಹನುಮಂತ ಇದ್ದಾನಂದೆ ನೋಡಿ ರಾಮಾಯಣ ಕಾಲದ ಹನುಮಂತ ಅಲ್ಲಿದ್ದಾನಂದೆ ಗಂಧಮಾದನ ಪಾರ್ಶ್ವಸ್ಯೋ ಪಾರ್ಶ್ವಸ್ಥೋ ರಾಮಸ್ಯಾಭಿಮತಂ ರ ಹನುಮಾನ್ ನಾಮ ಸಾಕಿಹಿ ಲಾಂಗೂಲ ಮಧುನೋತ್ತತಃ ಯಾವಾಗ ಇವನ ಶಬ್ದ ಈ ರೀತಿ ಬಂತು ಹನುಮಂತ ಅಲ್ಲೇ ಕೂತವನು ಅವನ ಬಾಲ ಏನಿದೆ ಬಾಲವನ್ನು ಎತ್ತಿ ಒಮ್ಮೆ ನಂದೆ ನೋಡಿ ಆ ಲಾಂಗೂಲ ಬಾಲ ಏನಿದೆ ಬಾಲದ ಧ್ವನಿ ಯಾವ ರೀತಿ ಇತ್ತು ಅಂತೇಳಿದ್ರೆ ಇಡೀ ಭೂಮಿ ನಡಗಿತಂತೆ ಹನುಮಂತನ ಬಾಲವನ್ನು ಒಮ್ಮೆ ಠಪ್ಪ ಕೆಳಗೆ ಹೊಡೆದ ಧ್ವನಿ ಏನಿದೆ ಅದಕ್ಕೆ ತಸ್ಯೋದೋ ಧೂನ ಮಾನಸ್ಯ ಲಾಂಗೂಲಂ ಲೀಲೆಯ ಮುಹುಹು ತೇನ ಲಾಂಗೂಲ ಶಬ್ದನ ಸ್ವನಂತಿ ದಿಶೋ ದಿಶೋ ದಿಕ್ಕು ಎಲ್ಲ ದಿಕ್ಕುಗಳಲ್ಲಿ ಪ್ರತಿಧ್ವನಿಸ್ತಾ ಇದೆಯಂತೆ ಅವನ ಆ ಹೊಡೆದ ಧ್ವನಿ ಬಾಲದಿಂದ ಹೊಡೆದಂತಹ ಧ್ವನಿ ಇಡೀ ಭೂಮಿ ಅಲಗಾಡ್ತಾ ಇದೆಯಂತೆ ಶುತ್ವ ಶೈಲಗುಃಾ ಇಷ್ಟು ಎಲ್ಲಿವರೆಗೆ ಅಂದರೆ ಸಿಂಹಗಳು ಕೂಡ ಸಿಂಹಗಳು ಹೆದರಿ ಧ್ವನಿ ಮಾಡ್ತಾ ಇದ್ದವಂತೆ ಸಿಂಹಗಳೇ ಎಲ್ರಿಗೂ ಹೆದರುಸಂಥವುಗಳು ಆದರೆ ಈ ಹನುಮಂತನ ಬಾಲದ ಒಂದು ಕೆಳಗೆ ಹೊಡೆಯುವಿಕೆ ಏನಿದೆ ಇದರಿಂದ ಅವುಗಳು ಹೆದರ್ಕೊಂಡ್ಬಿಟ್ಟಿದ್ದವಂತೆ ದಿವಂಗತಂ ದುರೋಧಾತ ಮಾರ್ಗಂ ಭೀಮಸ್ಯ ಕಾರಣಾತ್ ಹನುಮಂತ ತಾನು ಯೋಚನೆ ಮಾಡಿದ ಹೋ ಭೀಮಸೇನೆ ಈ ಕಡೆನೆ ಬರ್ತಾ ಇದ್ದಾನೆ ಅವನಿಗೆ ಹೋಗದಾಗೆ ನಾನು ತಡಿಬೇಕು ಮುಂದೆ ಹೋಗದಾಗ ಮಾಡಬೇಕು ಅಂತ ಹೇಳಿ ಅನೇನ ಹಿ ಪಥಾ ಮಾವೈ ಗಚ್ಚೇದ್ ವಿಚಾರಿಯ ಸಹ ಅಸ್ತ ಏಕಾಯನೇ ಮಾರ್ಗೆ ಕದಲಿ ಷಂಡ ಮಂಡಿತೆ ಅಲ್ಲೇ ಆಸ್ತೆ ಅಲ್ಲೇ ಕೂತ್ಕೊಂಡ ಎಲ್ಲ ಆ ಬಾಳೆ ಗಿಡ ಬಾಳೆ ಗಿಡ ಎಲ್ಲೇ ಇರುವಂಥ ಒಂದು ಜಾಗ ಹೋಗುವ ದಾರಿ ದಾರಿ ಮಧ್ಯದಲ್ಲಿ ಅಂದರೆ ಬದಿಯಲ್ಲಿ ಕೂತು ಬಾಲವನ್ನು ಹಾಸಿ ತಾನು ಕೂತ್ಕೊಂಡಂತೆ ಈ ಹನುಮಂತ ಭೀಮಸೇನಾದರು ಏನು ಈ ಧ್ವನಿ ಎಲ್ಲಿಂದ ಬಂತು ನಾನು ಸಿಂಹನಾದ ಮಾಡ್ತಾ ಇದ್ದೇನೆಂದರೆ ನನಗಿಂತಲೂ ದೊಡ್ಡ ಧ್ವನಿ ಎಲ್ಲೋ ಕೇಳಿ ಬರ್ತಾ ಇದೆಯಲ್ವಾ ಅಂತ ಹೇಳಿ ತಾನು ಬರ್ತಾ ಇದ್ದಾನಂತೆ ಯಾವ ಕಡೆಯಿಂದ ಧ್ವನಿ ಬರ್ತಾ ಇದೆ ಆ ಧ್ವನಿ ಅಂದರೆ ಈ ಬಾಲದ ಶಬ್ದ ಎಲ್ಲಿ ಆ ಕಡೆ ತಾನು ಬಂದಂತೆ ಬಂದು ಲಾಂಗೂಲ ಸ್ಫೋಟ ಶಬ್ದಾಶ್ಚಲಿತ ಮಹಾಗಿರಿಹಿ ವಿಘೂರ್ಣ ಮಾಘ ಸಹಸ ಸಮಂತಾಶ್ಚ ವಿಶೀರ್ಯತ ಅದಕ್ಕೆ ಸರಿಯಾಗಿ ಹನುಮಂತ ಇನ್ನೊಮ್ಮೆ ತಾನು ಬಾಲವನ್ನು ತೆಗ್ದು ಹೊಡೆದಂತೆ ಕೆಳಗೆ ಆ ಶಬ್ದವನ್ನು ಕೇಳಿ ಭೀಮಸೇನ ಓ ಯಾರಿದು ಅಂತ ಆ ಶಬ್ದ ಇದ್ದಲ್ಲಿಗೆ ರೋಮಾಂಚನಗೊಂಡು ಬರ್ತಾ ಇದ್ದಾನಂತೆ ಓಹ್ ನನಗೆ ಯಾರೋ ಪ್ರತಿಸ್ಪರ್ಧಿ ಇದ್ದಾರೆ ಇಲ್ಲಿ ಪ್ರತಿಸ್ಪರ್ಧಿ ಇದ್ದಾರೆ ಅಂತ ಬಂದು ನೋಡ್ತಾನೆ ಹನುಮಂತ ಹನುಮಂತ ಅಂದಿವನ್ಗೆ ಗೊತ್ತಿಲ್ಲ ನೋಡಿ ಹೇಗಿದ್ದಾನೆ ಅದನ್ನು ಬಹಳ ಸುಂದರವಾಗಿ ಹೇಳ್ತಾರೆ ಹನುಮಂತನ ಒಂದು ಚಿತ್ರಣವನ್ನು ಬಹಳ ಸುಂದರವಾಗಿ ಕೊಡ್ತಾರೆ ಹನುಮಂತ ಹೇಗಿದ್ದಾನೆ ವಿದ್ಯುತ್ ಸಂಪಾತ ನಿನದಂ ವಿದ್ಯುತ್ ಸಂಪಾದ ಚಂಚಲಂ ನಿಜವಾಗಲೂ ಕೂಡ ಹನುಮಂತ ಒಮ್ಮೆ ಗರ್ಜನೆ ಮಾಡಿದ ಅಂದರೆ ಯಾವ ರೀತಿ ಗರ್ಜನೆ ಅಂದರೆ ಸಿಡಿಲು ಸಿಡಿಲಿನ ಗರ್ಜನೆ ಅಂತೆ ಒಮ್ಮೆ ಸಿಡಿಲು ಹೊಡೆದ್ರೆ ಯಾವ ರೀತಿ ಶಬ್ದ ಬರ್ತದೆ ಆ ರೀತಿ ಅಷ್ಟು ಮಾತ್ರ ಅಲ್ಲ ಅದು ಯಾವ ರೀತಿ ಫಳಕ್ಕಂತ ಅಷ್ಟು ಅಂದರೆ ಅವನ ಧ್ವನಿ ಎಷ್ಟು ತೀಕ್ಷ್ಣವಾಗಿರ್ತದೆ ಅಂದರೆ ಸಿಡಿಲಿನ ಹಾಗೆ ತೀಕ್ಷ್ಣವಾಗಿರುವಂತಹ ಗರ್ಜನೆ ಎಂದೆ ಅವನೊಂದು ಸ್ವಸ್ತಿಕ ವಿನ್ಯಸ್ತ ಪೀನಹ್ರಸ್ವ ಶಿರೋಧರಂ ತನ್ನ ಎರಡೂ ಕೈಗಳೇನಿದೆ ಎರಡೂ ಕೈಗಳನ್ನು ಹೀಗೆ ಜೋಡಿಸಿಕೊಂಡಿದ್ದಾನೆಂದೆ ಹನುಮಂತ ಜೋಡಿಸಿಕೊಂಡು ಎರಡು ಕಾಲೇನಿದೆ ಈ ಕಾಲಿನ ಗಂಟಿನ ಮೇಲೆ ಎರಡು ಕೈ ಇಟ್ಕೊಂಡು ತಲೆ ಹೀಗೆ ಕೆಳಗಿಟ್ಟುಕೊಂಡಿದ್ದಾನಂತೆ ಹೀಗೆ ಕೆಳಗಿಟ್ಕೊಂಡಿದ್ದಾನಂತೆ ಹನುಮಂತ ನಂತರ ಸ್ಕಂದ ಭೂ ಇಷ್ಟ ಮಧ್ಯ ಕಟಿ ತಟಂ ಇನ್ನು ಹೇಗಿದ್ದಾನೆ ಅಂತ ಹೇಳಿದರೆ ಹನುಮಂತನ ಎದೆ ಅಗೋಲವಾದ ಎದೆ ಎತ್ತರವಾದಂಥ ಎದೆ ಅದನ್ನು ನೋಡಿದರೆ ಹೊಟ್ಟೆ ಏನೂ ಇಲ್ವಂತೆ ಅಂತ ಹೇಳಿದರೆ ಹೊಟ್ಟೆ ಅಷ್ಟು ತೆಳುವಾದ ಹೊಟ್ಟೆಯಂತೆ ಹನುಮಂತನದ್ದು ಅಂದರೆ ಇದು ನೋಡಿ ಪರಾಕ್ರಿಮಿಗಳದ್ದ ಹಾಗೆನೆ ಎದೆ ಎತ್ತರವಾಗಿ ಅಗಲವಾಗಿರುವಂಥದ್ದಂತೆ ಇನ್ನು ಕಿಂಚಿತಾಭುಗ್ನ ಶೀರ್ಷೇಣ ದೀರ್ಘ ರೋಮಾಂಚನೇನ ಚ ಲಾಂಗೋಲೇನೋರ್ಧ್ವಗತಿನ ಇನ್ನು ರೋಮ ಮೈ ತುಂಬ ರೋಮ ಅಂತೆ ಹನುಮಂತನಿಗೆ ಅಷ್ಟು ಮಾತ್ರ ಅಲ್ಲ ಆ ಬಾಲ ಏನಿದ್ದಾನೆ ಆ ಬಾಲವನ್ನು ಎತ್ತಿ ಹಿಡಿದಿದ್ದಾನಂತೆ ಹೀಗ ಎತ್ಕೊಂಡಿದ್ದಾನಂತೆ ಬಾಲವನ್ನು ಹನುಮಂತ ದಾರಿಗೆ ದಾರಿಗೆ ಅಡ್ಡವಾಗಿ ಎತ್ಕೊಂಡಿದ್ದಾನಂತೆ ಬಾಲವನ್ನು ಪ್ರಸೌಷ್ಠಂ ತಾಮ್ರ ಜಿಹ್ವಾಸ್ಯಂ ರಕ್ತಕರ್ಣಂ ಚಲದ್ಭ್ರುವಂ ಅಂತ ಹೇಳ್ತಾರೆ ಇನ್ನು ಅವನ ಆ ಬಾಲ ಯಾಕೆ ಕಾಣಿಸ್ತಾ ಇದೆ ಅಂದರೆ ಒಂಥರ ಧ್ವಜ ಧ್ವಜ ಇದ್ದಾಗ ಎತ್ಕೊಂಡಿದ್ದಾನಂತೆ ಹನುಮಂತ ನಂತರ ತುಟಿ ಸಣ್ಣ ತುಟಿ ಅಂತೆ ಹನುಮಂತನ ತುಟಿ ಸಣ್ಣದಾದಂತಹ ತುಟಿ ಅಷ್ಟು ಮಾತ್ರ ಅಲ್ಲ ಹೇಳ್ತಾರೆ ತಾಮ್ರ ಜಿಹ್ವಾಸ್ಯಂ ನಾಲಿಗೆ ತೆಗೆದರೆ ಕೆಂಪು ನಾಲಿಗೆ ಅಂತೆ ಅಂದರೆ ಇವೆಲ್ಲ ಏನಂದರೆ ಲಕ್ಷಣಗಳು ಅದಕ್ಕೆ ಹೇಳುವಂಥದ್ದು ಮುದ್ದು ಮುಖದಾತ ನಮ್ಮ ಮುಖ್ಯ ಪ್ರಾಣನಾಥನೋ ಬಹಳ ಸುಂದರ ಅಂತೆ ಹನುಮಂತ ಸುಂದರ ಮೂರುತಿ ಮುಖ್ಯ ಪ್ರಾಣ ಬಂದ ನಮ್ಮ ಮನೆಗೆ ಯಾಕಂದರೆ ಈ ಮಾತು ಯಾಕೆ ಇಲ್ಲಿ ಪ್ರಸ್ತುತವ ಅಂತೇಳಿದರೆ ನಮ್ಮಲ್ಲಿ ಯಾರಾದರೂ ಒಂಚೂರು ಮುಸುಂಡು ಊದ್ಕೊಂಡು ನೋಡಿ ಹನುಮಂತ ಕಂಡ ಕಾಣಿದೆ ಅಂದರೆ ನಮ್ಮಲ್ಲಿ ವಿಕೃತನಾದವನನ್ನು ನಾವು ಹನುಮಂತ ಅಂತ ಕರಿತೇವೆ ಹೊರತು ಸುಂದರನಾದವನಲ್ಲ ನೋಡಿ ನೀವಾಗಲೂ ಹನುಮಂತ ಅತ್ಯಂತ ಸುಂದರನಾದವನು ಅದರ ವಿವರಣೆಯನ್ನು ಕೊಡ್ತಾ ಇದ್ದಾರೆ ಏನು ಅವನದ್ದು ಪ್ರತಿಯೊಂದು ಅಷ್ಟು ಅಚ್ಚುಕಟ್ಟಾಗಿದೆ ಅಂತ ಅದೇ ಕೇಳ್ತಾರೆ ಮೂವತ್ತೆರಡು ಲಕ್ಷಣಗಳು ಒಬ್ಬ ವ್ಯಕ್ತಿಯಲ್ಲಿರಬೇಕಾದದ್ದು ಅಂತ ಆ ಮೂವತ್ತೆರಡೂ ಲಕ್ಷಣಗಳಿಂದ ಕೂಡಿದವನು ಹನುಮಂತ ಅಷ್ಟು ಚೆನ್ನಾಗಿದ್ದಾನಂತೆ ಹನುಮಂತ ಇನ್ನು ಹೇಳ್ತಾರೆ ರಕ್ತಕರ್ಣಂ ಚಲದ್ಭುವಂ ಕಿವಿ ಇದೆಯಲ್ವಾ ಕೆಂಪು ಕಿವಿ ಅಂತೆ ನೀವು ನೋಡಿರುವ ಸಾಮಾನ್ಯ ಮಂಗಗಳದ್ದು ಕೆಂಪು ಕಿವಿ ಕೆಂಪು ಕಿಲಿ ಅಂತೆ ಇನ್ನು ಹುಬ್ಬಿದೆಯಲ್ವ ಹುಬ್ಬು ಹೀಗೆ 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 ಆಡುವಂಥ ಹುಬ್ಬಂತೆ ಛಲದ್ ಧ್ರುವಂ ಈ ರೀತಿ ಭ್ರ ಈ ರೀತಿ ಆಡ್ತಾ ಇದೆಯಂತೆ ಹುಬ್ಬು ಇನ್ನು ವದನಂ ತಸ್ಯ ರಶ್ಮಿವಂತಮಿ ಓಡುಪಮ್ ಅಂತ ಆ ಬಾಯಿ ನೋಡ್ತೀನಂತೆ ಬಾಯಿ ನೋಡಿದರೆ ಹೇಗೆ ಕಾಣಿಸ್ತಾ ಇದೆ ಅಂತೇಳಿದ್ರೆ ಒಳ್ಳೆ ಈ ಸೂರ್ಯ ಚಂದ್ರ ಇದ್ದಾನಲ್ವ ಚಂದ್ರ ಯಾವ ರೀತಿ ಪ್ರಕಾಶಮಾನವಾಗಿ ಕಾಣಿಸ್ತಾನೆ ಆ ರೀತಿ ಆ ಬಾಯಿಯ ಒಳಗೆ ಹಲ್ಲುಗಳು ಹಲ್ಲುಗಳು ಬಿಳಿ ಹಲ್ಲುಗಳಂತೆ ಅದು ಹೇಗಿದೆ ಅಂದರೆ ಪ್ರಕಾಶಮಾನವಾಗಿ ಒಳ್ಳೆ ಚಂದ್ರನ ಕಾಂತಿ ಬಂದಾಗ ಹೊರಗೆ ಕಾಂತಿ ಬರ್ತಾ ಇದೆ ಅಂತ ಹನುಮಂತನದ್ದು ಅಂದರೆ ನೋಡಿ ನಾಲಿಗೆ ಕೆಂಪು ಆ ಎರಡು ದಂತಗಳೇನಿದೆ ಆ ಕಡೆ ಈ ಕಡೆ ದಂತದ ಪಂಕ್ತಿ ಅದು ಬೆಳ್ಳಗಿದೆಯಂತೆ ವದನಾಭ್ಯಂತರಗತೈ ಶುಕ್ಲೇರ್ ದಂತೈರಲಂಕೃತ ಕೇಸರೋತ್ಕರ ಮಿ ಸಮ್ಮಿಶ್ರ ಅಶೋಕನಾಮಿಭೋತ್ಕರಂ ಇನ್ನು ಕೇಸರಗಳು ಅಂತೇಳಿದರೆ ಈ ಅಲ್ಲಲ್ಲೆಲ್ಲ ಕೂದಲುಗಳು ಕೇಸರದಿಂದ ಕೊಡಿರುವಂಥದ್ದು ಇಲ್ಲಿ ಕೇಸರ ಬರ್ತದಲ್ವ ಆ ರೀತಿ ಕೇಸರಗಳಿದೆಯಂತೆ ಇನ್ನೂ ಕಣ್ಣು ಕಣ್ಣಿ ಹೇಗಿದೆ ಅಂತೇಳಿದರೆ ಜೇನಿನ ಬಣ್ಣದ ಕಣ್ಣಂತೆ ನೋಡಿ ಹನುಮಂತನ ಕಣ್ಣು ಜೇನಿನ ಹಾಗೆ ಅದಕ್ಕೆ ಪಿಂಗಾಕ್ಷ ಅಂತ ಕರಿತೇವೆ ಅವನಂದು ಒಂಥರ ಕೆಂಪು ಕಣ್ಣು ಕೆಂಪು ಕಣ್ಣು ಅಂತ ಹೇಳಿದ ಮಕ್ಕಳು ನೀವು ಈ ರೀತಿ ತುಂಬ ಕೆಂಪು ಅಂತ ತಿಳ್ಕೊಳ್ಬೇಡಿ ಮತ್ತೇನು ಅಂತ ಹೇಳಿದರೆ ಒಳ್ಳೆ ಜೇನಿನ ಗಾನನ ಜೇನಿನ ಹಾಗೆ ಬಣ್ಣದಿಂದಲಿರುವಂತಹ ಅವನ ಕಣ್ಣುಗಳಂತೆ ನಿರೀಕ್ಷಂತ ಮಿದ್ರಂಗ್ಲಂ ಲೋಚನೈ ಮಧು ಪಿಂಗಲೈಹಿ ಅಂತ ಹೇಳ್ತಾರೆ ಆ ರೀತಿಯ ಕೆಂಪು ಬಣ್ಣದ ಕಣ್ಣುಗಳು ಅದರಿಂದ ನೋಡ್ತಾ ಇದ್ದಾನಂತೆ ಈ ರೀತಿ ಯಾರು ಅಂತ ನೋಡ್ತಾ ತಾನು ಈ ರೀತಿ ವಯಸ್ಸಾದವರಾಗಿ ಕೂತ್ಕೊಂಡಿದ್ದಾನಂತೆ ಹನುಮಂತ ಭೀಮೋ ಭೀಮ ಬಲಸ್ತತ್ರ ಪ್ರವಿಷ್ಟ ಕದಲೀಪನಂ ಭೀಮಸೇನನಾದರೂ ಇವನಿದ್ದಂತಹ ಕದಳಿ ವಲಯ ಏನಿದೆ ಬಾಳೆ ತೋಟ ಬಾಳೆ ತೋಟಕ್ಕೆ ಪ್ರವೇಶ ಮಾಡಿದ್ದಂತೆ ಪ್ರವೇಶವನ್ನು ಮಾಡಿ ಚಕಾರೋಗ್ರಂ ಜೋರಾಗಿ ಗಟ್ಟಿಯಾಗಿ ನಾದವನ್ನು ಮಾಡಿದ್ದಂತೆ ತೇನ ಶಬ್ದೇನ ಭೀಮಸ್ಯ ವಿತ್ರಸ್ತ ಮೃಗಪಕ್ಷಿಣ ಭೀಮಸೇನ ನಾದಕ್ಕೆ ಹೆದರಿ ಎಲ್ಲವೂ ಕೂಡ ಹೆದರಿ ಆ ಕಡೆ ಈ ಕಡೆ ಓಡಿ ಹೋಗ್ಲಿಕ್ಕೆ ಶುರು ಮಾಡಿದ್ವಂತೆ ಪ್ರಾಣಿ ಪಕ್ಷಿಗಳೆಲ್ಲವೂ ಕೂಡ ತಪ್ಪವವನಜಂ ಅಂತಿಕಸ್ತಂ ಮಹೋಜಸಂ ಸ್ಮಿತೆನ ಚೇನ ಮಾಸಾಧ್ಯ ಹನುಮಂತ ಹನುಮಂತನಾದರೂ ತಾನು ಮಲ್ಕೊಂಡಿದ್ದ ಹೀಗೆ ಕೆಳಗೆ ತಲೆ ಹಾಕ್ಕೊಂಡು ಮಲ್ಕೊಂಡಿದ್ದವನು ತಲೆ ಎತ್ತಿದ್ದಂತೆ ತಲೆ ಎತ್ತಿ ಭೀಮಸೇನ ನನ್ನ ನೋಡಿ ತಾನು ಹೇಳ್ತಾನೆ ಕಿಮರ್ಥಂ ಸರುಜಹಸ್ತೆಹಂ ಸುಖಸುಪ್ತ ಪ್ರಬೋದಿ ನನು ನಾಮ ತ್ವಯ ಕಾರ್ಯಾ ದಯಾ ಭೂತೇಶ ಜಾನತ ಏನಪ್ಪ ನೀನು ಈ ರೀತಿ ಮಾಡ್ಬೋದಾ ನಾನು ಮಲ್ಕೊಂಡಿದ್ದೆ ಅದು ನಾನು ರೋಗದಲ್ಲಿ ತುತ್ತಾಗಿದ್ದೇನೆ ರೋಗಿಷ್ಟನಾಗಿ ಈ ರೀತಿ ಮಲ್ಕೊಂಡಿದ್ದೆ ಮಲ್ಕೊಂಡಿರುವ ನನ್ನನ್ನು ನೀನು ಗಲಾಟೆ ಮಾಡಿ ಎಬ್ಬಿಸ್ಬಿಟ್ಟಿ ಅಲ್ವಾ ನೀವು ಮನುಷ್ಯರು ಈ ರೀತಿ ಮಾಡ್ಬೋದಾ ನಿಮಗೆ ಅಂತ ಹೇಳೋದು ನಿಮಗಿರಬೇಕಲ್ವ ನಂಬೆಲ್ಲ ದಯ ತೋರಿಸೋದು ಬೇಡವಾ ನೀನು ಅಂತ ಹನುಮಂತ ಕೇಳ್ತಾ ಇದ್ದಾನೆ ಭೀಮಸೇನನ ಹತ್ರ ವಯಂ ಧರ್ಮನ ಜಾನೀಮಃ ತಿರ್ಯಗ್ಯೋ ನಿಮುಪಾಶ್ರಿತಾ ನರಾಸ್ತು ಬುದ್ಧಿ ಸಂಪನ್ನ ಕುರುವಂತಿ ಜಂತುಷು ಅಲ್ಲ ನಮಗಾದರೂ ಬುದ್ಧಿ ಇಲ್ಲ ಯಾಕಂದರೆ ನಾವು ಪ್ರಾಣಿಗಳು ಪ್ರಾಣಿಗಳಿಗೆ ಬುದ್ಧಿ ಇರೋಲ್ಲ ಅದಕ್ಕಾಗಿ ನಾವೇನಾದರೂ ತಪ್ಪು ಮಾಡ್ಬೋದು ನೀವು ಮನುಷ್ಯರು ಬುದ್ಧಿ ಇರುವರಲ್ವ ಬುದ್ಧಿ ಇರುವ ಮನುಷ್ಯರು ನೀವು ಈ ರೀತಿ ನಮಗೆ ಕೀಟ್ಲೆ ಕೊಡುದಾ ದಯಾಂಕುರುವಂತೂ ಜಂತುಷು ನಮ್ಮಂಥವರಲ್ಲಿ ನೀವು ದಯೆ ತೋರಿಸಬೇಕು ಅಂದರೆ ಈ ಹನುಮಂತನ ಮಾತು ಬರೀ ಭೀಮ ಮಾತ್ರ ಅಲ್ಲ ಎಲ್ರಿಗೂ ಸಂಬಂಧಪಟ್ಟದ್ದು ಅಂದರೆ ನೋಡಿ ನಾವು ಪ್ರಾಣಿಗಳ ಮೇಲೆ ದಯೆ ತೋರಿಸಬೇಕು ಯಾಕಂದರೆ ಈಗ ಅವುಗಳು ಕಚ್ಚುತ್ತವೆ ಅಂದರೆ ಅವುಗಳಿಗೆ ಬುದ್ಧಿ ಇಲ್ಲ ರಕ್ಷಣೆಗೋಸ್ಕರ ಅವುಗಳು ಕಚ್ಚುತ್ತವೆ ಆದರೆ ನಾವು ಅವುಗಳಿಗೆ ಪ್ರತಿಯಾಗಿ ವಿರೋಧ ಮಾಡಲಿಕ್ಕೆ ಹೋದರೆ ನಮಗೆ ಬುದ್ಧಿ ಇದೆಯಲ್ವಾ ಎಲ್ಲಿ ಅವುಗಳ ಉಪದ್ರ ನಮಗೆ ಆಗೋಲ್ವಾ ಅಲ್ಲಿ ಬಿಟ್ಟು ಬಿಡಬೇಕು ಅವುಗಳನ್ನ ನಾವು ಕಾಡು ಪಾಡಿಗೆ ಬದುಕಲಿ ಯಾಕಂದರೆ ನಮ್ಮ ಹಾಗೆ ಅವುಗಳಿಗೂ ಬದುಕಲಿಕ್ಕೆ ಹಕ್ಕಿದೆ ಜಗತ್ತಿನಲ್ಲಿ ಸಿಕ್ಕಿದ ಕಡೆಯಲ್ಲೆಲ್ಲ ಪ್ರಾಣಿ ಜಂತುಗಳನ್ನು ನಾಶ ಮಾಡ್ಕೊಂಡು ಬರೋದಲ್ಲ ಅದಕ್ಕೆ ನೋಡಿ ಹನುಮಂತ ಭಾಳ ಸುಂದರವಾಗಿ ಹೇಳ್ತಾನೆ ನೀವು ಬುದ್ಧಿ ಇರುವವರಲ್ವ ನೀವು ರಕ್ಷಣೆ ಮಾಡಬೇಕು ನಮ್ಮನ್ನು ನೀವೇ ಈ ರೀತಿ ಮಾಡಿದರೆ ಅಂತ ಹೇಳ್ತಾ ಇದ್ದಾನೆ ಕ್ರೂರೇಶು ಕರ್ಮಶ ಕಥಂ ದೂಷಿತು ಚಿತ್ತದೂಷಿತು ಧರ್ಮಘಾತಿಷು ಸಜ್ಜಂತೆ ಬುದ್ಧಿ ಬಂತೋ ಭವದ್ವಿಧಾಹ ಅಲ್ಲ ನೀವೆಲ್ಲ ಬುದ್ಧಿ ಇರುವಂಥವ್ರು ಬುದ್ಧಿ ಇರುವಂಥ ಮನುಷ್ಯರು ಯಾಕಿಂತ ಕೆಟ್ಟ ಕೆಲಸಕ್ಕೆ ತೊಡಗುತ್ತೀರಿ ನೀವು ಈ ರೀತಿ ಕೆಟ್ಟ ಕೆಟ್ಟಿಸೋದು ಮನಸ್ಸನ್ನು ಹಾಳು ಮಾಡುವಂಥದ್ದು ಬುದ್ಧಿಯನ್ನು ಹಾಳು ಮಾಡುವಂಥ ಇಂಥ ಕೆಲಸಕ್ಕೆ ಯಾಕೆ ತೊಡಗುತ್ತೀರಿ ನೀವು ನತ್ವಂ ಧರ್ಮಂ ವಿಜಾನಾಸಿ ಬುಧ ನೋಪಾಸಿತಾಸ್ತಯ ಅಲ್ಪಬುದ್ಧಿತಯ ಬಾಲ್ಯಾತ್ ಉತ್ಸಾಹದಯತೆ ಏನು ಮೃಗ ಅನ್ನು ನಿಜವಾಗಲೂ ಕೂಡ ನಿನಗೆ ಧರ್ಮ ಗೊತ್ತಿಲ್ಲ ಹನುಮಂತ ಹೇಳ್ತಾ ಇದ್ದಾನೆ ಭೇಮಸ್ಸೆ ನನಗೆ ನಿನಗೆ ಧರ್ಮ ಗೊತ್ತಿಲ್ಲ ಯಾಕಂತೇಳಿದ್ರೆ ನೀನು ಗುರು ಹಿರಿಯ ಋಷಿ ಮುನಿಗಳ ಸೇವೆ ಸರಿಯಾಗಿ ಮಾಡಿಲ್ಲ ನೀನು ಅದಕ್ಕಾಗಿ ಈ ರೀತಿ ನಿನಗಾಗುತ್ತಿದೆ ಅಲ್ಪಬುದ್ಧಿತಯಾ ಬಾಲ್ಯಾತ್ ನೀನಿನ್ನು ಬಾಲ್ಯ ಅಂತ ಹೇಳಿದರೆ ಇನ್ನು ಬುದ್ಧಿ ಇಲ್ದಿದ್ದವನ್ ನೀನು ಅದಕ್ಕೆ ಈ ರೀತಿ ಮಾಡ್ತಾ ಇದ್ದ ಹೇಳು ನೀನು ಯಾರು ಬ್ರೂಹಿ ಕಸ್ತ್ವಂ ವಾ ಕಿಮಿದಂ ವನಮಾಗತಃ ಯಾಕೋಸ್ಕರ ಇಲ್ಲಿಗೆ ಬಂದಿದೆಯಾ ಯಾಕಂತ ಹೇಳಿದ್ರೆ ಇಲ್ಲಿ ಮನುಷ್ಯರು ಬರಬಾರದು ಮನುಷ್ಯರಿಗೆ ಅಗಮ್ಯವಾದ ಜಾಗ ಇದು ಇಲ್ಲಿಗೆ ಯಾಕೆ ಬಂದಿದ್ಯಾ ನೀನು ಅಷ್ಟು ಮಾತ್ರ ಅಲ್ಲ ಕ್ವಚತ್ವಯಾದ್ಯ ಗಂತವ್ಯಂ ಪ್ರಭ್ರೂಹಿ ಇಲ್ಲಿಂದ ನಿನಗೆ ಎಲ್ಲಿಗೆ ಹೋಗಬೇಕಾಗಿದೆ ಹೇಳು ಇಲ್ಲಿಂದ ಮುಂದೆ ಹೋಗಬಾರ್ದು ನಾನು ಅದಕ್ಕಾಗಿ ಇಲ್ಲಿ ಕೂತಿರೋದು ಇಲ್ಲಿಂದ ಮುಂದೆ ಯಾರೂ ಹೋಗಲಿಕ್ಕಿಲ್ಲ ಮನುಷ್ಯರು ಮುಂತಾದವರು ಯಾರೂ ಹೋಗಲಿಕ್ಕಿಲ್ಲ ವಿನಾ ಸಿದ್ಧಗತಿಂಬೀರ ಗತಿರತ್ರನ ವಿದ್ಯತೆ ಯಾರಿಗೆ ಸಿದ್ಧಿ ಇದೆ ಸಿದ್ಧಿ ಇರುವಂತಹ ತಪಸ್ವಿಗಳು ಮಾತ್ರ ಮುಂದೆ ಹೋಗ್ಲಿಕ್ಕೆ ಸಾಧ್ಯ ಎಲ್ಲದಿರೋ ಹೋಗ್ಲಿಕ್ಕೆ ಅದಕ್ಕಾಗಿ ನಾನು ಕರುಣೆಯಿಂದ ನಿನಗೆ ಹೇಳ್ತಾ ಇದ್ದೇನೆ ಮೇಲೆ ತುಂಬ ಕರುಣೆ ಇದೆ ಹೋಗಿ ಹಿಂದು ಇಲ್ಲಿ ಒಂಚೂರು ಹಣ್ಣು ಗಿಣ್ಣು ಇದೆ ಹಣ್ಣು ತಿನ್ನು ಬೇಕಿದ್ರೆ ನೀರು ಕುಡಿ ನೀರು ಕುಡಿದು ಇಲ್ಲಿಂದ ಹೋಗು ಹೋಗಿ ಆರಾಮಾಗಿರು ಇಲ್ಲಿಂದ ಮುಂದೆ ನೀನು ಹೋಗಬೇಡ ಅಂತ ಹೇಳಿ ನನ್ನ ಮಾತು ಕೇಳಬೇಕು ಕೇಳದೆ ಇರಬಾರ್ದು ಅಂತ ಹೇಳಿ ಹನುಮಂತ ಭೀಮಸೇನೆಗೆ ಹೇಳ್ತಾನೆ ಅದಕ್ಕೆ ಭೀಮಸೇನ ಹೇಳ್ತಾನೆ ನನ್ನನ್ನು ತಡೆಯುವವನು ನೀನು ಯಾರು ನಾನು ಎಲ್ಲಿಗೆ ಬೇಕಾದರೂ ಹೋಗ್ತೇನೆ ಅಲ್ಲ ಇವಾಗ ಮುಂದೆ ಹೋಗ್ಲಿಕ್ಕಿಲ್ಲ ಅಂತ ಹೇಳಿದ್ರೆ ಏನಿದೆ ಮುಂದೆ ಹೋದರೆ ಏನಾಗುತ್ತೆ ಅಲ್ಲ ಮುಂದೆ ಹೋದರೆ ಅಲ್ಲಿ ಗ ಗಂಧರ್ವರಿದ್ದಾರೆ ಅಲ್ಲಿ ರಾಕ್ಷಸರಿದ್ದಾರೆ ಇವರೆಲ್ಲರೂ ಕೂಡ ನಿನಗೆ ಕೀಟ್ಲೆ ಕೊಡ್ತಾರೆ ಕೊಟ್ಟರೆ ನನಗೆ ತಾನೆ ನಿನಗಲ್ವಲ್ವ ನಿನಗೆ ಆಗ್ತಲ್ಲ ಬಿಸಿ ನೀನು ಸುಮ್ಮನಿರು ನಾನು ನನ್ನ ಪಾಡಿಗೆ ಹೋಗ್ತೇನೆ ಅಂತ ಹೇಳ್ತಾನೆ ಅದಕ್ಕೆ ವಾನರೋಹಂ ನತೆ ಮಾರ್ಗಂ ಪ್ರವಾಸಿಯಮಿ ಯಥೇಪ್ಸಂ ಸಾಧುಗಚ್ಚ ನಿವರ್ತತ್ವ ಮಾಂ ಪ್ರಾಪ್ಸಿಸಿ ವೈಶಸಂ ಅದಕ್ಕೆ ಹೇಳ್ತಾರೆ ಆಯ್ತಪ್ಪ ನನ್ನ ಮಾತು ಕೇಳೋಲ್ಲ ನಿನಗೆ ಹೋಗಬೇಕು ಅಂತೇಳಿದರೆ ಹೋಗು ತೊಂದರೆ ಇಲ್ಲ ಯಥೇಷ್ಟವಾಗಿ ನೀನು ಹೋಗು ಅಂತ ಹೇಳ್ತಾರೆ ನನಗೇನು ತೊಂದರೆ ಇಲ್ಲ ಅಂತ ಹಾಂ ಒಂದು ಮುಂದೆ ಹೋಗಬೇಕು ಅಂತ ಹೇಳಿದ್ರೆ ನೀನು ಬಾಲ ಅಡ್ಡ ಹಾಕೋ ಕೂತಿದ್ಯಲ್ವ ನೀನು ಬಾಲ ತೆಗಿಬೇಕಲ್ವಾ ಅದಕ್ಕೆ ಹೇಳ್ತಾನೆ ನನಗೆ ವಯಸ್ಸಾಗಿದೆ ರೋಗ ಬೇರೆ ಬಂದಿದೆ ಬಾಲವನ್ನು ಸ್ವಲ್ಪ ನೀನೇ ಪಕ್ಕಕ್ಕೆ ಸರಿಸ್ಬಿಡು ಅಲ್ಲ ಮೊದಲೇ ಹೇಳ್ತಾನೆ ಇಲ್ಲ ಬಾಲ ಇದ್ದಲ್ಲೋ ಬಾಲ ದಾಟಕೊಂಡು ಹೋಗು ತೊಂದರೆ ಇಲ್ಲ ಬಾಲವನ್ನು ದಾಟಿಕೊಂಡೇ ಹೋಗು ಅಂತ ಧರ್ಮ ಈ ಹನುಮಂತ ಹೇಳ್ತಾನೆ ಭೀಮಸೇನಿಗೆ ಅದಕ್ಕೆ ಭೀಮಸೇನೆ ಹೇಳ್ತಾನೆ ನಿರ್ಗುಣಂ ಪರಮಾತ್ಮಾತು ದೇಹಂ ವ್ಯಾಪ್ಯಾವತಿಷ್ಠತೆ ತಮಹಂ ವಿಜ್ಞೇಯಂ ನಾವಮನ್ಯೇ ನಲಂಘಯೇ ಹೇ ದಾಟಬಾರದು ಯಾರನ್ನೂ ದಾಟಬಾರದು ಯಾಕಂತೇಳಿದರೆ ಎಲ್ಲರ ಒಳಗೂ ಕೂಡ ದೇವರು ಕೂತಿರ್ತಾನೆ ಇಡೀ ದೇಹದಲ್ಲಿ ವ್ಯಾಪಿಸಿಕೊಂಡು ಕೂತಿರ್ತಾನೆ ಅದಕ್ಕೋಸ್ಕರ ಒಬ್ಬ ವ್ಯಕ್ತಿಯ ಕಾಲನ ಸಮೇತ ದಾಟಬಾರ್ದು ಯಾಕಂತ ಹೇಳಿದ್ರೆ ಅಲ್ಲಿ ಇರ್ತಾನೆ ಆ ಕಾರಣದಿಂದಾಗಿ ನಾನು ದೇವರಿಗೆ ಎಲ್ಲ ಕಡೆ ಅವಮಾನ ಮಾಡೋಲ್ಲ ಯಾವತ್ತೂ ದೇವರಿಗೆ ಅವಮಾನ ಮಾಡೋಲ್ಲ ಅದಕ್ಕೆ ನಾನು ದಾಟೋಲ್ಲ ಅಂತ ಹೇಳಿ ದಾಟಲಿಕ್ಕೆ ಸಾಧ್ಯ ಇಲ್ಲ ಒಂದೊಮ್ಮೆ ನಾನು ಶಾಸ್ತ್ರ ತಿಳ್ಕೊಂಡಿರಲಿಲ್ಲ ಅಂತಾಗಿದ್ದರೆ ದಡಿ ಶಿಖಾಮಣಿ ಅಂತಾಗಿದ್ದರೆ ನಿನ್ನ ಬಾಲ ಏನು ನಿನ್ನನ್ನೇ ನಾನು ದಾಟ್ಕೊಂಡು ಹೋಗಿಬಿಡ್ತಾ ಇದ್ದೆ ಆದರೆ ನಾನು ಶಾಸ್ತ್ರ ತಿಳಿದವನು ಅಂದರೆ ಇದರಿಂದ ಏನು ಗೊತ್ತಾಗತ್ತೆ ಅಂದರೆ ಭೀಮಸೇನ ಬರೀ ಹೊಟ್ಟೆ ಬಾಕ ಅಲ್ಲ ದೊಡ್ಡ ಜ್ಞಾನಿಯಾಗಿದ್ದ ಅಂತ ಇದರಲ್ಲಿ ಗೊತ್ತಾಗುತ್ತೆ ಅವನೇ ಸ್ಪಷ್ಟವಾಗಿ ಹೇಳ್ತಾನೆ ನಾನು ಶಾಸ್ತ್ರ ತಿಳಿದವನು ಅದಕ್ಕಾಗಿ ನಾನು ಈತಿ ದಾಟಿ ಹೋಗ್ಲಿಕ್ಕಾಗೋಲ್ಲ ಅಂತ ಹೇಳ್ತಾನೆ ಅದಕ್ಕೆ ಹನುಮಂತ ಹೇಳ್ತಾನೆ ಹೌದಾ ನಿನಗೆ ದಾಟಿ ಹೋಗ್ಲಿಕ್ಕಾಗೋಲ್ವಾ ಯಾಕೆ ದಾಟಿ ಹೋಗ್ಲಿಕ್ಕಾಗೋಲ್ಲ ಹೌದು ದಾಟಿ ಹೋಗಿಬಿಡ್ತಾ ಇದ್ದೆ ಹೇಗೆ ಅಂದರೆ ಒಂದು ಉದಾಹರಣೆ ಹೇಳ್ತಾನೆ ಹಿಂದೆ ಹನುಮಂತ ಸಾಗರವನ್ನು ದಾಟಿದಂತೆ ನಾನು ಈ ಬಾಲವನ್ನು ದಾಟಿ ಹೋಗ್ತಾ ಇದ್ದೆ ಯಾವಾಗ ಅಂದರೆ ನಾನು ಒಂದೊಮ್ಮೆ ವಿದ್ಯೆಯನ್ನು ಸಂಪಾದನೆ ಮಾಡಿದರೆ ಅಂತ ಇಲ್ಲಿ ಸಂಪಾದನೆ ಮಾಡದೇ ಇದ್ದರೆ ಅಂತ ಅದಕ್ಕೆ ಹನುಮಂತ ಕೇಳ್ತಾನೆ ಹೌದಾ ಆ ಹನುಮಂತನ ಯಾರೋ ಅವನು ಹನುಮಂತ ಅಂತೇಳಿದರೆ ಅವ ಅವನು ಅವನೇನು ಸಮುದ್ರ ದಾಟಿದ್ದ ಯಾವಾಗ ದಾಟಿದ್ದ ಏನು ಕತೆ ಅಂತ ಅದಕ್ಕೆ ಭೀಮಸೇನ ಹೇಳ್ತಾನೆ ಅವನು ನಮ್ಮಣ್ಣ ನಮ್ಮಣ್ಣ ಹನುಮಂತ ಯಾಕಂದರೆ ನಾನು ವಾಯುಪುತ್ರ ಅವನು ವಾಯುಪುತ್ರ ಅವನು ಹಿಂದೆ ಸೀತೆಗೋಸ್ಕರ ಸಮುದ್ರವನ್ನು ಉಲ್ಲಂಘನೆ ಮಾಡಿದವ ಹೋಗಿ ತಾನು ಸೀತೆಯನ್ನು ಕಂಡು ಬಂದವನು ರಾವಣನ ಸಂಹಾರ ಮಾಡಲಿಕ್ಕೆ ರಾಮನ ಸೇವೆ ಮಾಡಿದವರು ಈ ರೀತಿಯೆಲ್ಲ ಹನುಮಂತನ ಬಗ್ಗೆ ಭಾರಿ ಹೇಳ್ತಾನೆ ಅದಕ್ಕೆ ವಿಜ್ಞಾಯತಂ ಬಲೋನ್ಮತ್ತಂ ನಾನು ಏನು ಸಾಮಾನ್ಯ ಅಲ್ಲ ನಾನು ಅವನಾಗಿದೆ ವಿಮಸೇನು ಹೇಳ್ತಾನೆ ನಾನು ಅವನಾಗಿಯೇ ಎಲ್ಲ ಮಾಡುವ ಸಾಮರ್ಥ್ಯ ಇದೆ ಅದಕ್ಕೆ ಉತಿಷ್ಠ ದೇಹ ಮೇ ಮಾರ್ಗಂ ಪಶ್ಚಿಮೇ ಛಾದ್ಯ ಪೌರುಷಂ ಹೇಳು ಹೇಳು ದಾರಿ ಬಿಡು ನಾನು ಪೌರುಷ ನೋಡು ನಾನು ಯಾವ ರೀತಿ ಹೋಗ್ತೇನೆ ಅಂತ ಅದಕ್ಕೆ ಹನುಮಂತ ಯೋಚನೆ ಮಾಡಿದ್ದಂತೆ ಓ ಇವನಿಗೆ ಭಾರಿ ಬಲದ ದರ್ಪ ಇದೆ ಅದಕ್ಕೆ ತೋರಿಸ್ಬೇಕು ಅಂತ ಹೇಳಿ ಆಯಿತಪ್ಪ ಅಷ್ಟೇ ಹೋಗಬೇಕು ಅಂದರೆ ನಾನು ಬಾಲ ಒಂದು ಪಕ್ಕಕ್ಕೆ ಸರಿಸ್ಬಿಡು ಸರಿಸಿ ಮುಂದೆ ನೀನು ಹೋಗು ಅಂದ ಅದಕ್ಕೆ ಭೀಮಸೇನ ಅಯ್ಯೋ ಏನು ಮಾಡೋದು ಮುದುಕ ರೋಗಿಷ್ಟ ಬೇರೆ ಅಂತ ಹೇಳ್ತಾ ಇದ್ದಾನೆ ಸರಿ ಬಾಲ ಸರಿಸೋಣ ಅಂತ ತನ್ನ ಎಡಗೈ ಏನಿದೆ ಎಡಗೈಯಿಂದ ಅನಾದರದಿಂದ ಏ ಒಂಚೂರು ಬಾಲ ಸರಿಸ್ಲಿಕ್ಕೆ ಹೀಗೆ ಹೋದನಂತೆ ಹೀಗೆ ಈಗ ದೂಡಿ ಬಿಡೋಣ ಅಲಗಾಡೋದೇ ಇಲ್ಲ ಬಾಲ ಏನು ಮಾಡಿದರೂ ಅಲ್ಗೊಡಲ್ಲ ಕಡೆಗೆ ತನ್ನ ಎರಡೂ ಕೈಗಳಿಂದ ಇನ್ನಿಲ್ಲದ ಪ್ರಯತ್ನ ಮಾಡಿದರೂ ಕೂಡ ಮೈಯೆಲ್ಲ ಬೆವರಿತಂತೆ ಹೊರತು ಬಾಲವನ ಎತ್ತಲಿಕ್ಕಾಗಲಿಲ್ಲ ಹನುಮಂತ ಏ ಹನುಮಂತನ ಬಾಲವನ ಭೀಮಸೇನನಿಗೆ ಭೀಮಸೇನ ಕೈ ಜೋಡಿಸ್ತಾನೆ ಕೈ ಜೋಡಿಸಿ ಹನುಮಂತನ ಹತ್ರ ಪ್ರಾರ್ಥನೆ ಮಾಡ್ಕೊಳ್ಳುತ್ತಾನೆ ಪ್ರಸೀದ ಕಪಿಶಾರ್ದೂಲ ದುರುಕ್ತಂ ಕ್ಷಮ್ಯತಾ ಮಮ ಸಿದ್ಧೋವಾ ಯದಿವಾ ದೇವೋ ಗಂಧರ್ವೋ ವಾತಗುಹ್ಯಕಃ ಹೇ ನೀನು ಯಾರೂ ಗೊತ್ತಾಗಲಿಲ್ಲ ನನಗೆ ಕಪಿಶಾರ್ದುಲ ಕಪಿಶ್ರೇಷ್ಠನೇ ನನ್ನನ್ನು ಕ್ಷಮಿಸು ನೀನು ಯಾರೂ ಸಿದ್ಧನೋ ಗಂಧರ್ವನೋ ಯಾರೂ ಗೊತ್ತಾಗ್ತಾ ಇಲ್ಲ ನನಗೆ ಶಿಷ್ಯವೃತ್ತಿಯಂತ ಪೃಚ್ಛಾಮಿ ಉಪಮನ್ನೋಸ್ಮಿ ದೇನಘ ಯಾರು ನೀನು ನಿನ್ನ ಶಿಷ್ಯನಾಗಿ ನಾನು ಕೇಳ್ತಾ ಇದ್ದೇನೆ ನನಗೆ ಅನುಗ್ರಹ ಮಾಡು ಅಂತ ಹೇಳ್ತಾನೆ ಅದಕ್ಕೆ ಹನುಮಂತ ಅವಾಗ ಹೇಳ್ತಾನೆ ಎತ್ತೇ ಮಮ ಪರಿಜ್ಞಾನೇ ಕೌತೂಹಲ ಮರಿಂದಮ ಹೌದಪ್ಪ ನನ್ನ ಬಗ್ಗೆ ತಿಳ್ಕೊಳ್ಬೇಕು ಅಂತ ಅಷ್ಟು ಆಸೆ ಇದೆಯಾ ಹೇಳ್ತೀನಿ ಕೇಳು ನಾನು ಕೇಸರಿ ಅಂತ ಒಬ್ಬ ವಾನರ ಇದ್ದಾನಲ್ವ ಆ ಕೇಸರಿಯ ಪತ್ನಿಯಾದ ಅಂಜನಾದೇವಿಯಲ್ಲಿ ವಾಯುದೇವನಿಂದ ಪುಟ್ಟಿದ ಹನುಮಂತ ನಾನೇ ಅಂತ ಹೇಳ್ತು ನಾನೇ ಹನುಮಂತ ಹಿಂದೆ ಈ ಸೂರ್ಯಪುತ್ರನಾದಂತಹ ಸುಗ್ರೀವ ಮುಂತಾದ ಎಲ್ಲ ವಾನರರು ನನ್ನನ್ನೇ ಆಶ್ರಯಿಸಿದರು ರಾಮಚಂದ್ರ ಏನಿದ್ದಾರೆ ರಾಮಚಂದ್ರನ ಸೇವೆಯನ್ನು ಮಾಡಿದ ಭಾಗ್ಯವಂತ ನಾನೇ ಹಿಂದೆ ಸಮುದ್ರವನ್ನು ಹಾರಿ ಸೀತೆಯನ್ನು ಕಂಡು ಬಂದವನು ನಾನು ಅಂತ ಈ ರೀತಿ ಹೇಳಿದಾಗ ಭೀಮಸೇನಿಗೆ ಖುಷಿಯೋ ಖುಷಿಯಂತೆ ಭಾಳ ಖುಷಿಯಾಯ್ತಂತೆ ಖುಷಿಯಾಗಿ ಕೇಳ್ತಾನಂತೆ ಇನ್ನೂ ನನಗೆ ಕತೆಗಳು ಅರ್ಧದಲ್ಲಿ ನಿಲ್ಲಿಸಿಬಿಟ್ಟಿ ಅಲ್ವ ಅಂತ ಯಾಕಂದರೆ ಬರೀ ಸೀತೆಯನ್ನು ಕಂಡು ಬಂದದ್ದು ಹೇಳಿದ್ಯಾ ಇನ್ನು ರಾವಣನ ಸಂಹಾರದವರೆಗೆ ನೀನು ಹೇಳಿಲ್ವಲ್ಲ ಅಂತ ಆ ಎಲ್ಲ ಕಥೆಯನ್ನು ಹನುಮಂತ ಸಿ ಇವನಿಗೆ ಹೇಳಿದ ಭೀಮಸೇನನಿಗೆ ಹೇಳಿದ ಹೇಳಿ ಕಡೆಗೆ ರಾಮಚಂದ್ರ ಸಿಂಹಾಸನದಲ್ಲಿ ಕೂತ ಮೇಲೆ ಅಯೋಧ್ಯೆಯಲ್ಲಿ ನನಗೆ ಆಶೀರ್ವಾದ ಮಾಡಿದ ನಾನವಾಗ ಆ ರಾಮಚಂದ್ರ ಒಂದು ಕೇಳಿದೆ ಏನು ಅಂತೇಳಿದರೆ ಎಲ್ಲಿಯವರೆಗೆ ರಾಮನ ಕಥೆ ಇರ್ತದೋ ಅಲ್ಲಿಯವರೆಗೆ ನಾನು ಭೂಮಿಯಲ್ಲಿರಬೇಕು ಅಂತ ಭೂಮಿಯ ಮೇಲಿರಬೇಕು ಅಂತ ತಥಾಸ್ತು ಹಾಗೇ ಆಗಲಿ ಅಂತ ರಾಮಚಂದ್ರ ಅನುಗ್ರಹ ಮಾಡಿದ ಅವತ್ತಿನಿಂದಲೂ ನಾನು ರಾಮನ ಕಥೆ ಎಲ್ಲಿವರೆಗಿರ್ತದೆ ಎಲ್ಲಿರ್ತದೆ ಅಲ್ಲಿ ನಾನಿದ್ದೇನೆ ಇವತ್ತು ಇಲ್ಲಿ ಯಾವ ಗಂಧರ್ವರು ತಿರುಗುತ್ತಾರೆ ಅಪ್ಸರರು ತಿರುಗುತ್ತಾರೆ ಇವರೆಲ್ಲರೂ ಕೂಡ ರಾಮನ ಕಥೆಯನ್ನು ಹೇಳ್ತಾ ತಿರುಗುತ್ತಾರೆ ನನಗೆ ಸಂತೋಷ ಆಗ್ತದೆ ಅದನ್ನು ಕೇಳ್ತಾ ನಾನು ಆ ರಾಮನ ಕಥೆಯನ್ನು ಹೇಳ್ತಾ ಆನಂದವನ್ನು ಪಡ್ತಾ ಇದ್ದೇನೆ ಅಂತ ಹೇಳ್ತಾ ನಾನು ಯಾಕೆ ನಿನಗೆ ಇಲ್ಲಿ ಅಡ್ಡಲಾಗಿ ಕೂತದ್ದು ಅಂದರೆ ಮುಂದಿನ ಮಾರ್ಗ ಏನಿದೆ ಅದು ಮನುಷ್ಯರಿಗೆ ಹೋಗಲಿಕ್ಕೆ ಅಗಮ್ಯವಾಗಿರುವಂಥದ್ದು ಅದಕ್ಕಾಗಿ ನಾನಿಲ್ಲಿ ನಿಂತಿದ್ದೇನಷ್ಟೇ ಈ ರೀತಿ ಅಡ್ಡ ಆಗಿ ಕೂತಿದ್ದೇನಷ್ಟೇ ಅಂತ ಹೇಳ್ತಾನೆ ಇದನ್ನು ಕೇಳಿ ಭೀಮಸೇನ ಹೇಳ್ತಾನೆ ಅಲ್ಲ ಹನುಮಂತ ನೀನು ಅವತ್ತು ಸಮುದ್ರೋಲ್ಲಂಘನವನ್ನು ಮಾಡಿದೆಯಂತೆ ಆ ಸಮುದ್ರವನ್ನು ಹಾರಬೇಕಾದ್ರೆ ದೊಡ್ಡ ರೂಪವನ್ನು ತೊಟ್ಟಿದೆಯಂತೆ ಆ ರೂಪವನ್ನು ಇವಾಗ ಮನಕ್ಕೆ ಮತ್ತೆ ನನಗೂ ತೋರಿಸು ಅಂತ ಹೇಳ್ತಾನೆ ಆ ಸಮುದ್ರವನ್ನು ಅವತ್ತು ಹಾರಿದ ರೂಪ ಏನಿದೆ ಆ ರೂಪವನ್ನು ನೀನು ನನಗೆ ತೋರಿಸಬೇಕು ಅಂತ ಅದಕ್ಕೆ ಹನುಮಂತ ಹೇಳ್ತಾನೆ ಅದೆಲ್ಲ ಆಗೋಲ್ಲ ಯಾಕಂತೇಳಿದ್ರೆ ಅದು ಆಗಿನ ಕಾಲದ್ದದು ಆವಾಗ ನಾನು ತೋರಿಸಿದೆ ಅಂದರೆ ಇವಾಗ ತೋರಿಸ್ಲಿಕ್ಕೆ ಆಗೋಲ್ಲ ಯಾಕೆಂದರೆ ಎಲ್ಲ ಕಾಲ ಬದಲಾಗಿಬಿಟ್ಟಿದೆ ಕಾಲ ಯಾವಾಗಲೂ ಒಂದೇ ರೀತಿ ಇರೋಲ್ಲ ನತ ತ್ವೆಯ ರೂಪಂ ನ್ಯಾಯೇನ ನ್ಯಾಯನ ಕೇನಚಿತ್ ಕಾಲಾವಸ್ಥಾ ತದಾ ಖಿನ್ಯ ವರ್ತತೆ ಸ್ಥಾನ ಸಾಂಪ್ರತಂ ಆಗಿನ ಕಾಲ ಈಗಿಲ್ಲಪ್ಪ ಕಾಲ ತುಂಬ ಬದಲಾಗ್ಬಿಟ್ಟಿದೆ ಸಿಕ್ಕಾಪಟ್ಟೆ ಬದಲಾಗಿದೆ ಅದು ತ್ರೇತಾಯಿಗ ಇದು ತಾಪರೇಗ ಅದು ತಾಪರೇಗದ ಕತ್ ಆ ಕಡೆಯಲ್ಲಿದ್ದೇವೆ ತಥೋದ್ಯ ದುಷ್ಕರಂ ದ್ರಷ್ಟು ಮಮ ರೂಪಂ ನರೋತ್ತಮ ಯಾಕಂದರೆ ಅದು ಕೃತಯುಗ ಇದು ತಾಪರೇಗ ಅಯಂ ಪ್ರಧ್ವಂಸನಂಕಾಲೋ ನಾದ್ಯ ತದ್ರೂಪಸ್ತಿ ಮೇ ಈಗಾದರೂ ನಾಶವಾಗುವ ಕಾಲ ಹತ್ರ ಬರ್ತಾ ಇದ್ದೇವೆ ಈ ನಾಶದ ಕಾಲದಲ್ಲಿ ನಾನು ಆ ರೂಪವನ್ನು ತೋರಿಸಲಿಕ್ಕಾಗೋಲ್ಲ ಭೂಮಿಯಲ್ಲಿ ಎಲ್ಲವೂ ಕಾಡ ಹಾಗೆ ಎಲ್ಲವೂ ವ್ಯತ್ಯಾಸ ಆಗ್ತಾನೇ ಇರ್ತದೆ ಭೂಮಿ ಭೂಮಿಯೇ ವ್ಯತ್ಯಾಸ ಆಗ್ತದೆ ನೋಡಿ ಎಷ್ಟು ಜನ ಹೇಳ್ತಾರೆ ಅಂದರೆ ಭೂಮಿ ನದ್ಯೋ ನಗ ಶೈಲ ಸಿದ್ಧ ದೇವ ಮಹರ್ಷಯ ಕಾಲಂ ಸಮನುವರ್ತಂತೆ ವರ್ತಂತೆ ಯಥಾಭಾವ ಯುಗೆ ಯುಗೆ ಪ್ರತಿಯೊಂದು ಯುಗ ಯುಗದಲ್ಲಿಯೂ ಕೂಡ ಭೂಮಿ ಬದಲಾಗುತ್ತದೆ ಅಂದರೆ ಚೇಂಜ್ ಚೇಂಜ್ ಆಗ್ತಾ ಹೋಗುತ್ತದೆ ಪರ್ವತಗಳು ಬದಲಾಗ್ತದೆ ಅಂದರೆ ಪರ್ವತಗಳು ಬದಲಾಗ್ತದೆ ಅಂತೇಳಿದರೆ ಆ ಕಡೆ ಈ ಕಡೆ ಹೋಗ್ತದೆ ಅಂತಲ್ಲ ಮತ್ತು ಉದು ಎತ್ತರ ಇದ್ದದ್ದು ಕುಸಿತ ಬರಬಹುದು ಈ ರೀತಿಯೆಲ್ಲ ಆಗ್ಲಿಕ್ಕೆ ಸಾಧ್ಯ ನದಿಗಳು ತಮ್ಮ ಪಾತ್ರವನ್ನೇ ಬದಲು ಮಾಡಬಹುದು ಇದೆಲ್ಲ ನೀವು ಇವತ್ತು ನೋಡಬಹುದು ಉತ್ತರ ಭಾರತದಲ್ಲಿ ಎಲ್ಲಿ ಕೃಷ್ಣ ಕಾಲಿಯ ಮರ್ಧನವನ್ನು ಮಾಡಿದ ಆ ಜಾಗದಲ್ಲಿ ಇವತ್ತು ಯಮುನೆಯೇ ಇಲ್ಲ ಆ ಜಾಗ ಅಂದರೆ ಯಮುನೆ ಪಾತ್ರ ಬದಲು ಮಾಡಿ ಎಲ್ಲೋ ದೂರದಲ್ಲಿ ಹರಿತಾಳೆ ಎಲ್ಲಿ ಪರೀಕ್ಷಿತನಿಗೆ ಭಾಗವತವನ್ನು ಹೇಳಿದರು ಶುಕಾಚಾರ್ಯರು ಅಲ್ಲಿವತ್ತು ಗಂಗೆಯೇ ಇಲ್ಲ ಎಲ್ಲೋ ದೂರದಲ್ಲಿ ಹರಿತಾಳೆ ಎಲ್ಲೋ ಕಿಲೋಮೀಟರ್ ದೂರದಲ್ಲಿ ಹರಿತಾಳೆ ಅಂದರೆ ಅಷ್ಟು ತನ್ನ ಪಾತ್ರವನ್ನು ಬದಲು ಮಾಡಿದ್ದಾಳೆ ಹೀಗೆ ನದಿಗಳು ಬದಲಾಗ್ತಾ ಇರ್ತದೆ ಪಾತ್ರವನ್ನು ಬದಲು ಮಾಡ್ತವೆ ಇವೆಲ್ಲ ಯುಗಯುಗದಲ್ಲಿ ಬದಲಾಗುತ್ತಾನೆ ಇರ್ತದೆ ಅಂತ ಹೇಳ್ತಾರೆ ಹನುಮಂತ ಹೇಳ್ತಾನೆ ಕಾಲಂ ಕಾಲಂ ಸಮಾಸ ನರಾಣಾ ನರಪುಂಗವ ಬಲವರ್ಷ ಪ್ರಭಾವಾಹಿ ಪ್ರೈಹಿಯಂತ್ಯುದ್ಭವಂತಿ ಚ ಕಾಲ ಕಾಲ ಹೋದಾಗೆ ಮನುಷ್ಯನಿಗೆ ಅಂದರೆ ಇವಾಗ ಕೃತಯುಗ ತ್ರೇತಾಯುಗ ದ್ವಾಪರಯುಗ ಕಲಿಯುಗ ಒಂದೊಂದು ಹೋದಾಗ ಹೋದಾಗ ಏನಾಗುತ್ತೆ ಅಂದರೆ ಮನುಷ್ಯನ ಬಲ ಕುಸಿತ 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 ಬರ್ತದೆ ಅಂತ ಹೇಳಿ ಅಂದರೆ ಕೃತಯುಗದಲ್ಲಿ ವ್ಯಕ್ತಿಗೆ ಎಷ್ಟು ಬಲ ಇರ್ತದೆ ತ್ರೇತಾಯುಗದಲ್ಲಿ ಅಷ್ಟಿರೋಲ್ಲ ತ್ರೇತಾಯುಗದಲ್ಲಿ ಎಷ್ಟಿರ್ತದೆ ಅಷ್ಟು ದ್ವಾಪರ ಯುಗದಲ್ಲಿರೋಲ್ಲ ದ್ವಾಪರ ಯುಗದಲ್ಲಿ ಎಷ್ಟಿರ್ತದೆ ಅಷ್ಟು ಕಲಿಯುಗದಲ್ಲಿರೋಲ್ಲ ಜನರಿಗೆ ಬಲ ಕಮ್ಮಿ ಆಗ್ತಾ ಬರ್ತದೆ ಅಷ್ಟು ಮಾತ್ರ ಅಲ್ಲ ವರ್ಷ ವಯಸ್ಸು ಕಮ್ಮಿ ಆಗ್ತಾ ಬರ್ತದೆ ಕೃತಯುಗದಲ್ಲಿ ಸಾವಿರಾರು ವರ್ಷ ಇರ್ತಾರೆ ಹತ್ತು ಸಾವಿರ ಐವತ್ತು ಸಾವಿರ ಎಪ್ಪತ್ತು ಲಕ್ಷ ಗಟ್ಟಲೆ ವರ್ಷವೂ ಬಾಳ್ತಾರೆ ಅಲ್ಲಿ ಅದೇ ತ್ರೇತಾಯುಗದಲ್ಲಿ ಸ್ವಲ್ಪ ಕಡಿಮೆ ಇವಾಗ ನಾವು ದಶರತ್ರ ನೋಡ್ತೀವಲ್ಲ ದಶರಥ ಅರವತ್ತು ಸಾವಿರ ವರ್ಷ ಇದ್ದವನು ಆ ಕಾಲದಲ್ಲಿ ಸಾಧ್ಯ ಅದು ಮುಂದೆ ಬರ್ತಾ ಬರ್ತಾ ಕಡಿಮೆ 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 ಆಗ್ತಾ ಬರ್ತದೆ ಈ ರೀತಿ ವರ್ಷ ಕುಸಿತ ಆಗ್ತದೆ ಬಲ ಕುಸಿತ ಆಗ್ತದೆ ಅಷ್ಟು ಮಾತ್ರ ಅಲ್ಲ ಪ್ರಭಾವ ಪ್ರಭಾವವೂ ಕಮ್ಮಿ ಆಗ್ತದೆ ತಪಶಕ್ತಿ ಅದು ಕೂಡ ಕಡಿಮೆ 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 ಆಗ್ತಾ ಬರ್ತದೆ ವರ್ಷಗೂ ಹೋದಾಗೆ ಪ್ರಹಿಯಂತೆ ಉದ್ಭವಂತಿತ ಅದೇ ರೀತಿ ಇದು ಕಳ ಕಲಿ ಕಾಲ ಕಳೆದು ಮತ್ತೆ ತ್ರೇತ ಕೃತ ಹೇಗೆ ಬಂದು ಅಂದರೆ ಮತ್ತೆ ಅಭಿವೃದ್ಧಿ ಆಗ್ತಾ ಹೋಗುತ್ತೆ ಹೀಗೆ ಇದು ಅಭಿವೃದ್ಧಿ ಆಗ್ತದೆ ಕುಸಿತ ಆಗ್ತದೆ ಅಭಿವೃದ್ಧಿ ಈ ರೀತಿ ಆಗ್ತಾನೇ ಇರ್ತದೆ ಅಂತ ಹೇಳ್ತಾರೆ ತದಲಂ ಬತ ತದ್ರೂಪಂ ದ್ರಷ್ಟುಂ ಕುರುಕುಲೋದ್ವಹ ಯುಗಂ ಸಮನುವರ್ತಾಮಿ ಕಾಲೋಹಿ ದುರತಿ ಕ್ರಮ ಏ ಸಾಕಪ್ಪ ಅದಕ್ಕೋಸ್ಕರ ನಾನು ಕೂಡ ಕಾಲಕ್ಕನುಗುಣವಾಗಿರುವಂಥವನು ಯಾವ ಕಾಲದಲ್ಲಿ ಆಗಿರಬೇಕೋ ಹಾಗೇ ಇರುವಂಥವನು ಯಾಕಂದರೆ ಕಾಲೋಹಿ ದುರತಿ ಕ್ರಮ ಕಾಲವನ್ನು ಮೀರಿ ನಿಲ್ಲಿ ಯಾರ ಕೈಯಿಂದಲೂ ಸಾಧ್ಯ ಇಲ್ಲ ಆಯಾ ಕಾಲದಲ್ಲಿ ಏನೇನಾಗಬೇಕಾದಪ್ಪ ಆ ರೀತಿ ನಾನು ನನ್ನ ಕಾಲದಲ್ಲಿರ್ತೇನೆ ಈಗಿನ ಕಾಲದಲ್ಲಿ ನಾನು ಆಗೋದಿಲ್ಲ ಅಂತ ಈ ರೀತಿ ಹನುಮಂತ ಹೇಳಿದ ಹೌದು ಇದೆಲ್ಲ ನಾವು ಕತೆ ಕೇಳ್ತಾ ಇದ್ದೇವೆ ಆದರೆ ಇಲ್ಲಿ ಮೂಲಭೂತದ ಅದೊಂದು ಪ್ರಶ್ನೆ ಉಳ್ಕೊಂಡಿರ್ದೆ ವಾಸ್ತವಿಕವಾಗಿ ಹನುಮಂತ ಭೀಮಸೇನ ಬೇರೆ ಬೇರೆಯ ಉಬ್ನೆಯ ಅಂತ ಇದೊಂದು ಪ್ರಶ್ನೆ ಇಲ್ಲಿ ನೋಡಿದಾಗ ನಿಮಗೆ ಇಬ್ಬರೂ ಬೇರೆ ಬೇರೆ ಎಂತ ಕಾಣಿಸ್ತದೆ ಸ್ಪಷ್ಟವಾಗಿ ಯಾಕಂತ ಮೊದಲು ಹನುಮಂತನಿಗೆ ಭೀಮಸೇನ ಯಾರು ಭೀಮಸೇನಿಗೆ ಹನುಮಂತ ಯಾರು ಅಂತ ಗೊತ್ತೇ ಆಗಲಿಲ್ಲ ಅವನೇದಾಗಿ ಎರಡನೇದೇನು ಅಂತ ಹೇಳಿದರೆ ಅವನು ಬಾಳ ಎತ್ತಲಿಕ್ಕೆ ಆಗಲಿಲ್ಲ ಇವೆಲ್ಲ ನಾವು ಗೊ ಇಲ್ಲಿ ಗೊತ್ತಾದಾಗ ಇಬ್ಬರು ಬೇರೆ ಬೇರೆ ಅಂತ ಕಾಣಿಸ್ತದೆ ಆದರೆ ನೋಡಿ ಸಾಮಾನ್ಯವಾಗಿ ಶಾಸ್ತ್ರಗಳಲ್ಲಿ ಏನು ಹೇಳ್ತಾರೆ ಅಂತೇಳಿದರೆ ವಾಯುರ್ ಭೀಮೋ ಭೀಮನಾದೋ ಮಹೋಜಾ ಸರ್ವಂಚ ಪ್ರಾಣಿ ನಾಂ ಪ್ರಾಣಭೂತ ಇದು ಮಹಾಭಾರತವೇ ಹೇಳ್ತಾ ಇರುವಂತಹ ಶ್ಲೋಕ ವಾಯುದೇವನೇ ಭೀಮಸೇನಾಗಿ ಬಂದದ್ದು ಅಂತ ವಾಯುಪುತ್ರ ಅಂತೇಳಿದರೆ ವಾಯುದೇವ ಬೇರೆ ಅವನ ಮಗ ಬೇರೆ ಅಂತ ಅರ್ಥ ಅಲ್ಲ ಯಾಕಂದರೆ ಇವತ್ತು ಅಪ್ಪ ಮಗ ಬೇರೆ ಅಂತ ಹೇಳ್ತಾರಲ್ಲ ಆ ರೀತಿ ಅಲ್ಲ ಮತ್ತೇನೆಂದರೆ ವಾಯುದೇವನೇ ತಾನು ಸ್ಪರ್ಶ ಮಾಡಿದವು ಯಾರನ್ನ ಅಂಜನಾದೇವಿಯನ್ನು ಇಲ್ಲಿ ಕುಂತಿಯನ್ನು ತಾನೇ ಗರ್ಭದೊಳಗೆ ಹೋಗಿ ಕೂತದ್ದು ಅಲ್ಲಿ ಅಂಜನಾದೇವಿಯ ಗರ್ಭದ ಒಳಗೆ ಕೂತದ್ದು ವಾಯುವೆ ಇಲ್ಲಿ ಕುಂತಿಯ ಒಳಗೆ ಕೂತದ್ದು ವಾಯುವೆ ಅದರಿಂದಾಗಿ ಆ ಕುಂತಿಯಿಂದ ಹೊರಗೆ ಬಂದದ್ದು ವಾಯುದೇವನೇ ಭೀಮಸೇನಾಗಿ ಬಂದದ್ದು ಅದರಿಂದಾಗಿ ಅಂಥ ಬಲ ಬರೀ ಮಗನಾಗಿದ್ರೆ ಅಷ್ಟು ಬಲ ಬರ್ತಾ ಇರಲಿಲ್ಲ ಯಾರೋ ವಾಯುವಿನ ಮಗ ಅಂತ ಆಗಿದ್ರೆ ಅಷ್ಟು ಬಲ ಬರ್ತಾ ಇರಲಿಲ್ಲ ವಾಯುದೇವನೇ ಆತದರಿಂದಾಗ ಏನು ಬಲ ಅಂದರೆ ಹುಟ್ಟಿದಾಗ ಒಂದು ಮಗು ಪರ್ವತದ ಮೇಲೆ ಮಿದ್ದು ಚಿಚ್ಚು ಚೂರು 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 ಆಗೋಯಿತು ಅಂತ ಹೇಳಿದ್ರೆ ಪರ್ವತ ಚೂರು ಚೂರು ಆಗೋಯ್ತು ಅಂತ ಹೇಳಿದರೆ ಇದು ಸಾಮಾನ್ಯ ಅಲ್ಲಿ ಇದು ವಾಯುದೇವರಿಗೆ ಮಾತ್ರ ಈ ಬಲ ಇರುವಂಥದ್ದು ಅದರಿಂದಾಗಿ ಭೀಮಸೇನ ವಾಯುದೇವನೆ ಹನುಮಂತನ ವಾಯುದೇವನೆ ಅದು ಕೂಡ ಸ್ಪಷ್ಟ ವಾಯುದೇವನೇ ಭೀಮಸೇನ ಹನುಮಂತ ಅಂತ ಹೇಳುವುದು ಕೂಡ ಸ್ಪಷ್ಟ ಇದು ಈ ರಾಮಾಯಣ ಮುಂತಾದವುಗಳಲ್ಲಿ ಅದರಿಂದಾಗಿ ಇದು ಒಬ್ಬರದ್ದೇ ಎರಡು ರೂಪ ಪ್ರಥಮೋ ಹನುಮಾನ್ ನಾಮ ದ್ವಿತೀಯೋ ಭೀಮ ಯವಚ ಪೂರ್ಣ ಪ್ರಜ್ಞಸ್ತೃತೀಯಸ್ತು ಈ ರೀತಿ ಮೂರು ರೂಪಗಳು ವಾಯುದೇವನದ್ದು ಹನುಮ ಭೀಮ ಮಧ್ವಾನ್ ಮೂರು ರೂಪಗಳು ಈ ಹನುಮಂತ ಭೀಮ ಒಬ್ಬನೇ ಆಗಿದರೆ ಅವನಿ ಯಾರಂತೂ ಇವನಿಗೆ ಗೊತ್ತಿಲ್ವಾ ಇವನ ಅಂತ ಅವನಿಗೆ ಗೊತ್ತಿಲ್ವಾ ಅವನು ಬಾಲ ಇವನಲಿಕ್ಕೆ ಆಗೋಲ್ವಾ ಇವೆಲ್ಲ ನಮಗೆ ಪ್ರಶ್ನೆ ಬಂದೇ ಬರ್ತದೆ ನೋಡಿ ಅದಕ್ಕೆಲ್ಲ ಇಲ್ಲಿ ಗೂಢವಾಗಿ ಉತ್ತರವನ್ನು ಕೊಡ್ತಾ ಇದ್ದಾನೆ ಹನುಮಂತ ಭೀಮಸೇನ ಹನುಮಂತ ಇವರಿಬ್ಬರ ಮಾತುಕತೆಗಳು ಇಲ್ಲಿ ಸೂಕ್ಷ್ಮವಾಗಿ ಸಾಗುತ್ತಾ ಇದೆ ಮೇಲು ನೋಟಕ್ಕೆ ನಮಗೆ ಅರ್ಥ ಆಗೋಲ್ಲ ಸೂಕ್ಷ್ಮವಾಗಿ ನೋಡಿದರೆ ಗೊತ್ತಾಗುತ್ತೆ ಇದೇನು ಅಂತ ಅದೇನು ಅಂತ ಇದನ್ನು ಮೂರನೆಯ ರೂಪ ಮಧ್ವಾಚಾರ್ಯರು ಹೇಳ್ತಾರೆ ನೋಡಿ ಇವರ ಸಂವಾದದ ಗೂಢತೆಯನ್ನು ಅವರು ಹೇಳ್ತಾರೆ ಇಲ್ಲಿ ಹನುಮಂತ ಏನು ಹೇಳ್ತಾ ಅಂದರೆ ನೋಡಪ್ಪ ಯಾವ ಯುಗದಲ್ಲಿ ಆಗಿರಬೇಕೋ ಹಾಗೇ ನಾವಿರಬೇಕೋ ಅದಕ್ಕೋಸ್ಕರ ನಾನು ನಮ್ಮ ಯುಗದ ಹಾಗೆ ಇರ್ತೇನೆ ಎಂದ ನೋಡಿ ಇದು ಮೈನ್ ಇದು ಮುಖ್ಯ ಇದನ್ನು ಮಧ್ವಾಚಾರ್ಯರು ಬಹಳ ಸುಂದರವಾಗಿ ತಿಳಿಸ್ಕೊಂಡು ಹೋಗ್ತಾರೆ ಹೌದು ಹನುಮಂತ ಕೃತ ತ್ರೇತಾಯುಗದವನು ಭೀಮಸೇನ ದ್ವಾಪರ ಯುಗದವನು ದೇವತೆಗಳು ಇಲ್ಲಿ ಅವತಾರ ಮಾಡಿ ಬರಬೇಕಾದರೆ ಭಗವಂತ ಆಜ್ಞೆ ಮಾಡ್ತಾನಂತೆ ಏನೆಂದರೆ ನೀವು ಆಯಾ ಯುಗಗಳಲ್ಲಿ ಅವತಾರ ಮಾಡಬೇಕಾದ್ರೆ ಆಯಾ ಯುಗಗಳಲ್ಲಿ ಒಬ್ಬ ವ್ಯಕ್ತಿಗೆ ಯಾವ ರೀತಿ ಇರ್ತಾನೋ ಹಾಗೇ ಇರಬೇಕು ಯಾಕಂದರೆ ದೇವತೆಗಳ ಶಕ್ತಿ ಅಪಾರ ಅದು ಈ ಯುಗದ ಜನರು ಇದ್ದಾಗಲ್ಲ ಇವಾಗ ನಿಜವಾಗಲೂ ಅರ್ಜುನ ಏನು ಯುದ್ಧ ಮಾಡಿದ ಆ ಯುದ್ಧ ಅವನು ತಾಕತ್ತಲ್ಲ ಇಂದ್ರನ ತಾಕತ್ತಲ್ಲ ಇಂದ್ರನ ತಾಕತ್ತು ಇನ್ನೂ ಭಯಂಕರವಾಗಿದೆ ಆದರೆ ಇಲ್ಲಿ ಬಂದಾಗ ಅದನ್ನೆಲ್ಲ ತೋರಿಸ್ಲಿಕ್ಕೆ ಹೋಗೋಲ್ಲ ಮತ್ತು ಇಲ್ಲಿ ಬಂದು ಇಲ್ಲಿ ಒಂದು ಮನುಷ್ಯರಿಗೆ ಎಷ್ಟು ಶಕ್ತಿ ಇರ್ತದೋ ಅಷ್ಟೇ ಅವರು ಪ್ರದರ್ಶನ ಮಾಡ್ತಾರೆ ಅದು ದೇವರ ಆಜ್ಞೆ ಅದು ದೇವರ ಆಜ್ಞೆ ಅದು ಕೂಡ ಆಯಾ ಯುಗಕ್ಕೆ ಸಂಬಂಧಪಟ್ಟ ಹಾಗೆ ನೋಡಿ ಅದಕ್ಕೆ ಇಲ್ಲಿ ಹೇಳಿದ ಬಹಳವಾಗಿ ಹನುಮಂತ ಹೇಳಿದ ಬಲ ಕಮ್ಮಿ ಆಗ್ತಾ ಬರ್ತದೆ ತ್ರೇತಾಯುಗದ ವ್ಯಕ್ತಿಗೆ ಎಷ್ಟು ಬಲ ಇರ್ತದೆ ಅಷ್ಟು ಬಲ ದ್ವಾಪರಯುಗದ ವ್ಯಕ್ತಿಗಿರೋಲ್ಲ ಕೃತಯುಗದಲ್ಲಿ ಎಷ್ಟಿರ್ತದೆ ಅಷ್ಟು ತ್ರೇತಾಯುಗದ ವ್ಯಕ್ತಿಗಿರೋಲ್ಲ ಇದೇನೆಂದರೆ ಕಡಿಮೆ ಕಡಿಮೆ ಕಡೆ ಆಗ್ತಾ ಬರ್ತದೆ ಕಲಿಯುಗದಲ್ಲಿ ಇನ್ನೂ ಕಡಿಮೆ ಆಗ್ತದೆ ಇದು ಒಂದು ಅದರಿಂದಾಗಿಯೇ ತ್ರೇತಾಯುಗದಲ್ಲಿ ಅವತಾರ ಮಾಡಿದ ಹನುಮಂತ ತ್ರೇತಾಯುಗದಲ್ಲಿ ಎಷ್ಟು ಒಬ್ಬ ವ್ಯಕ್ತಿ ಮ್ಯಾಕ್ಸಿಮಮ್ ಬಲ ತೋರಿಸಬೇಕು ಅಷ್ಟು ತೋರಿಸ್ತಾನೆ ಇಲ್ಲ ಅಂತಲ್ಲ ಅದಕ್ಕಿಂತ ಹೆಚ್ಚು ಇಲ್ಲ ಅಂತಲ್ಲ ಆದರೆ ನ ಅದಕ್ಕಿಂತ ಹೆಚ್ಚು ಪ್ರದರ್ಶನ ಮಾಡಲಿಕ್ಕೆ ದೇವರ ಆದೇಶ ಇಲ್ಲ ಅವನಿಗೆ ಹನುಮಂತನಿಗೆ ಭೀಮಸೇನ ದ್ವಾಪರಯುಗದಲ್ಲಿ ಬಂದವನು ನೋಡಿ ತ್ರೇತಾಯುಗಕ್ಕಿಂತ ಕಡಿಮೆ ಬಲ ತಾನೆ ದ್ವಾಪರಯುಗದಲ್ಲಿ ಅದಕ್ಕೋಸ್ಕರ ದ್ವಾಪರಯುಗದಲ್ಲಿ ಒಬ್ಬ ವ್ಯಕ್ತಿ ಮ್ಯಾಕ್ಸಿಮಮ್ ಎಷ್ಟು ಬಲ ತೋರಿಸಲಿಕ್ಕೆ ಉಂಟೋ ಅಷ್ಟು ತೋರಿಸ್ತಾನೆ ಅಷ್ಟೇ ಅದಕ್ಕಿಂತ ಅವನಿಗೆ ಶಕ್ತಿ ಇದೆ ಆದರೆ ತೋರಿಸ್ಲಿಕ್ಕೆ ದೇವರ ಆದೇಶ ಇಲ್ಲ ಈ ಕಾರಣದಿಂದಲೇ ಭೀಮಸೇನನಿಗಿಂತ ಹನುಮಂತನಿಗೆ ಬಲ ಹೆಚ್ಚು ಬಲ ಹೆಚ್ಚು ಅಂದರೆ ತೋರಿಸುವುದು ಹೆಚ್ಚು ಅಷ್ಟು ಇವನು ಭೀಮಸೇನ ತೋರಿಸಲ್ಲ ಅದಕ್ಕಾಗಿಯೇ ಬಾಲ ಎತ್ತಲಿಕ್ಕಾಗಲಿಲ್ಲ ಬಾಲ ಎತ್ತಲಿಕ್ಕಾಗಲಿಲ್ಲ ಅಂದರೆ ಆ ಮತ್ತೇನೆಂದರೆ ದೇವರ ಆಜ್ಞೆ ಇಲ್ಲ ಅದಕ್ಕಿಂತ ಹೆಚ್ಚು ತೋರಿಸ್ಲಿಕ್ಕೆ ಆಜ್ಞೆ ಇಲ್ಲ ತ್ರೇತಾಯುಗದಲ್ಲಿ ಎಷ್ಟು ಶಕ್ತಿ ಇದೆ ಅಷ್ಟು ಶಕ್ತಿ ತೋರಿಸ್ಲಿಕ್ಕೆ ಆಜ್ಞೆ ಇಲ್ಲ ನೋಡಿ ಅದೇ ಇವಾಗ ಭೀಮಸೇನೆ ಮಧ್ವಾಚಾರ್ಯರಾಗ ಬಂದಾಗ ಇನ್ನೂ ಕಡಿಮೆ ಶಕ್ತಿ ತೋರಿಸಿದ್ದು ಪ್ರದರ್ಶನ ಮಾಡಿದ್ದು ಅದಕ್ಕಿಂತ ಹೆಚ್ಚು ತೋರಿಸ್ಲಿಕ್ಕೆ ಹೋಗಲಿಲ್ಲ ಕಾರಣ ಏನಂದರೆ ಇದು ದೇವರ ಆಜ್ಞೆ ಅಂತ ನೋಡಿ ಮತ್ತು ಇನ್ನೂ ಒಂದು ಏನು ಅಂತೇಳಿದರೆ ನಾವಿಲ್ಲಿ ತಿಳ್ಕೊಳ್ಬೇಕಾದದ್ದು ಇನ್ನೂ ಒಂದು ರಹಸ್ಯವಾದ ವಿಷಯವನ್ನು ಮಧ್ವಾಚಾರ್ಯರು ತಿಳಿಸ್ಕೊಂಡು ಹೋಗ್ತಾರೆ ಇಲ್ಲಿ ಭೀಮಸೇನನಿಗೆ ಇವನು ನಾನೇ ಅಂತ ಗೊತ್ತಾಗಲಿಲ್ವಾ ಇವನು ನಾನೇ ಅಂತ ಗೊತ್ತಾಗದೆ ಹೋಯ್ತಾ ಅಂತ ಹೇಳಿದರೆ ಇದು ಒಂದು ವಿಶೇಷ ಇದೆ ಯಾವತ್ತು ದೇವತೆಗಳ ಪೈಕಿ ನಾರಾಯಣ ಇಲ್ಲಿ ಇಳ್ಕೊಂಡು ಬಂದಾಗ ಕೃಷ್ಣನಾಗಿ ರಾಮನಾಗಿ ನಾನು ಯಾರು ಅಂತ ಸ್ಪಷ್ಟ ಗೊತ್ತಿರ್ತದೆ ಹೇಳಿದ್ರೆ ಅವನಿಗೆ ಈ ದೇಹವೇ ಬರೋಲ್ಲ ಜಡ ದೇಹವೇ ಬರೋಲ್ಲ ಅವರಿಗೆ ಇವಾಗ ಲಕ್ಷ್ಮೀ ನಾರಾಯಣರು ಇವಾಗ ದುರ್ಗೆ ದುರ್ಗೆ ತಾನಿಲ್ಲಿಗೆ ಅವತಾರ ಮಾಡಿ ಬರ್ತಾಳೆ ಅವಳಿಗೆ ನಮ್ಮ ಹಾಗೆ ಈ ದೇಹ ಬರೋಲ್ಲ ಅದಕ್ಕಾಗಿ ನೋಡಿ ಮುದಿತನ ಬರೋಲ್ಲ ಮುದುಕಾಗಲ್ಲ ಅದಕ್ಕೆ ನಾವು ಮುದುಕಾದದ್ದು ರಾಮನ ಫೋಟೋ ನೋಡಿಲ್ಲ ಮುದುಕಾದದ್ದು ಕೃಷ್ಣನ ಫೋಟೋ ನೋಡಿಲ್ಲ ಯಾಕಂದರೆ ಆಗೋಲ್ಲ ಯಾಕಾಗೋಲ್ಲ ಅಂದರೆ ಈ ದೇಹ ಬರೋಲ್ಲ ಅವರಿಗೆ ಹಾಗೆ ಬಿಳಿ ಮೀಸೆ ಇದ್ದದ್ದು ನೋಡೋಲ್ಲ ನೀವು ಕಾರಣ ಏನಂದರೆ ಯಾವತ್ತು ನೋಡಿ ಅದಕ್ಕೋಸ್ಕರ ರಾಮಕೃಷ್ಣರು ಬಂದಾಗ ಸಾಮಾನ್ಯ ಒಂದು ಯುವಕನೇ ಯುವಕರಾಗಿಯೇ ಕಡೆವರೆಗೂ ಇರೋದು ಯಾಕಂದರೆ ಈ ದೇಹ ಬಂದಿಲ್ಲ ಅವರಿಗೆ ನೋಡಿ ಸತ್ಯಭಾಮೆ ಸೀತೆ ಇವರೆಲ್ಲರೂ ಕೂಡ ಹಾಗೇನೆ ಲಕ್ಷ್ಮೀನಾರಾಯಣರು ಹೀಗೆ ಬರುವಂಥವ್ರು ಅದರ ನಂತರ ಬ್ರಹ್ಮದೇವರು ಇಲ್ಲಿ ಅವತಾರ ಮಾಡಿ ಬರೋಲ್ಲ ಯಾಕಂದರೆ ಅವರಿಗೆ ಆಜ್ಞೆ ಇಲ್ಲ ಅದಕ್ಕೋಸ್ಕರ ಬ್ರಹ್ಮನ ಯಾವ ಅವತಾರವೂ ಇಲ್ಲ ನೋಡಿ ವಾಯುದೇವರು ಇಲ್ಲಿಗೆ ಇಳ್ಕೊಂಡು ಬರ್ತಾರೆ ವಾಯುದೇವರು ಇಲ್ಲಿ ಅವತಾರ ಮಾಡಿ ಬರಬೇಕಾದರೆ ಅಂದರೆ ಹನುಮಂತ ಭೀಮನಾಗಿ ಬರಬೇಕಾದರೆ ಅಲ್ಲಿ ಅವರದ್ದೇನು ವೈಶಿಷ್ಟ್ಯ ಅಂದರೆ ಅವರಿಗೆ ಇಂಥ ಜಡ ದೇಹ ಬರುತ್ತದೆ ನಮ್ಮ ಹಾಗೆ ದೇಹ ಬರುತ್ತದೆ ಅಂತ ಹೇಳ್ತಾರೆ ಆದರೆ ನಾನು ಯಾವ ದೇವತೆ ಅಂತ ಗೊತ್ತಿರ್ತದೆ ಅವರಿಗೆ ನಾನು ಇಂತಹ ದೇವತೆ ಸ್ಪಷ್ಟ ಗೊತ್ತಿರ್ತದೆ ನಾನು ವಾಯುದೇವ ಗೊತ್ತಿರ್ತದೆ ಅವರಿಗೆ ಅಷ್ಟು ಮಾತ್ರ ಅಲ್ಲ ಆ ಮೂಲ ರೂಪದಲ್ಲಿ ವಾಯುದೇವನಾಗಿದ್ದಾಗ ಅವರಿಗೆ ಎಷ್ಟು ಶಕ್ತಿ ಇರ್ತದೆ ಆ ಶಕ್ತಿ ಅವರಿಗೆ ಆದರೆ ಆ ಶಕ್ತಿಯನ್ನು ಇದೆ ಅಂತ ತೋರಿಸ್ಲಿಕ್ಕಿಲ್ಲ ತೋರಿಸ್ಲಿಕ್ಕೆ ಮಾತ್ರ ದೇವರಾಜ್ಞೆ ಇಷ್ಟೇ ನೀವು ತೋರಿಸ್ಬೇಕು ಅದಕ್ಕಿಂತ ಹೆಚ್ಚು ತೋರಿಸ್ಲಿಕ್ಕೆ ಹೋಗಬಾರ್ದು ಅಂತ ಅದಕ್ಕೆ ಹೆಚ್ಚು ತೋರಿಸ್ಲಿಕ್ಕೆ ಹೋಗಲ್ಲ ಅವರು ಇಲ್ಲಿ ನಾವು ನೋಡಿದ್ವಲ್ಲ ಅಷ್ಟೇ ಹನುಮಂತನ ಶಕ್ತಿ ಹೆಚ್ಚು ಭೀಮನ ಶಕ್ತಿ ಕಮ್ಮಿ ಅದಕ್ಕಿಂತ ಕೆಳಗಿನ ದೇವತೆಗಳಿದ್ದಾರೆ ನೋಡಿ ಇವಾಗ ಗರುಡ ಗರುಡ ಇಲ್ಲ ಅವತಾರ ಮಾಡಿ ಬರೋಲ್ಲ ಗರುಡನಿಗೆ ಅವತಾರ ಮಾಡಲಿಕ್ಕಿಲ್ಲ ಶೇಷ ಶೇಷ ಅವತಾರ ಮಾಡಿ ಬರ್ತಾನೆ ಇವಾಗ ಬಲರಾಮ ಬಲರಾಮನಾಗಿ ಬರ್ತಾನೆ ಲಕ್ಷ್ಮಣನಾಗಿ ಬರ್ತಾನೆ ಶೇಷ ಅದೇ ರೀತಿ ಶಿವ ತಾನ ಅವತಾರ ಮಾಡಿ ಬರ್ತಾನೆ ಇಲ್ಲಿ ಅಶ್ವತ್ಥಾಮನಾಗಿ ಈ ರೀತಿ ಬಂದಾಗ ಅವರಿಗೇನೆಂದರೆ ನೆನಪು ಮಾಡಿಕೊಂಡ್ರೆ ನಾವು ಯಾವ ದೇವತೆ ಅಂತ ಗೊತ್ತಾಗತ್ತೆಂದೆ ನೋಡಿ ಇಲ್ಲಿ ಅವರಿಗೆ ಈ ಮ ಶರೀರ ಬರ್ತದೆ ನಮ್ಮ ಹಾಗೆ ಜಡ ಶರೀರ ಬರ್ತದೆ ಆದರೆ ನಾನು ಇಂಥ ದೇವತೆ ಅಂತ ಅವರಿಗೆ ಮೇಲ್ನೋಟಕ್ಕೆ ಗೊತ್ತಾಗೋಲ್ಲ ನೋಡಿ ದೇವತೆಗಳಿಗೂ ಕೂಡ ಇದು ದೇವತೆಗಳ ರಹಸ್ಯ ಮತ್ತು ಯೋಚನೆ ಮಾಡಿದರೆ ಗೊತ್ತಾಗತ್ತೆಂದೆ ಗಾಢವಾಗಿ ಯೋಚನೆ ಮಾಡಿದರೆ ನೋಡಿ ಹೀಗೆ ಆಯಿತು ಲಕ್ಷ್ಮಣ ರಾವಣನೊಂದಿಗೆ ಯುದ್ಧಕ್ಕೆ ಬಂದ ಅವಾಗ ರಾವಣ ಒಂದು ಬಾಣ ಬಿಟ್ಟ ಅವನಿಗೆ ಅವನ ಮಾವ ಕೊಟ್ಟದ್ದಂತೆ ಮಯ ಭಯಂಕರವಾದ ಬಾಣ ಅದು ಬಂದು ಚುಚ್ಚಿಕೊಳತು ಲಕ್ಷ್ಮಣ ಮೂರ್ಛೆ ತಪ್ಪಿ ಬಿದ್ದ ಅವನನ್ನು ಎತ್ಕೊಂಡು ಹೋಗಲಿಕ್ಕೆ ನೋಡ್ತಾನೆ ರಾವಣ ಆಗ ಒಂಥರ ಮಂಪರು ಲಕ್ಷ್ಮಣನಿಗೆ ಆ ಲ ಮಂಪರುವಿನಲ್ಲೇ ನಾನು ಯಾರು ನಾನು ಯಾರು ನಾನು ಯಾರು ಅಂತ ಯೋಚನೆ ಮಾಡ್ತಾ 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 ಕಡೆಗೆ ಗೊತ್ತಾಯಿತು ನಾನು ಶೇಷ ಶೇಷ ದೇವನೇ ನಾನು ಯಾರೂ ತನ್ನ ಸಾವಿರ ಪಣಗಳಲ್ಲಿ ಒಂದು ಪಣದಲ್ಲಿ ಸಾಸಿವೆ ಕಾಳಿನಂತೆ ಭೂಮಿಯನ್ನು ಎತ್ಕೊಂಡಿದ್ದಾನೋ ಅಂತ ಇದು ಯೋಚನೆ ಮಾಡಿದ ಕೂಡಲೇ ಅವನಿಗೆ ಆ ಶೇಷನ ಬಲ ಬಂತು ಆವಾಗ ರಾವಣನಿಗೆ ಅಲುಗಾಡಿಸ್ಲಿಕ್ಕಾಗಲಿಲ್ಲ ಲಕ್ಷ್ಮಣನ ದೇಹವನ್ನು ಎತ್ತುದಿರಲಿ ಅಳಗಾಡಿಸ್ಲಿಕ್ಕಾಗಲಿಲ್ಲ ಲಕ್ಷ್ಮಣನನ್ನು ಎತ್ತಲಿಕ್ಕೆ ಹೋದರೆ ಭೂಮಿ ನಡಗುತ್ತದೆ ಅಂತ ಅಂದರೆ ಅದು ಮೂಲ ಬಲ ಅದನ್ನು ನೆನಪು ಮಾಡಿಕೊಂಡಾಗ ಅದು ಆ ದೇವತೆ ಅದಕ್ಕಿಂತ ಕೆಳಗಿನ ದೇವತೆಗಳೇನಿದ್ದಾರೆ ಇವಾಗ ನೋಡಿ ಇಂದ್ರ ಇಂದ್ರ ಅಗ್ನಿ ಯಮ ಮುಂತಾದವರಲ್ಲಿ ಅವತಾರ ಮಾಡಿ ಬಂದರು ಅಂತೇಳಿದರೆ ನಾವು ಯಾವ ದೇವತೆ ಅಂತಲೂ ಗೊತ್ತಿರೋಲ್ಲ ಅವರಿಗೆ ನೋಡಿ ಈ ಕಾರಣದಿಂದಲೇ ಅರ್ಜುನನಿಗೆ ನಾನು ಇಂದ್ರ ಅಂತ ಗೊತ್ತಿಲ್ಲ ಅವನಿಗೆ ಯೋಚನೆ ಮಾಡಿದ್ರೂ ಗೊತ್ತಾಗಲ್ಲ ಆದರೆ ಇಂದ್ರನಿಗೆ ಗೊತ್ತುಂಟು ನಾನೇ ಇವನು ಅರ್ಜುನ ಅಂತ ಅದೇ ಅರ್ಜುನನೇ ಗೊತ್ತಿಲ್ಲ ನೋಡಿ ಅದೇ ರೀತಿ ಧರ್ಮರಾಜ ನಾನು ಯಮಧರ್ಮನ ಅವತಾರ ಅಂತ ಗೊತ್ತಿಲ್ಲ ಅಶ್ವಿನಿ ದೇವತೆಗಳು ಇಲ್ಲಿ ಸಕುಲ ಸಹದೇವರಾಗಿ ಬಂದಿದ್ದಾರೆ ನಾವು ಅಶ್ವಿನಿ ದೇವತೆಗಳ ಅವತಾರ ಅಂತ ಗೊತ್ತಿಲ್ಲ ಅವರಿಗೆ ನೋಡಿ ಇದು ದೇವತೆಗಳಲ್ಲಿ ಇರುವಂಥದ್ದು ಅದಕ್ಕಿಂತ ಕೆಳಗಿನ ದೇವತೆಗಳೇನದು ಅವರಿಗೆ ಗೊತ್ತೇ ಆಗೋಲ್ಲ ಅಷ್ಟು ಮಾತ್ರ ಅವರಲ್ಲಿ ತಪ್ಪು ಮಾಡ್ಬೋದು ಕೆಲವೊಮ್ಮೆ ಇವರು ತಪ್ಪು ಮಾಡಲ್ಲ ಇನ್ನೂ ಒಂದು ಹೇಳ್ತಾರೆ ಆ ಮಧ್ವಾಚಾರ್ಯರು ಎಷ್ಟು ಸ್ಪಷ್ಟ ಹೇಳ್ತಾರೆ ಅಂದರೆ ದೇವತೆಗಳು ಭೂಮಿಗೆ ಬಂದಾಗ ಅವರ ಮುಖ್ಯ ಲಕ್ಷಣವನ್ನು ಹೇಳ್ತಾರೆ ಏನಂತ ಹೇಳಿದರೆ ಸಾಮಾನ್ಯ ಜನರೊಟ್ಟಿಗೆ ಅವರು ಬೆರೆಯುವುದಿಲ್ಲ ಯಾಕಂದರೆ ಸಾಮಾನ್ಯ ಜನರೊಟ್ಟಿಗೆ ಬೆರೆಯುವುದು ಅವರಿಗೆ ಇಷ್ಟ ಆಗೋಲ್ಲ ಮತ್ತು ತುಂಬ ಮಿತಭಾಷೆಗಳಾಗಿರ್ತಾರೆ ದೇವತೆಗಳು ಯಾವತ್ತೂ ಮಾತಾಡುವುದು ತುಂಬ ಕಮ್ಮಿ ಮತ್ತು ತಾವು ಏಕಾಂತವನ್ನು ಇಷ್ಟಪಡ್ತಾರೆ ಸಾಮಾನ್ಯವಾಗಿ ಇದನ್ನು ಕೂಡ ಮಧ್ವಾಚಾರ್ಯರು ಸ್ಪಷ್ಟವಾಗಿ ತಿಳಿಸ್ಕೊಂಡು ಹೋಗ್ತಾರೆ ನೋಡಿ ಆ ಕಾರಣದಿಂದಾಗಿ ಇಲ್ಲಿ ಹನುಮಂತ ಹಾಗೂ ಭೀಮಸೇನ ಇವರಿಬ್ಬರಿಗೂ ಗೊತ್ತುಂಟು ಯಾಕಂದರೆ ವಾಯುದೇವರಾದ್ದರಿಂದಾಗಿ ನಾನು ವಾಯುವಿನ ಅವತಾರ ಅಂತ ಭೀಮಸೇನಿಗೆ ಗೊತ್ತು ನಾನು ವಾಯುವಿನ ಅವತಾರ ಅಂತ ಹನುಮಂತನಿಗೆ ಗೊತ್ತು ನನ್ನ ಅವತಾರವೇ ಇವನು ಹಾಗಿದ್ರೂ ಕೂಡ ಇದು ಬೇಕುಂತನೇ ಈ ರೀತಿ ನಾಟಕ ಆಡ್ತಾ ಇರುವಂಥದ್ದು ನಾಟಕ ಆಡ್ತಾ ಇರುವುದು ಯಾಕೋಸ್ಕರ ಹೇಳಿದ್ರೆ ಅಲ್ಲಿ ಕೆಲವು ದುಷ್ಟಶಕ್ತಿಗಳಿದ್ದಾವೆ ಅವುಗಳಿಗೆ ಸ್ವಲ್ಪ ಭ್ರಮೆ ಬರಲಿ ಅಂತ ಇದು ಯಾಕಂತೇಳಿದ್ರೆ ಪರಶುರಾಮ ರಾಮ ಇಬ್ಬರು ಯುದ್ಧ ಮಾಡಿಕೊಂಡಾಗೆ ಇಬ್ಬರು ಒಬ್ಬರೇ ಆದರೂ ಕೂಡ ಅಲ್ಲ ಏನೇನು ಭ್ರಮೆ ಬಂದು ಏನಾಗಬೇಕು ಅಂತ ಹೇಳಿದ್ರೆ ಮುಂದೆ ಯುದ್ಧ ಆಗಲಿಕ್ಕಿದೆ ಒಂದೊಮ್ಮೆ ಭೀಮಸೇನ ಹನುಮಂತ ಇಬ್ಬರು ಒಬ್ಬನೇ ಅಂತ ಗೊತ್ತಾದರೆ ನಾಳೆ ಭೀಮಸೇನ ನುಟ್ಟು ಯಾರೂ ಯುದ್ಧಕ್ಕೆ ಬರೋಲ್ಲ ಯಾಕಂದರೆ ಈಗಾಗಲೇ ಹನುಮಂತನ ಪೆಟ್ಟಿನ ರುಚಿ ಎಲ್ಲ ದೈತ್ಯರಿಗೆ ಗೊತ್ತಿದೆ ರಾಮಾಯಣ ಕಾಲದಲ್ಲಿ ಎಲ್ಲ ಹನುಮಂತನ ಪೆಟ್ಟು ತಿಂದಿದ್ದಾರೆ ಚೆನ್ನಾಗಿ ಅದರಿಂದಾಗಿ ಅವನೇ ಭೀಮಸೇನ ಅಂತ ಗೊತ್ತಾದರೆ ನಾಳೆ ಮಹಾಭಾರತ ಯುದ್ಧದಲ್ಲಿ ಇದೇ ದೈತ್ಯರುಗಳೇ ನಾಳೆ ಬರ್ತಾರೆ ಯುದ್ಧಕ್ಕೆ ಅವರು ಬರಲ್ಲ ಇಂಥ ಘಟನೆ ನಡೆದಾಗ ಏನಾಗುತ್ತೆ ಅಂತೇಳಿದರೆ ಅಂಥ ದೈತ್ಯರು ನೋಡ್ತಾ ಇರ್ತಾರೆ ಕಾಣದಾಗೆ ಅವರು ಹೋ ಹನುಮಂತ ಬೇರೆ ಭೀಮ ಬೇರೆ ಅದಕ್ಕೆ ನಾಳೆ ಭೀಮಸೇನನ್ನು ನೋಡಿಕೊಳ್ಳೋಣ ಅಂತ ಯುದ್ಧಕ್ಕೆ ಬರ್ತಾರೆ ಯುದ್ಧಕ್ಕೆ ಬಂದಾಗ ಅವರನ್ನು ಚಚ್ಚಿಕೊಲ್ಬೋದು ದುಷ್ಟರನ್ನು ಈ ಕಾರಣದಿಂದಾಗಿ ಇದೊಂದು ನಾಟಕ ನಡೀತಾ ಇದೆ ಇಲ್ಲಿ ಈ ನಾಟಕ ಮುಂದುವರಿತದೆ ಇಲ್ಲಿ ಹನುಮಂತನ ಹತ್ರ ಭೀಮಸೇನ ಯುಗಧರ್ಮವನ್ನು ಹಾಗಿದರೆ ಹೇಳು ಒಂದೊಂದು ಯುಗದಲ್ಲಿ ಒಂದೊಂದು ರೀತಿ ಅಂತ ಹೇಳಿದೆ ಅಲ್ವಾ ಯಾವ್ಯಾವ ಯುಗದಲ್ಲಿ ಏನೇನು ಇರ್ತದೆ ಅಂತ ಕೇಳಿದಾಗ ಅದಕ್ಕೆ ಉತ್ತರ ಭಾಳ ಸುಂದರವಾಗಿ ಹನುಮಂತ ಕೊಟ್ಕೊಂಡು ಬರ್ತಾನೆ ಈ ಹನುಮಂತ ಭೀಮಸೇನ ಇವರ ಒಂದು ಸಂವಾದ ಏನು ನಡೀತದೆ ಅದರ ಮುಂದೆ ಏನು ಈ ಸೌಗಂಧಿಕಾ ಪುಷ್ಪ ಹೇಗೆ ಈ ಹನುಮಂತ ಭೀಮಸೇನ ತರ್ತಾನೆ ಅನ್ನೋದನ್ನೆಲ್ಲ ಮುಂದೆ ನೋಡೋಣ ಅಂತ ಹೇಳ್ತಾ ಈ ಉಪನ್ಯಾಸವನ್ನು ಮಧ್ವಾಂತರಗತ ಭಗವಂತನಿಗೆ ಅರ್ಪಣೆಯನ್ನು ಮಾಡೋಣ ಶ್ರೀಕೃಷ್ಣ ಅರ್ಪಣ